ಅವರ ಸತ್ಯ ವಾಕ್ಯಗಳನ್ನು ಧ್ಯಾನ ಮಾಡೋಕ್ಕೆ ನಮ್ಮ ಕೃಪೆ ತೋರಿಸಿದ್ದಾರೆ. ಅದು ಕೂಡ ನಾವು ಕ್ರಿಸ್ತನ ಮೂಲಕ ತಂದೆಯ ದೇವರಿಗೆ ನಾವು ಕೃತಜ್ಞತೆಗೆ ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಆಲ್ಮೋಸ್ಟ್ ತುಂಬ ಲೇಟ್ ಆಯಿತು. ಇಲ್ಲ, ಆಲ್ಮೋಸ್ಟ್ 10:30 ಸ್ಟಾರ್ಟ್ ಆಗಿಬಿಡುತ್ತಲ್ಲ ಸಿಸ್ಟರ್. 10 o'clock. 10 o'clock. ಅಯ್ಯೋ, ಸರಿ. ಒಂದು ಏನು ಮಾಡ್ತೀನಿ, ಸಬ್ಜೆಕ್ಟ್ ಅನ್ನು ಕಂಟೆನ್ಸ್ ಮಾಡಿ ನಾನು ಕನ್ಕ್ಲೂಸ್ ಮಾಡ್ತೀನಿ, ಪರವಾಗಿಲ್ಲ ಅಲ್ಲ. ಸೊ ಸಿಂಪಲ್ ಆಗಿ ಸಬ್ಜೆಕ್ಟ್ ಇವತ್ತು ನೋಡುವಾಗ, ಸೊ ಇವತ್ತು ಸಬ್ಜೆಕ್ಟ್ ಪಾರ್ಟ್ ಅದ ಹೆಸರು ಬಂದು ನಾವು ನೋಡುವಾಗ ಬೆಸಲೀಲ್ ಮತ್ತು ಅಹೋಲಿಯಬ. ಸಿಸ್ಟರ್ ಓದಿದ ಆಧಾರ ವಚನ ವಿಮೋಚನಾ ಕಾಂಡ 31:1-6 ಓದ್ಬೇಡ ಸಿಸ್ಟರ್. ಸೊ ಇದರಲ್ಲಿ ನಾವು ನೋಡುವಾಗ, ಈ ಪಾಠಕ್ಕೆ ಹೋಗಕ್ ಮುಂಚೆ ಡಬಲ್ ವಾಯ್ಸ್ ವಾಯ್ಸ್ ಅಲ್ಲಿ ಡಬಲ್ ವಾಯ್ಸ್. ಈ ಪಾಠಕ್ಕೆ ಹೋಗಕ್ ಮುಂಚೆ, ಸೊ ಈ ಡಿವೈನ್ ಪಂಡ್ಲಿ ನಾವು ನೋಡುವಾಗ ಯಾವ ಕಾಲ ಸಮಯದಲ್ಲಿ ನಾವಿದ್ದೀವಿ? ಈ ಡಿವೈನ್ ಪ್ಲಾನ್ ಸ್ವಾರ್ಥ ಕಾಲ, ಅದರಲ್ಲಿ ಏನ್ ತಪ್ಪಿಲ್ಲ, ಬಟ್ ಸ್ವಾರ್ಥ ಕಾಲದಲ್ಲಿ ಯಾವ ಸಿಚುವೇಶನ್ ನಲ್ಲಿ, ಅದು ಯಾವ ಒಂದು ಪೀರಿಯಡ್ ನಲ್ಲಿ ನಾವಿದ್ದೀವಿ? ಸ್ವಾರ್ಥ ಕಾಲ ಅಂದ್ರೆ ನೋಡುವಾಗ ನಮ್ಮ ಜೀವಿಷ್ಯೇಜ್ ಇಂದ ಅದು ಕಂಪ್ಲೀಟ್ ಅವರ ಎರಡನೇ ಪ್ರತ್ಯಕ್ಷ ತನಕ ಅದು ಬರುತ್ತೆ ಸ್ವಾರ್ಥ ಕಾಲ. ಬಟ್ ಈ ಪೀರಿಯಡ್ ನಲ್ಲಿ ಯಾವ ಭಾಗದಲ್ಲಿ ನಾವಿದ್ದೀವಿ? ಸುಗ್ಗಿಯ ಕಾಲ, ಹಾರ್ವೆಸ್ಟ್, ಖಂಡಿತವಾಗಿ ಅದು ಹಾರ್ವೆಸ್ಟ್ ಸ್ಟೇಜ್. ಸೊ ಈ ಹಾರ್ವೆಸ್ಟ್ ಸ್ಟೇಜ್ ನಲ್ಲಿ ನಾವು ಜೀವಿಸ ಮಾಡಿರುವಾಗ, ಪ್ರೀತಿಯ ಸಹೋದರ ಸಹೋದರರೇ, ತುಂಬಾ ಒಂದು ಮುಖ್ಯವಾದ ಏನಂದ್ರೆ, ವಿಶೇಷವಾಗಿ ಈ ನೂತನ ಸೃಷ್ಟಿಗೆ ನಾವೆಲ್ಲ ಸಭೆ ಆಗಬೇಕಂತ ಒಂದು ಚಿಂತೆ ನಮ್ಗೆ, ಆ ಯೋಜನೆದಿಂದನೇ ನಾವು ಏನ್ ಮಾಡಿದ್ದೀವಿ, ಈ ಸತ್ಯಕ್ಕೆ ನಾವು ಬಂದಿದ್ದೀವಿ. ಸೊ ಈ ಪಾಠ ಕೂಡ ಏನಾಗುತ್ತಂದ್ರೆ, ಕಂಪ್ಲೀಟ್ ಆ ದೇವರ ಯೋಜನೆ ಹೆಂಗೆ ಆ ದೇವದರ್ಶನ ಗೂಡಾರದಲ್ಲಿ ಅದನ್ನು ಕಟ್ಟುವಾಗ ಬೆಸಲೀಲ್ ಮತ್ತು ಅಹೋಲಿಯಬ್ಬನ್ನು ದೇವರು ಬಂದು ಅದು ಚೂಸ್ ಮಾಡಿದ್ರು, ಇದೆ ನಮಗೆಲ್ಲ ಗೊತ್ತು. ನಿಮ್ಗೆಲ್ಲ ಟ್ಯಾಬರ್ನಾಕಲ್ ಸ್ಟಡೀಸ್ ಅನ್ನು ಏನು ಸ್ಟಡೀಸ್ ಹೋಗ್ತಾ ಇದೆ. ಬಟ್ ಇಲ್ಲಿ ನಾವು ನೋಡುವಾಗ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಬೆಸಲೀಲ್ ಬಂದು ಯಾವ ಗೋತ್ರ ಅಂತ ನೋಡುವಾಗ ಇದು ಯಹೋದ ಗೋತ್ರ ಅನ್ನ ಬಂದಿದ್ದಾರೆ, ಈ ಅಹೋಲಿಯಬ್ಬ ಮತ್ತು ದಾನ್ ಗೋತ್ರ. ಸೊ ಇಲ್ಲಿ ದೇವದರ್ಶ ಗುಡಾರದಲ್ಲಿ ಫಸ್ಟ್ ದೇವರು ಸೆಲೆಕ್ಟ್ ಮಾಡುವಾಗ ಯಾರನ್ನು ಸೆಲೆಕ್ಟ್ ಮಾಡಿದ್ರು, ಯಾವ ಕುಲದಿಂದ ಸೆಲೆಕ್ಟ್ ಮಾಡಿದ್ರು? ಲೇವಿ. ಬಟ್ ಇಲ್ಲಿ ನಾವು ನೋಡುವಾಗ ದೇವರು ಬಂದು ಅಲ್ಲಿ ಲೇವಿ ಗೋತ್ರದಿಂದ ಅವರು ಫಸ್ಟ್ ಎಲ್ಲರನ್ನು ಸೆಲೆಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಮಾತ್ರ ಈ ಕೆಲ್ಸಕ್ಕೆ ಮಾತ್ರ ಮಾಡೋದಕ್ಕೆ ಇಬ್ಬರನ್ನು ಬಂದು ಬೇರೆ ಬೇರೆ ಕುಲದಿಂದ ಏನ್ ಮಾಡಿದರು, ದೇವರು ಸೆಲೆಕ್ಟ್ ಮಾಡಿದ್ರು ಅಂತ ನಾವು ನೋಡುತ್ತೀವಿ. ಅದು ಯಾವುದೇ ಕಾರಣ ಅಂದ್ರೆ, ಖಂಡಿತವಾಗಿ ಅದು ದೇವರ ಯೋಜನೆಯಲ್ಲಿ ಏನಿದೆ, ಅವರು ಏನೋ ಒಂದು ಪ್ಲಾನ್ ಇಟ್ಟಿದ್ದಾರೆ, ಆ ಪ್ಲಾನ್ ಪ್ರಕಾರ ಏನ್ ಮಾಡ್ಬೇಕು ಅದು ನಡೆಯಬೇಕಂತ ನೋಡ್ತೀವಿ. ಬಟ್ ಕೊನೆಯ ಕಾಲದಲ್ಲಿರುವ ಸಭೆಗೆ ನಮಗೆ ಏನಾದ್ರೆ ಇದು ಮುಖ್ಯವಾದ ಒಂದು ಪಾಠ ಅಂತ ನಾವು ನೋಡ್ತೀವಿ. ಯಾಕೆ ಇದು ಒಂದು ಮುಖ್ಯವಾದ ಪಾಠ ಅಂತ ನೋಡುವಾಗ, ಇವಾಗ ಕೊನೆಯ ಕಾಲದಲ್ಲಿ ಜೀವಿಸಿರುವ ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ಆ ತಲೆ ಮತ್ತು ಶರೀರ ಆ ಸಭೆಯಾಗ ಆಗುತ್ತಂದೆ, ಒಂದು ಆತ್ಮಿಕವಾದ ಗೂಡರ್ ಅಂತ ಆಗುತ್ತೆ, ಅವಾಗೆ ಲೋಕಕ್ಕೆ ಏನಾಗುತ್ತೆ, ಆಶೀರ್ವಾದ ಹೋಗುತ್ತೆ ಅಂತ ನೋಡ್ತೀವಿ. ಬಟ್ ನಮ್ಗೆ ಕ್ವಶನ್ ಮಾರ್ಕ್ ಏನಂದ್ರೆ, ಇವಾಗ ನಾವು ಒಬ್ಬೊಬ್ರು ನಾವು ನಮ್ಮನ್ನು ಪ್ರಶ್ನೆ ಕೇಳ್ಬೇಕಂದ್ರೆ, ಇವಾಗ ನಮ್ಮ ಮುಂದೆ ನಡೆಯಿರುವ ಘಟನೆಗಳು, ಈ ಫಾರ್ ಎಕ್ಸಾಂಪಲ್ ಇಸ್ರಾಯೇಲ್ ಪ್ರವಾದನೆ, ಮತ್ತು ಇಸ್ರಾಯೇಲ್ ಪ್ರವಾದನೆ ಮಾತ್ರ ಇಲ್ಲ, ಅದು ಮಾತ್ರ ಅಲ್ಲ, ಅನೇಕ ವಿಷಯಗಳು ಏನಾಗ್ತದೆ, ಒಂದು ನೋಡಿದ್ರೆ ಈ ಎಕಾನಮಿ ಫಾಲ್, ಏನದು ಡೌನ್ ಫಾಲ್ ಏನಾಗ್ತದೆ, ಎಷ್ಟು ಜನರಿಗೆ ಕೆಲಸ ಎಲ್ಲ ಏನಾಗ್ತದೆ ಅದು ಹೋಗ್ತದೆ ಅಂತ ನಾವು ನೋಡ್ತೀವಿ. ಇದೆಲ್ಲ ನೋಡುವಾಗ ನಮ್ಗೆ ಏನ್ ಜ್ಞಾಪಕ ಬರಬೇಕಂದ್ರೆ, ಖಂಡಿತವಾಗಿ ಭಯ ಇರುತ್ತೆ. ಯಾಕಂದ್ರೆ ನಾವು ಇನ್ನ ಭೂಮಿನಲ್ಲಿ ಇದ್ದೀವಿ, ಮಾನಸಿಕವಾಗಿ ಜೀವನ ಮಾಡ್ತಾ ಇದೀವಿ, ನಮ್ಗೆ ಏನ್ ಮಾಡ್ಬೇಕು, ಪ್ರತಿದಿನನೂ ನಮಗೆ ಊಟ ಮತ್ತು ಒಂದು ಜಾಗ ಮತ್ತು ಎಲ್ಲ ಅದು ಬೇಕಾಗಿದೆ, ಒಂದು ಬೇಸಿಕ್ ನೆಸೆಸಿಟೀಸ್ ಖಂಡಿತವಾಗಿ ನಮ್ಗೆ ಬೇಕಾಗಿದೆ. ಬಟ್ ಈ ಲೋಕದಲ್ಲಿ ಇರುವ ನೋಡುವ ಘಟನೆಗಳನ್ನ ನೋಡುವಾಗ ಖಂಡಿತವಾಗಿ ನಾವು ಆ ಒಂದು ಭಯ ಇರುತ್ತೆ. ಬಟ್ ಆ ಭಯ ಇದ್ರೇನೆ ಕೂಡ ನಮ್ಗೆಲ್ಲ ಏನ್ ಚಿಂತೆ ಬರ್ಬೇಕಂದ್ರೆ, ಎರಡನೇ ಪೇತ್ರು 3:10 ಇದರಲ್ಲಿ ಇಲ್ಲ ಸಿಸ್ಟರ್, 2 ಪೇತ್ರು 3:10 ವಚನ 11:12. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ನೋಡಿದ್ರೆ, ಸೊ ಇದೆಲ್ಲ ಇವಾಗ ನಡೆಯುವಾಗ ನಾವು ಯಾವುದನ್ನು ಎದುರು ನೋಡಬೇಕಾ, ದೇವರದ ಪ್ರತ್ಯಕ್ಷ ದಿನ. ಸೊ ಅದು ನಮ್ಗೆ ಗೊತ್ತು, ನಮ್ಮ ಕರ್ತನಾದ ಸ್ವಾಮಿದ ಪ್ರತ್ಯಕ್ಷ ದಿನದಲ್ಲಿ ಆಲ್ರೆಡಿ ನಾವು ಏನ್ ಮಾಡ್ತಾ ಇದೀವಿ, ಆ ಸಮಯದಲ್ಲಿ ಜೀವನ ಮಾಡುವಾಗ ಆ ಪ್ರತ್ಯಕ್ಷ ದಿನವನ್ನು ನಾವು ಏನ್ ಮಾಡಬೇಕು ಪ್ರೀತಿಯ ಸಹೋದರ, ಕಂಟಿನ್ಯೂ ಮಾಡಿ ಸಿಸ್ಟರ್. ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಈ ಎರಡೇ ವಿಷಯ, ಪರಿಶುದ್ಧ ನಡವಳಿಕೆ ಮತ್ತು ಭಕ್ತಿ, ತುಂಬಾ ಇಂಪಾರ್ಟೆಂಟ್. ಸೊ ಈ ಎರಡು ವಿಷಯ ಬಂದು ನಮಗೆ ಪ್ರೀತಿಯ ಸಹೋದರ ಸಹೋದರರೇ, ಯಾಕಂದ್ರೆ ಈ ಕೊನೆಯ ಕಾಲದಲ್ಲಿ
ವಿಶೇಷವಾಗಿ ನಮ್ಮ ಲೌಕಿಕ ಕಾಲ ಸಭೆಯಲ್ಲಿ ನಾವು ಇರುವಾಗ ಈ ಭಕ್ತಿ ಮತ್ತು ಪರಿಶುದ್ಧ ಏನಾಗುತ್ತೆ, ಶುದ್ಧವಾದ ನಡವಳಿಕೆ. ಈ ನಡವಳಿಕೆ ಏನಾಗುತ್ತೆ ಅಂದ್ರೆ ಅತಿಕವಾಗಿ ನೋಡಕ್ಕ ಆಗಲ್ಲ. ಯಾಕಂದ್ರೆ ಕೊರತೆನಲ್ಲಿ ಇರುತ್ತೀವಿ, ಈ ಕೊರತೆ ಮಾತ್ರ ಏನಾಗುತ್ತೆ ನಮ್ಮ ಸಭೆಗಳಲ್ಲಿ ಇರುತ್ತೆ. ಕಾರಣ ಅಂದ್ರೆ ಸ್ವಾಮಿನ ಏನ್ ಮಾಡಿದ್ರೆ, ಕರ್ತನಾದ ಯೇಸು ಸ್ವಾಮಿ ಪ್ರಕಟಣೆಯಲ್ಲಿ ಕೂಡ ಬರೆಯುವಾಗ ಪ್ರಕಟಣೆ 3ನೇ ಅಧ್ಯಾಯ ವಚನ 17ರಿಂದ ಓದಿ ಸಿಸ್ಟರ್. ಪ್ರಕಟಣೆ ರೆವಲೇಷನ್ 3rd chapter verse 17. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೇನೆ. ಈ ಕೊನೆಯ ಕಾಲ ಸಭೆ ಹೆಂಗೆ ಹೇಳ್ತು ಅಂದ್ರೆ ನನಗೆ ಒಂದರಲ್ಲಿ ಏನಿಲ್ಲ, ಕೊರತೆ ಇಲ್ಲ. ಕಂಟಿನ್ಯೂ ಮಾಡಿ ಸಿಸ್ಟರ್. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ. ನೋಡಿದ್ರ ಈ ವಿಶೇಷವಾಗಿ ಸ್ವಾಮಿ ಲಹೋದಿಕ ಸಭೆಗೆ ಮಾತ್ರ ಮಾತಾಡುವಾಗ ನೀನು ಹೆಂಗೆ ಹೆಂಗಿದ್ದೀರಿ ಅಂದ್ರೆ ನನಗೆ ಏನು ಕೊರತೆ ಇಲ್ಲ, ನಾನು ಹೆಂಗ್ ಸಂಪೂರ್ಣವಾಗಿದ್ದೀನಿ, ನನಗೆ ಎಲ್ಲ ಗೊತ್ತಂತ ಒಂದು ಒಂದು ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಹೇಳುವಾಗ ಸ್ವಾಮಿ ನಮಗೆ ಎಚ್ಚರಿಕೆ ಅಲ್ಲಿ ಮಾಡ್ತಾರೆ ಅಂತ ಇಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರ, ಸೊ ಇದು ಈ ಪ್ರಕಟಣೆಯಲ್ಲಿ ಕೂಡ ನೋಡುವಾಗ ಈ ಲಹೋದಿಕ ಸಭೆ ಮುಂಚೆ ಇದ್ದ ಮುಂದೆ ಇರುವ ಒಂದು 6 ಕಾಲ ಸಭೆ ಇತ್ತಲ್ಲ, 6 churches. ಈ 6 ಕಾಲ ಸಭೆಗೆ ಸ್ವಾಮಿ ಬಂದು ಅವ್ರು ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಅದು ಹೇಳಿದ್ದಾರೆ, ಅವಾಗ ಕೊರತೆ ಇರೋದನ್ನು ಅಲ್ಲಿ ಹೇಳಿದ್ದಾರೆ. ಬಟ್ ಲಹೋದಿಕ ಸಭೆಗೆ ಮಾತ್ರ ಯಾವುದು ಒಳ್ಳೇದನ್ನು ಏನು ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಒಳ್ಳೇದೇ ಇರಲ್ಲ. ಯಾಕಂದ್ರೆ ಇದೇನಂದ್ರೆ ಅವ್ರು ಇರುವ ಪ್ರತ್ಯಕ್ಷ ದಿನದಲ್ಲಿ ಹೆಂಗಿರುತ್ತೆ ಅಂದ್ರೆ ಈ ಲೋಕ ಮಾತ್ರ ಮತ್ತೆ ನಮ್ಮ ಸಹೋದರ ಸಹೋದರಿ ನಡೆಯುವ ಮಾತ್ರ, ನಾವಿರೋದು ಕಾಲನೇ ಬಂದದ್ದು ಅವರ್ ಆಫ್ ಟೆಂಪ್ಟೇಷನ್, ಉಪದ್ರದ ಒಂದು ಕಾಲದಲ್ಲಿ ಇದ್ದೀವಿ. ಅದ್ರಲ್ಲಿ ಏನ್ ಮಾಡ್ತಾರೆ ಸ್ವಾಮಿ, ಆ ಸುಖಿಯ ಕಾಲದಲ್ಲಿ ಇರುವಾಗ ಅದ್ರಲ್ಲಿ ಏನ್ ಮಾಡ್ತಾರೆ, ಸಪ್ರೇಷನ್ ನಡೀತಾ ಇದೆ ನಮ್ಮ ಮಧ್ಯದಲ್ಲಿ ನಾವು ನೋಡ್ತೀವಿ. ಸೊ ಇದನ್ನೇ ಬಂದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಪ್ರೀತಿಯಸ. ಈ ಸಿಚುವೇಶನ್ ಅಲ್ಲಿ ನಾವು ಇರುವಾಗ ನಮಗೆಲ್ಲ ಅದೇ ಪೇತ್ರನಲ್ಲಿ ಇರುವಾಗ ಆ ಪರಿಶುದ್ಧ ನಡವಳಿಕೆ ಮತ್ತು ಆ ಭಯಭಕ್ತಿ ನಮ್ಮಲ್ಲಿ ಇರಬೇಕಂತ ತುಂಬಾ 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 ಇಂಪಾರ್ಟೆಂಟ್ ಪ್ರೀತಿಯ ಸಹೋದರ. ಯಾಕಂದ್ರೆ ಒಂದು ನಾವು ಯಾವಾಗ ಆ ದೀಕ್ಷಾ ಸ್ನಾನ ತಗೊಂಡು ಒಂದು ಕೆಲವು ಮತ್ತೆ ಒಂದು 2-3 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮಗೆ ಒಳ್ಳೆಯ ಗುಣಲಕ್ಷಣಗಳಲ್ಲಿ ತುಂಬಾ ಬೇಗ ಹೋಗ್ಬಿಡುತ್ತೆ ನಮ್ಮಿಂದ. ಒಂದು 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 ಗುಣಲಕ್ಷಣ ಯಾವ್ದಂದ್ರೆ ನೋಡುವಾಗ ನೋಡಿ, ಇವಾಗ ನಮ್ಮ ಹತ್ರ ಪ್ರೀತಿ ಇರುತ್ತಲ್ಲ, ವಿಶ್ವಾಸ ಇರುತ್ತಲ್ಲ, ಮತ್ತೆ ಆ ಅನ್ಯೂನತೆ ಇರುತ್ತಲ್ಲ, ಬಟ್ ದೇವ್ರ ಭಯ ನಾನು ಸಂಡೆ ಎಕ್ಲೇಶಿಯಾಗ್ ಮಾತ್ರ ಬಂದ್ರೆ ಏನಾಗುತ್ತದೆ, ದೇವ್ರ ಭಯ. ಸೊ ಅದೇನೇ ನೋಡಿದ್ರೆ ಈ ದೇವ್ರ ಭಯ ಬಂದು ಒಂದು ನೂತನ ಸೃಷ್ಟಿನಲ್ಲಿ ಅದು ಹೋದ್ಮೇಲೆ ಅದು ಏನಾಗುತ್ತೆ ಅಂದ್ರೆ ಹಂಗೆ ಅವ್ರ ಲೈಫ್ ನಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಅಂದ್ರೆ ಅವರಿಂದ ಆಚೆ ಹೋಗ್ಬಿಡುತ್ತೆ ಅಂತ ನೋಡ್ತೀವಿ. ಅದಕ್ಕೆ ಪೇದರು ಹೇಳುವಾಗ ಈ ಭಯಭಕ್ತಿ ಮತ್ತು ಈ ಪರಿಶುದ್ಧ ನಡವಳಿಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನೋಡುವಾಗ ಪ್ರೀತಿಯ ಸಹೋದರೆ ಈ ಪಾಠ ಕೂಡ ಹೆಂಗಾದ್ರೆ ಅಂದ್ರೆ ತುಂಬಾ ಒಂದು ಎಚ್ಚರಿಕೆವಾಗಿ ಪಾಠ, ಒಂದು ಹಳೆ ಒಡಂಬಡಿಕೆನಲ್ಲಿ ನಡೆದಿರುವ ಒಂದು ಸಂಭವವನ್ನು ನಾವೇನ್ ಮಾಡ್ತೀವಿ, ನಮಗೆ ಏನು ಪಾಠ ಅಂತ ಅದನ್ನು ಈ ಕೊನೆಯ ಕಳೆದಿರುವ ಸಭೆಗೆ ಏನು ಪಾಠ ಅಂತ ನಾವು ನೋಡ್ತೀವಿ. ಸೊ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಈ ಪಾಠಕ್ಕೆ ನಾವು ಹೋಗೋಣ. ಸೊ ನಾವು ಕೇಳಿದ ಪ್ರಶ್ನೆ ಏನಂದ್ರೆ ಈ ಲೇವಿ ಕುಲದಿಂದ ದೇವದರ್ಶನ ಕೊಡೋದ್ರಲ್ಲಿ ಈ ಯಾಜಕ ಕೆಲಸ ಮಾಡೋದಕ್ಕೆ ದೇವರನ್ನ ಏನ್ ಮಾಡಿದ್ರು, ಲೇವಿ ಕುಲದಿಂದ ಕರೆದಿದ್ರು. ಬಟ್ ಆದ್ರೆ ಇದು ಕಟ್ಟಕ್ಕೆ ಮಾತ್ರ ಏನ್ ಮಾಡಿದ್ರು, ಒಬ್ಬರನ್ನು ದಾನ್ ಕುಲದಿಂದ ಕರೆದ್ರು ಮತ್ತು ಇನ್ನೊಬ್ಬರನ್ನು ಯಹೋದೇ ಕುಲದಿಂದ ಕರೆದ್ರು ಅಂತ ನೋಡುತ್ತೀವಿ. ಸೊ ನಮಗೆಲ್ಲ ಗೊತ್ತು ಈ ಹಳೆ ಒಡಂಬಡಿಕೆನಲ್ಲಿ ಬರೆದಿರುವ ಒಂದೊಂದು ವಿಷಯ ಬಂದು ಯಾವುದಕ್ಕೆ ನಾವು ಮಾತಾಡುತ್ತೆ ಅಂದ್ರೆ ನಮ್ಗೆ ಅದರಲ್ಲಿ ಏನ್ ಉಂಟಾಗುತ್ತೆ ಅಂದ್ರೆ ನಮ್ಗೆ ಬೋಧನೆ ಮತ್ತು ನಂಬಿಕೆ, ನಮ್ಮ ಒಂದು ನಿರೀಕ್ಷೆಯನ್ನು ಅದರಲ್ಲಿ ಉಂಟಾಗುತ್ತೆ. ಅದು ಮಾತ್ರ ಅಲ್ಲ, ಒಂದು ಕಂಫರ್ಟ್ ಏನಾಗುತ್ತೆ ಅದರಲ್ಲಿ ಉಂಟಾಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಅದು ಕೂಡ ಓದೋಣ ಸಿಸ್ಟರ್. ರೋಮಪುರದ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 4. Romans 15:4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದ್ದು ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನೋಡಿದ್ರ ಸೊ ಈ ಗ್ರಂಥಗಳು ಯಾವುದಕ್ಕೆ ಬರೆಯುವ, ನಮಗೆ ಒಂದು ನಿರೀಕ್ಷೆ ಮತ್ತು ರಕ್ಷಣೆ ಹೊಂದಬೇಕಂತ ಅದಕ್ಕೆ ಮಾತ್ರ ಈ ಗ್ರಂಥಗಳು ಏನಾಗಿದೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಬಂದಿದೆ. ಸೊ ನಮ್ಮ ಗೋಲ್ ಏನೋ, ನಮ್ಮ ಹಳೆ ಒಡಂಬಡಿಕೆ ಸರಿ ಹೊಸ ಒಡಂಬಡಿಕೆ, ಈ ಸಭ್ಯ ಅನ್ಯೋನ್ಯತೆ ಐಕ್ಯ ಇದೆಲ್ಲ ಯಾವುದಕ್ಕೆ ಅಂದ್ರೆ ಒಂದೇ ಒಂದು ವಿಷಯ, ಯಾವುದು, ರಕ್ಷಣೆ. ಒಂದು ಇದೇ ನಮ್ಮ ಮೈಂಡ್ ನಲ್ಲಿ ಇದ್ರೆ ಇವಾಗ ನಡೆಯಿರುವ ಸಭೆನಲ್ಲಿ ಇರುವ ಪ್ರಾಬ್ಲಮ್ಸ್ಗೆ ಇದು ಒಂದು ಏನಿರುತ್ತೆ, ಒಂದು ಸೊಲ್ಯೂಷನ್ ಆಗಿ ಇರುತ್ತೆ ಪ್ರೀತಿಯ ಸಹೋದರಿ ಅಂತ ಇಲ್ಲಿ ನೋಡ್ತೀವಿ. ಇನ್ನೊಂದು ವಚನ ಕೂಡ ಓದೋಣ ಸಿಸ್ಟರ್. Colossians 2:17. ಕೊಲೆಶ್ಯರ 2ನೇ ಅಧ್ಯಾಯ ವಚನ 17.
ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಗಳಾಗಿವೆ. ಇವುಗಳ ನಿಜ ಸ್ವರೂಪವು ಕುರಿತಾನೆ. ನೋಡಿದ್ರ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇದೆಲ್ಲ ಯಾವುದಕ್ಕೆ ಒಂದು ಛಾಯಾವಾಗಿದೆ ಅಂದ್ರೆ, ಒಂದು ಕ್ರಿಸ್ತನಿಗೆ ಅದು ಛಾಯಾವಾಗಿದೆ ಅಂತ ಇಲ್ಲಿ ನೋಡ್ತೀವಿ. ಏನನ್ನ ಅಲವಳಂಬಳಿ ಬರ್ದಿದ್ದಾರೆ ಅದೆಲ್ಲ ಅಂತ. ಸೊ ಇಲ್ಲಿ ಕ್ರಿಸ್ತನಂತ ನೋಡುವಾಗ ಇಲ್ಲಿ ಯಾರಂತ ನಾವು ನೋಡ್ತೀವಿ ಅಂದ್ರೆ, ಬರೇ ಸ್ಥಳೇ ಮಾತ್ರ ಇಲ್ಲ, ಯೇಸು ಸ್ವಾಮಿ ಮಾತ್ರ ಇಲ್ಲ, ಆ ಶರೀರನ್ನು ಏನ್ ಮಾಡ್ತಾರೆ ಇಲ್ಲಿ ಕಂಪೇರ್ ಮಾಡ್ತಾರೆ ಅಂತ. ಹಂಗಂದ್ರೆ ಅಲೆ ಒಡಂಬಡಿ ಆ ದೇವದರ್ಶನ ದೇವದರ್ಶನ ಗೂಡ ಕಟ್ಟುವಾಗ ಅದು ಯಾರಕ್ಕೆ ಮಾತ್ರ ಸಂಬಂಧ ಮಾತಾಡ್ತಾರೆ ಅಂತ ನೋಡುವಾಗ, ಕ್ರಿಸ್ತನು ಮತ್ತು ತಲೆಗೆ ಅಂತ ಮಾತಾಡ್ತಾರೆ ಅಂತ ನೋಡ್ತೀವಿ. ಬಟ್ ಇದರಲ್ಲಿ ತುಂಬಾ ಮುಖ್ಯವಾದದ್ದು ನಾವು ನೋಡೋದು, ಇದು ಖಂಡಿತವಾಗಿ ನಮಗೆ ಬೋಧನೆ, ಒಂದು ನಂಬಿಕೆ ಉಂಟಾಗುತ್ತೆ, ಒಂದು ನಿರೀಕ್ಷೆ ಉಂಟಾಗುತ್ತೆ, ಒಂದು ಕಂಫರ್ಟ್ ಉಂಟಾಗುತ್ತೆ. ಸೊ ಇದರಲ್ಲಿ ಇದೆಲ್ಲ ನಮ್ಗೆ ಉಂಟಾಗದ್ವ, ಇದೆಲ್ಲ ತುಂಬಾ ಮುಖ್ಯವಾದದ್ದು ಬಂದು ನೋಡಿ, ನಾವು ಲೋಕದಲ್ಲಿ ಇರುವಾಗ ನಾವ್ ಏನ್ ಮಾಡಿದ್ವಿ, ಎಲ್ಲ ಅಲ್ಲಿ ಇರುವ ಎಲ್ಲ ಕಲ್ಚರ್ ಟ್ರೆಡಿಷನ್ ಎಲ್ಲ ಬಿಟ್ಟು ನಾವೇನ್ ಮಾಡಿದೀವಿ, ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಬಂದ ತಕ್ಷಣ ಮೇಲೆ ನಮ್ಗೆ ದೇವರು ಖಂಡಿತವಾಗಿ ಏನ್ ಕೊಡ್ತಾರೆ, ಒಂದು ಲಿಬರ್ಟಿ, ಒಂದು ಫ್ರೀಡಮ್ ಖಂಡಿತವಾಗಿ ಕೊಡ್ತಾರೆ. ಬಟ್ ಆ ಯಾವುದೇ ಕಾರಣಕ್ಕಾಗಿ ಆ ಲಿಬರ್ಟಿನ ನಾವ್ ಏನ್ ಮಾಡಬಾರ್ದು, ಮಿಸ್ ಯೂಸ್ ಮಾಡಬಾರ್ದು. ಪ್ರೀತಿಯ ಸಹೋದರರು, ಅದಕ್ಕೆ ಏನ್ ಹೇಳಿದ್ರೆ ನೋಡಿ, ಆ ದೇವದರ್ಶನ ಕೂಡ ಕಟ್ಟುವಾಗನೇ ಮೋಸೆಯ ಮೂಲಕ ಏನ್ ಮಾಡಿದ್ರು ಸ್ವಾಮಿ, ಅದ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್, ಅದು ಹೆಂಗಿರ್ಬೇಕು ಅದೆಲ್ಲ ಏನ್ ಮಾಡಿದ್ದರು, ಅದಕ್ಕೆ ಯಾವುದು ಥ್ರೆಡ್ ಯೂಸ್ ಮಾಡಬೇಕು ಮತ್ತು ಯಾವ್ದು ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ಅಲ್ಲಿ ಸ್ವಾಮಿ ಏನ್ ಮಾಡಿದ್ದಾರೆ, ಫುಲ್ಲು ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಉದಾಹರಣೆಗೆ ನೋಡುವಾಗ ಅಲ್ಲಿ ಚಿನ್ನ, ಬೆಳ್ಳಿ ಮತ್ತೆ ತಾಮ್ರ ಮತ್ತು ಮರ, ಅದ ಮತ್ತೆ ಅದು ಯಾವ್ದು ಜುವೆಲ್ಸ್ ಸ್ಟೋನ್ಸ್ ಅದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡುವಾಗ ಥ್ರೆಡ್, ಥ್ರೆಡ್ ನಲ್ಲಿ ನೋಡುವಾಗ ಕಲರ್, ಈ ಕಲರೇ ಮಾತ್ರ ಅಲ್ಲಿ ಯೂಸ್ ಮಾಡ್ಬೇಕಂತ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾವುದು ವೈಟ್ ಕಲರು ಮತ್ತೆ ಪರ್ಪಲ್ ಮತ್ತೆ ರೆಡ್ ಕಲರ್ ಮತ್ತೆ ಬ್ಲೂ ಕಲರ್. ಸೊ ಇದೆಲ್ಲ ಮಂದಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಇದೇ ತರನೇ ನಮ್ದು ಆರಾಧನೆ ಏನಿರ್ಬೇಕಂತ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ, ಇದು ಹೊಸ ಒಡಂಬಡಿಕೆ ಅಂದ್ರೆ ತುಂಬಾ ಮುಖ್ಯವಾಗಿದೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ನೋಡಿ, ಆ ಹೆವನ್ಲಿ ಆರ್ಡರ್ ಆಫ್ ವರ್ಷಿಪ್ ತುಂಬಾ ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಬಂದು ಒಂದು ನಿಜವಾದ ಗೂಡಾರ ಇಲ್ಲ, ಅದು ಭೂಮಿನಲ್ಲಿ ಇತ್ತು, ಬಟ್ ನಿಜವಾದ ಗೂಡಾರ ಯಾವುದು, ನಾವೇ. ಸೊ ಅದಕ್ಕೆ ಬಂದು ಆ ನಿಜವಾದ ಗೂಡಾರಿಗೆ ಹೆಂಗಿರ್ಬೇಕಂದ್ರೆ, ಆ ಬುದ್ಧಿವಂತ ಆರಾಧನೆ ನಮ್ಮಲ್ಲಿ ಇರಬೇಕು. ಪ್ರತ್ಯೇಕಿಸಬಹುದು. ಅದಕ್ಕೆ ಬಂದು ಒಂದು ಆರ್ಡರ್ ಆಫ್ ವರ್ಷಿಪ್ ಏನ್ ಮಾಡಿದ್ದಾರೆ ಸ್ವಾಮಿ ನಮಗೆ ಈ ಪುಸ್ತಕದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಆ ಆರ್ಡರ್ ಆಫ್ ವರ್ಷ ಹೆಂಗೆ ಹೆಂಗಿರ್ಬೇಕು ಅಂದ್ರೆ, ಕಂಪ್ಲೀಟ್ ನಮ್ಮ ವಿಶ್ವಾಸ ಹೆಂಗಿರ್ಬೇಕಂದ್ರೆ, ಆ ಡಿವೈನ್ ಚಾರ್ಟ್ ನಲ್ಲಿ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೆ ವಿಶ್ವಾಸ ಇರುತ್ತೆ ಅಷ್ಟು ಮಟ್ಟಿಗೆ ನಾವೇನ್ ಮಾಡಿದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಶುದ್ಧೀಕರಿಸಿ ಆಗುತ್ತೆ, ಒಂದು ಶುದ್ಧ ಆಗುತ್ತೆ ಅಂತ ನೋಡ್ತೀವಿ. ಸೊ ಪ್ರೀತಿಯ ಸಹೋದರ ಸಹೋದರ, ಇದೇ ನಮ್ದು ಬೇಸ್, ಆ ವಿಶ್ವಾಸ ನಮ್ಗೆ ಇರಲೇಬೇಕು. ಇದೇ ನಮ್ದು ಆರ್ಡರ್ ಆಫ್ ವರ್ಷಿಪ್ ಅಂತ ನಾವು ನೋಡ್ಬೇಕು. ಪ್ರೀತಿ, ಇದ್ ಮೇಲೆ ನಮ್ಮ ನಂಬಿಕೆಯನ್ನು ಬಿಲ್ಡ್ ಮಾಡ್ಬೇಕು ಅಂತ ನಾವು ನೋಡ್ತೀವಿ. ಸೊ ಅದೇ ನೋಡಿ, ನಾ ಅಳ ಒಡಂಬಡನಿಗೆ ಒಂದ್ ಬೈ ಚಾನ್ಸ್ ಏನಾದ್ರೂ ಒಂದು ತಪ್ಪಾಗಿ ಅವರು ಆ ದೇವದರ್ಶನ ಗೂಡಾರನ್ನು ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಏನು ಏನದು ಪನಿಷ್ಮೆಂಟ್ ಅಂದ್ರೆ ಮರಣ. ಸೊ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ಬೇಕಂತ ಅಲ್ಲಿದೆ ಹೇಳಿದ್ರೆ, ಅದಕ್ಕೆ ನೋಡಿದ್ರೆ ಆ ಬೆಜಲಿಲ್ಗೆ ಮತ್ತು ಅಹೋಲೆಬ ಏನ್ ಕೊಟ್ಟಿರೋದು, ದೇವರು ಆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾರೆ. ಅದೇ ತರಾನೇ ಹೊಸ ಒಡಂಬಡಿಕೆನಲ್ಲಿ ಜೀವಿಸಿರುವ ನಮಗೆ ಕೂಡ ಈ ಒಂದು ಆತ್ಮಿಕವಾದ ಗೂಡಾರನ್ನು ನಾವು ಕಟ್ಟುವಾಗ ಒಂದು ವಚನ ಓದೋಣ, 1 ಕೊರಿಂಥ್ಯ 3:10. 1 ಕೊರಿಂಥ್ಯ 3:10. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಂಪಿಯಂತೆ ಅಸ್ತಿವಾರ ಹಾಕಿದೆನೋ, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹೆಂಗಿರ್ಬೇಕ, ಎಚ್ಚರಿಕೆಯಾಗಿರ್ಬೇಕು. ನಾವು ಯಾವುದೋ ಬೈಬಲ್ ಸ್ಟೂಡೆಂಟ್ಸ್ ಆಗ್ಬಿಟ್ಟಿದ್ದೇವೆ, ಹೆಂಗಾದ್ರೂ ನಾವು ಆರಾಧನೆ ನಡೆಸಬಹುದು ಅಂತ, ಅದು ಖಂಡಿತವಾಗಿ ಏನ್ ಮಾಡಲ್ಲ, ಆ ದೇವರು ಅದನ್ನು ಅಂಗೀಕರಿಸುವುದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೊ ಅವಾಗ ಈ ಹೊಸ ಒಡಂಬಡಿಕೆನಲ್ಲಿ ಕೊಟ್ಟಿರುವ ನಮಗೆ ಕೂಡ ಇದು ಹೆಂಗಿರ್ಬೇಕಂತ ತುಂಬಾ ಎಚ್ಚರಿಕೆಯಾಗಿರ್ಬೋದು. ಇದೇ ಈ ಡಿವೈನ್ ಇನ್ಸ್ಟ್ರಕ್ಷನ್, ಆ ದೇವರು ಹೆಂಗ ದೈವಿಕ ಒಂದು ಇನ್ಸ್ಟ್ರಕ್ಷನ್ ಹೆಂಗೆ ಕೊಟ್ಟಿದ್ದರು ಆ ಇಸ್ರೇಲ್ ಜನರಿಗೆ, ಅದೇ ತರನೇ ನಾವು ಏನ್ ಮಾಡಬೇಕು ಹೊಸ ಒಡಂಬಡಿಕೆ ಸಭೆಗೆ ಕೂಡ ಇನ್ಸ್ಟ್ರಕ್ಷನ್ ಖಂಡಿತವಾಗಿರುತ್ತೆ. ಪ್ರೀತಿಯ ಸಹೋದರ, ಯಾಕಂದ್ರೆ ಕೊನೆಯ ಕಾಲದಲ್ಲಿ ಹೆಂಗಾಗುತ್ತೆ ಅಂತ ನಾವು ಪ್ರಕಟಣೆಯಲ್ಲಿ ಓದಿರುವಾಗ ನಾವ್ ಹೆಂಗೆ ಹೇಳ್ತೀವಿ ಅಂದ್ರೆ, ನಮ್ಗೆ ಏನು ಕೊರತೆನೇ ಇಲ್ಲ. ಸೊ ಏನ್ ಕೊರತೆನೆ ಇಲ್ಲ ಅಂದ್ರೆ ಏನ್ ಅರ್ಥ, ಸೆಲ್ಫ್ ಸ್ಯಾಟಿಸ್ಫೈಡ್. ಅದೇ ಅದ್ರೆ ಏನ್ ಅರ್ಥ ಅಂದ್ರೆ, ನಾನು ಸತ್ಯದಲ್ಲಿ ಆಲ್ರೆಡಿ ಏನಾಗಿದ್ದೀನಿ, ನಾನು ಬೆಳೆದಿದ್ದೀನಿ, ಅದೇ ನನಗೆ ಚಿಂತೆ. ಆಲ್ರೆಡಿ ಸತ್ಯದಲ್ಲಿ ನಾನು ಬೆಳೆದಿನಿ ಅಂತ ನಾನು ನನ್ನ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೊನೆ ಕಳೆದ ಲಾವೋದಿಕ ಸಭೆಗೆ ನಮ್ಗೆ ಏನ್ ಎಚ್ಚರಿಕೆ ಇರಬೇಕು, ನಾವು ಯಾವೆಲ್ಲ ದೇವರ ಚಿತ್ತವನ್ನು ಮಾಡ್ತಾ ಇದೀವಿ ಅಂದ್ರೆ, ನಮ್ಮನ್ನು ನಾವ್ ಏನ್ ಮಾಡ್ತಾ ಇದೀವಿ, ಡಿಸೀವ್ ಮಾಡ್ತಾ ಇದೀವಿ. ಡಿಸೀವ್ ಏನಿಸ್ತಾರೆ, ನಮಗೇನೆ ವಂಚನೆ ಮಾಡ್ತಾ ಇದ್ದೀವಿ. ಅದು ಹುಷಾರಾಗಿರ್ಬೋದು, ಯಾಕಂದ್ರೆ ಮೊದಲನೇ ಬರ್ಬೇಕಲ್ಲಿ ಕ್ರಿಸ್ತ ಪರಿ ಅಲ್ಲಿ ಪ್ಯಾರಿಸ್ ಎಲ್ಲ ಏನ್ ಮಾಡುದು,
ನಾವು ದೇವರು ಚಿತ್ತ ಮಾಡ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಎಲ್ಲರನ್ನ ಸಾಯಿಸ್ತಾ ಇದ್ರು. ತುಂಬಾ ಕ್ರಿಸ್ತನು ಏನ್ ಮಾಡಿದ್ರು, ಸಾಯಿಸ್ತಾ ಇದ್ರು. ಅದೇ ತರನೇ ಕೊನೆಯ ಕಾಲದಲ್ಲಿರುವ ಸಭೆ, ನಾವು ಚೆನ್ನಾಗಿ ಸತ್ಯದಲ್ಲಿ ಬೆಳೆದಿದ್ದೇವೆ, ಎಲ್ಲಾ ಈ ನ್ಯಾಯ ಪ್ರಮಾಣಗಳು ಮತ್ತು ಆಜ್ಞೆಗಳು ನಮ್ಗೆ ಎಲ್ಲ ಗೊತ್ತಿದೆ. ಬಟ್ ನಾವು ಗೊತ್ತಿದ್ರು ಕೂಡ ನಾವ್ ಹೆಂಗಿರ್ತೀವಿ ಅಂದ್ರೆ, ನಾನು ದೇವರ ಚಿತ್ತ ಮಾಡ್ತಾ ಇದ್ದೇನೆ, ನನ್ನನ್ನೇ ನಾನು ಏನ್ ಮಾಡ್ತಾ ಇದ್ದೇನೆ, ವಂಚನೆ ಮಾಡ್ತಾ ಇದ್ದೇನೆ ಅಂತ ನಾವು ಹೋಗ್ತಾ ಇದ್ವಿ ವಿಪರೀತ. ಅದರಲ್ಲಿ ತುಂಬಾ ತುಂಬಾ ನಾವು ಎಚ್ಚರಿಕೆಯಾಗಿ ಇರಬೇಕು. ಅದಕ್ಕೆ ಹೇಳಿದ್ರೆ ಸ್ವಾಮಿ ಒಂದನೇ ಕೊರಿಂಥ 3ನೇ ನೋಡುವಾಗ, ನೀವು ಆ ಗೂಡಾರವನ್ನು ಕಟ್ಟುವಾಗ ತುಂಬಾ ತುಂಬಾ ಎಚ್ಚರಿಕೆಯಾಗಿ ಇರಲೇಬೇಕು. ಸೊ ಅದಕ್ಕೆ ಆ ಎಚ್ಚರಿಕೆಯಾಗಿ ಇರಲೇಬೇಕಂದ್ರೆ ಆ ಭಯಭಕ್ತಿ, ಆ ಪರಿಶುದ್ಧ ಒಂದು ನಡವಳಿಕೆ ನಮ್ಮಲ್ಲಿ ಇರಬೇಕಂತ ನೋಡಿದ್ವಿ. ನೋಡಿದ್ರೆ ಇವಾಗ ಇನ್ನೊಂದು ವಿಷಯ ಕೂಡ ನಾವು ನೋಡುವಾಗ, ನಮ್ಮ ಮಧ್ಯದಲ್ಲಿ ಇರುವ ಒಂದು ಟ್ರೆಂಡ್ ಏನಂದ್ರೆ, ಕೆಲವು ಜನ ನಾವು ಸತ್ಯದಲ್ಲಿ ಬೆಳೀತಾ ಇದೀವಿ, ಬಟ್ ಕೆಲವು ಜನ ಏನ್ ಮಾಡ್ತಾ ಇದ್ರು, ಸತ್ಯದಲ್ಲಿ ಕಾಂಪ್ರಮೈಸ್ ನಡೀತಾ ಇದೆ. ನಮ್ಮ ಸತ್ಯವೇದಿ ವಿದ್ಯಾರ್ಥಿ ನಡುವಿನ ಒಂದು ಕಾಂಪ್ರಮೈಸ್ ನಡೀತಾ ಇದೆ. ಹೆಂಗಂದ್ರೆ, ಕೆಲವು ಸತ್ಯಗಳನ್ನು ಬಂದು ನಮ್ಗೆ ಏನಾಗ್ಲಿಲ್ಲ, ಇನ್ನ ನಮ್ಗೆ ಒಂದು ಕನ್ಫ್ಯೂಷನ್, ಒಂದು ಕಾಂಟ್ರವರ್ಸಿ ಇದೆ ಅಂತ ನೋಡುವಾಗ, ನಮಗೆ ಕ್ಯಾರೆಕ್ಟರ್ ಮಾತ್ರ ಮುಖ್ಯ, ಅದನ್ನು ಮಾತ್ರ ನೋಡ್ಕೊಳ್ಳಲ್ಲ ಅಂತ ಸ್ವಲ್ಪ ಜನ ಇದ್ದಾರೆ. ಬಟ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸತ್ಯನೇ ಮುಖ್ಯ ಅಂತ ಇದಾರೆ. ಇದ್ರಲ್ಲಿ ಯಾವ್ದು ಕರೆಕ್ಟ್? ಎರಡನ್ನು ಇಂಪಾರ್ಟೆನ್ಸ್. ಸೊ ಅದ ರೈಚಿಯಸ್ನೆಸ್, ಆ ನೀತಿ ತುಂಬಾ ಇಂಪಾರ್ಟೆಂಟ್. ಸೊ ಅದೇ ನಾವು ಏನಾಗಿದ್ದೇವೆ ಅಂದ್ರೆ, ನಮ್ಮ ಮಧ್ಯದಲ್ಲಿ ಅಂದ್ರೆ ನೀತಿಗಿಂತ ಪ್ರೀತಿಗೆ ತುಂಬಾ ಮುಖ್ಯ ಕೊಡ್ತಾ ಇದೀವಿ. ಬಟ್ ದೇವರ ದೃಷ್ಟಿನಲ್ಲಿ ಫಸ್ಟ್ ನೀತಿನೇ. ನೀತಿ ತನಕ ನಾವು ನಡೆಯುವಾಗ ಆಟೋಮೆಟಿಕ್ ಆಗಿ ದೇವರು ಎದುರು ನೋಡುವ ಪ್ರೀತಿ ನಮ್ಮಲ್ಲಿ ಏನಾಗುತ್ತೆ, ಉಂಟಾಗುತ್ತೆ. ಇಲ್ಲ ಅಂದ್ರೆ ಖಂಡಿತವಾಗಿಲ್ಲ. ನಾವೇನ್ ಮಾಡಿದ್ವಿ, ದೇವರಿಗಿಂತ ನಾನು ಪ್ರೀತಿ ಮಾಡ್ತೀನಿ ಸಹೋದರ ಸಹೋದರಿಯನ್ನು, ಆ ಸ್ಟೇಜ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರೀತಿಯ ಸಹೋದರ ಹಂಗಿಲ್ಲ. ದೇವರು ಪ್ರೀತಿನಲ್ಲಿ ಕೂಡ ಒಂದು ನೀತಿ ಇರುತ್ತೆ. ಆ ನೀತಿಯಿಂದ ಪ್ರೀತಿ ಬಂದು ಯಾವಾಗ್ಲೂ ಏನಾಗಲ್ಲ, ಆಕ್ಟಿಂಗ್ ಅಂದ್ರೆ ಏನಾದಿಲ್ಲ, ಆಕ್ಟ್ ಮಾಡಲ್ಲ ಪ್ರೀತಿ, ತೋರಿಕೆ ಇರಲ್ಲ. ಒಂದು ಅದೇ ರೀತಿ ಬಂದು ಇವಾಗ ನಾನು ಬರುವಾಗ ನಾನು ಒಳಗಡೆ ಬಂದ್ರೆ, ಬ್ರದರ್ ಚೇರ್ ತಗೊಳ್ಳಿ ಬ್ರದರ್, ಬ್ರದರ್ ನೀರು ಕೊಡಿಲಿ ಬ್ರದರ್, ಬಟ್ ನಾನು ಹೋದ್ಮೇಲೆ ಏನಾಗುತ್ತೆ, ಈ ಬ್ರದರ. ಸೊ ಈ ತರ ಒಂದು ಪ್ರೀತಿ ಇರಲ್ಲ. ದೇವ್ರ ಪ್ರೀತಿ ಒಂದು ಡೆಲಿಬ್ರೇಟಿವ್ ಸ್ಟ್ರೈಟ್ ಫಾರ್ವರ್ಡರ್ ಆಗುತ್ತೆ. ಸೊ ಅದು ತುಂಬಾ ಮುಖ್ಯ, ಯಾಕಂದ್ರೆ ದೇವ್ರ ಪ್ರೀತಿನಲ್ಲಿ ಯಾವಾಗ್ಲೂ ಒಂದು ಸಮಾಧಾನ ಇರುತ್ತೆ, ಒಂದು ನಿರೀಕ್ಷೆ ನಮ್ಗೆ ಕೊಡುತ್ತೆ, ಒಂದು ನಂಬಿಕೆ ಕೊಡುತ್ತೆ. ಅದರಿಂದನೇ ಪ್ರೀತಿಯ ಸಹೋದರ ಸಹೋದರರೇ, ನಾವು ಮಾಡುವುದನ್ನು ಸತ್ಯ ಪ್ರಕಾರ ಮಾಡಿದ್ರೆ ಖಂಡಿತವಾಗಿ ಇವಾಗಿಲ್ಲ, ಮೇ ಬಿ ಲೈಕ್ ಫ್ಯೂಚರ್ ಸ್ಟೇಜ್ ನಲ್ಲಿ ಖಂಡಿತವಾಗಿ ಪ್ರೀತಿಯನ್ನು ನಾವು ಏನ್ ಮಾಡುದು ಪಡೆದುಕೊಳ್ಳಬಹುದು. ಬಟ್ ಆದ್ರೆ ಇವಾಗ ನಾವೇನ್ ಮಾಡ್ತೀವಿ, ಓಕೆ ಸತ್ಯದಲ್ಲಿ ಬಂದಿದೀವಿ, ನಾವು ಬೈಬಲ್ ಸ್ಟೂಡೆಂಟ್ಸ್ ಆಗ್ಬಿಟ್ಟಿದೀವಿ ಅಂದ್ರೆ, ಏನ್ ಮಾಡ್ತೀವಿ, ಎರಡನ್ನು ಕಾಂಪ್ರಮೈಸ್ ಮಾಡ್ತೀವಿ. ಇಲ್ಲಿ ಹೊಸ ಸೃಷ್ಟಿ, ಇಲ್ಲಿ ಹಳೆಯ ಸೃಷ್ಟಿ, ಇದು ಎರಡನ್ನು ಕಾಂಪ್ರಮೈಸ್ ಮಾಡುವಾಗ ನಾನು ಇನ್ನೊಂದು ಸೃಷ್ಟಿಯನ್ನು ನಾನು ಏನ್ ಮಾಡ್ತೀನಿ, ನನ್ನ ಒಳಗಡೆ ಇರುತ್ತೆ. ಈ ಎರಡನ್ನು ಎರಡು ಸೃಷ್ಟಿಯನ್ನು ಒಂದು ಹೊಸ ಸೃಷ್ಟಿಯಾಗಿರ್ಬೇಕು, ಇಲ್ಲಾಂದ್ರೆ ಹಳೆ ಸೃಷ್ಟಿಯಾಗಿರ್ಬೇಕು. ಇಲ್ಲಾಂದ್ರೆ ಈ ಎರಡು ಸೃಷ್ಟಿಯನ್ನು ನಾನು ಕಾಂಪ್ರಮೈಸ್ ಮಾಡುವಾಗ, ಇಲ್ಲಿ ಇನ್ನೊಂದು ಸೃಷ್ಟಿಯನ್ನು ನಾವು ಏನ್ ಮಾಡ್ತೀವಿ, ಯಾವ ಸೃಷ್ಟಿ ಅದು, ಇದನ್ನೇ ಆಕ್ಟಿಂಗ್ ಮಾಡುದು ಸೃಷ್ಟಿ. ಏನ್ ಮಾಡೋದು, ಎರಡಕ್ಕೆ ಕಾಂಪ್ರಮೈಸ್ ಆಗ್ಬೇಕು, ಎರಡಕ್ಕೆ ನೂ ಆಗ್ಬಾರ್ದು. ಬಟ್ ದೇವರ ಚಿತ್ತ ಹಂಗಿಲ್ಲ, ಒಂದು ಸಪರೇಷನ್. ಆ ಸುಖಿಯ ಕಾಲದಲ್ಲಿ ಇರುವಾಗ ಯಾವ್ದಾರ ಒಂದು ಸೃಷ್ಟಿನಲ್ಲಿ ನಾವು ಬೆಳೆಯಬೇಕು. ಅದು ಅದಕ್ಕೆ ಹೇಳಿದ್ರೆ, ನಿಧಾನವಾಗಿ ನೀವೇನ್ ಮಾಡಿ, ಇವು ಓಟದಲ್ಲಿ ಓಡಿ, ಖಂಡಿತವಾಗಿ ನಿಮ್ಗೆ ಉಪದ್ರ ಬರುತ್ತೆ, ಅನೇಕ ವಿಧವಾದ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ನಿಧಾನವಾಗಿ ನೀವು ಓಡುವಾಗ, ದೇವರು ಕ್ರಿಸ್ತನ ಮಾತ್ರ ನೀವು ನೋಡುವಾಗ, ಆ ಎಚ್ಚರಿಕೆ ನಮ್ಮಲ್ಲಿ ಇರುವಾಗ, ಪ್ರೀತಿಯ ಸಹೋದರ, ಆ ಸಭೆಯಾಗಕ್ಕೆ ನಮ್ಗೆ ಚಾನ್ಸ್ ಇರುತ್ತಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರ. ಅದಕ್ಕೆ ನಾವು ಈ ಪಾಠದಲ್ಲಿ ನೋಡುವಾಗ, ಈ ಬೆಸಲೀಲ್ ಮತ್ತೆ ಅಹೋಲಿ ಬಗ್ಗೆ ಹೆಂಗೆ ಇವರು ಕ್ರಿಸ್ತನಿಗೆ ಮತ್ತು ಸಭೆಗೆ ಛಾಯವಾಗಿ ಇದ್ದಾರೆ ಅಂತ, ಬೇರೆ ಕುಲದಲ್ಲಿ ಇವರನ್ನು ಕರೆದರೂ ಕೂಡ ಇವ್ರು ಹೆಂಗೆ ಕ್ರಿಸ್ತನಿಗೆ ಮತ್ತು ಸಭೆಗೆ ಛಾಯವಾಗಿ ಇದ್ದಾರೆ ಅಂತ ನಾವು ನೋಡೋಣ. ಸೊ ಒಂದು ವಚನ ಓದೋಣ, ವಿಮೋಚನಾ ಕಾಂಡ ಫಸ್ಟ್ ಬೆಸಲೀಲ್ ಬಗ್ಗೆ ಓದೋಣ. ವಿಮೋಚನಾ ಕಾಂಡ 31ನೇ ಅಧ್ಯಾಯ ವಚನ 2, ಎಕ್ಸೋಡಸ್ 31st ಚಾಪ್ಟರ್ ವರ್ಸ್ 2. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ, ನಾನು ಯಹೂದ ಕುಲದವನಾದ ಪೂರನ ಮೊಮ್ಮಗನು ಊರಿಯ ಮಗನು ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿದ್ದೇನೆ. ನೋಡಿದ್ರೆ, ಸೊ ಈ ಬೆಸಲೇಲನು ಚೂಸ್ ಮಾಡಿದ್ದಾರೆ, ಮತ್ತು ದೇವರು ಏನ್ ಮಾಡಿದ್ದಾರೆ, ಎಲ್ಲಾ ಸಕಲ ವಿಧವಾದ ಕೆಲಸವನ್ನು ಮಾಡಕ್ಕೆ ದೇವರು ಪವಿತ್ರಾತ್ಮವನ್ನು ಏನ್ ಮಾಡಿದ್ದಾರೆ, ಆ ಬೆಸಲೇಲಿಗೆ ಕೊಟ್ಟಿದ್ದಾರೆ. ಇದು ಯಾವಾಗ ಈ ಘಟನೆ ನಡೀತದೆ ಅಂದ್ರೆ, ಯಾವಾಗ ದೇವರು ಅವರನ್ನ ಐಗುಪ್ತ ದೇಶದಿಂದ ಕರೆದು ಕಾನನಿಗೆ ಹೋಗುವಾಗ, ಐಗುಪ್ತದಿಂದ ಕಾನನಿಗೆ ನಡುವೆ ನಡೆಯುವ ಒಂದು ವಿಷಯ. ಸೊ ಅದೇ ತರನೇ ಪ್ರೀತಿಯ ಸಹೋದರ, ನಮ್ಮನ್ನ ಏನ್ ಮಾಡಿದ್ದಾರೆ ದೇವರು, ಆ ಬಾಬಿಲೋನಿಂದ ನಮ್ಮನ್ನ ಏನ್ ಮಾಡಿದ್ದಾರೆ ದೇವರು, ಕರೆದು ಎಲ್ಲಿ ಹೋಗ್ಬೇಕು ನಾವು, ಪರಮ ಕಾನನಿಗೆ ಹೋಗ್ಬೇಕಂತ ನಾವು ನೋಡ್ತೀವಿ ಆಲ್ರೆಡಿ. ಬಾಬಿಲೋನಿಂದ 1874 AD ಇಲ್ಲ.
ಸೊ 1874 ಏಟ್ನಲ್ಲಿ ಆ ಪ್ರತ್ಯಕ್ಷ ದಿನದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆ ಜೀವಿಸಿದ ನಮ್ಮನ್ನು ಕರೆದು ಏನ್ ಮಾಡಿದ್ದಾರೆ ದೇವರು, ಆ ಸಭೆಯಾಗಕ್ಕೆ ಒಂದು ಅವಕಾಶವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಮೊದಲನೇ ಕ್ರಿಸ್ತನಿಗೆ ನಾವು ಇದು ಕಂಪೇರ್ ಮಾಡುವಾಗ, ಈ ಬೆಸಲಿಲಿಗೆ ಕ್ರಿಸ್ತನಿಗೆ ಕಂಪೇರ್ ಆಗ್ತಾರೆ ನೋಡುವಾಗ, ಎಲ್ಲ ಸಕಲ ವಿಧವಾದ ಕೆಲಸ ಮಾಡಕ್ಕೆ ಅವರಿಗೆ ದೇವರು ಏನ್ ಮಾಡಿದ್ರು, ಆ ಪವಿತ್ರಾತ್ಮನ ಕೊಟ್ಟಿದ್ರು. ಅದೇ ತರಾನೇ ಈ ಪ್ರಾಜೆಕ್ಟ್ ಇದು ಈ ದೇವಾಲಯನ ಕಟ್ಟದ್ರಲ್ಲಿ ನಮ್ಮ ನಾಯಕನಾದ ಕ್ರಿಸ್ತನಿಗೆ ದೇವರು ಏನ್ ಮಾಡಿದ್ರು, ಆ ಪವಿತ್ರಾತ್ಮನು ಕೊಟ್ಟಿದ್ರು ಅಂತ ನೋಡ್ತೀವಿ. ಅದನ್ನು ಓದೋಣ, ಯೆಶಾಯ ಪ್ರವಾದನೆ 11:2. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು. ನೋಡಿದ್ರ ಸೊ ಹೆಂಗೆ ಆ ಬೆಸಲೇಲಿಗೆ ಆ ಆತ್ಮವನ್ನು ಕೊಟ್ಟಿದ್ರು, ಈ ದೇವರ ಆಲಯವನ್ನು ಕಟ್ಟದಕ್ಕೆ, ಆ ದೇವದರ್ಶನ ಗೂಡಾರನ್ನು ಕಟ್ಟದಕ್ಕೆ, ಅದೇ ತರನೇ ಈ ಆತ್ಮಿಕವಾದ ಗೂಡಾರನ್ನು ಕಟ್ಟದಕ್ಕೆ ಮೊದಲನೇ ಏನ್ ಮಾಡಿದ್ರು, ಒಂದು ನಾಯಕನಾಗ ನಮ್ಮ ಕ್ರಿಸ್ತನನ್ನು ದೇವರು ಚೂಸ್ ಮಾಡಿದ್ರಂತ ನೋಡ್ತೀವಿ. ಅದಕ್ಕೆ ನೋಡಿ, ಆ ಈ ಬೆಸಲೇಲಿಗೆ ಅಹೋಲೆ ಬಗ್ಗೆ ಕೆಲಸ ಮಾಡಿದ್ರಲ್ಲಿ ಕೂಡ ದೇವರು ಒಂದೇ ಕೆಲಸ ಕೊಟ್ಟಿಲ್ಲ, ಇಬ್ಬರಿಗೆ ಏನ್ ಕೆಲಸನ ಅದನ್ನು ಡಿವೈಡ್ ಮಾಡಿದ್ದಾರೆ. ಅದನ್ನು ನಾವು ಓದೋಣ ಇಲ್ಲಿ ನೋಡಿ. ವಿಶೇಷವಾಗಿ ಬೆಸಲೇಲಿಗೆ ಕೊಟ್ಟಿರುವ ಕೆಲಸ ಬಂದು ವಿಮೋಚನಾ ಕಾಂಡ 37:29, 37:6:29. ಅದಲ್ಲದೆ ಅವನು ದೇವರ ಸೇವೆಗೆ ನೇಮಕವಾದ ಪಟ್ಟಾಭಿಷೇಕ ತೈಲವನ್ನು, ಪರಿಮಳ ದ್ರವ್ಯಗಳಿಂದುಂಟಾದ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಸುಗಂಧ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಮಾಡಿದನು. ನೋಡಿದ್ರ ಇಲ್ಲಿ ಬೆಸಲಿಲ್ಗೆ ಮಾತ್ರ ನೋಡುವಾಗ ಏನ್ ಕೊಟ್ಟಿದ್ರಂದು, ಆ ಪರಿಮಳ ತೈಲ ಅದನ್ನು ಕೊಟ್ಟು, ಆ ಸುಗಂಧ ವರ್ಗವಾಗಿ ಅದು ವಾಸನೆ ಇರಬೇಕಂತ ಅಲ್ಲಿ ಏನ್ ಮಾಡಿದ್ದಾರೆ, ಆ ಕೆಲಸವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರಾನೇ ನಮ್ಮ ಕ್ರಿಸ್ತನಿಗೆ ಫಸ್ಟ್ ಆ ಪವಿತ್ರಾತ್ಮ ದೇವರು ಏನ್ ಮಾಡಿದರು, ಒಂದು ಮೆಷರ್ಲೆಸ್ ಅಳತೆಲ್ಲ ಏನ್ ಮಾಡಿದ್ದಾರೆ, ಆ ಪವಿತ್ರಾತ್ಮನ ಕೊಟ್ಟು ದೇವರು ಏನ್ ಮಾಡಿದ್ದಾರೆ, ಅವರನ್ನು ಇಲ್ಲಿ ನೋಡಿ ಸುಗಂಧ ವರ್ಗವಾಗಿ ಆ ವಾಸನೆ ಇರಬೇಕು, ಆ ದೇವದರ್ಶನ ಕೂಡ ಯಾರಿಗೆ, ಬೆಸಲಿಲ್ಗೆ ಕೆಲಸ ಮಾಡುವಾಗ. ಅದೇ ತರಾನೇ ಕ್ರಿಸ್ತನಿಗೆ ಕೂಡ ಆ ಸುಗಂಧ ವರ್ಗವಾಗಿ ವಾಸನೆ ಇರ್ಬೇಕಂದ್ರೆ ಇವ್ರು ಏನ್ ಮಾಡ್ಬೇಕು, ಕ್ರಿಸ್ತನು ಅನೇಕ ಉಪದ್ರವ ಪರೀಕ್ಷೆ ಮತ್ತು ಸಂಕಟ ಇದ್ ಮಧ್ಯದಲ್ಲಿನ ಅವ್ರು ಏನ್ ಮಾಡ್ಬೇಕು, ಅವ್ರ ಜೀವನವನ್ನು ಅವ್ರು ಮುಗಿಯಬೇಕಂತ ಆವಾಗ್ಲೇನೆ ಇರುತ್ತೆ ಅವ್ರ ದೇವರು ದೃಷ್ಟಿನಲ್ಲಿ. ಇವರು ಸ್ಯಾಕ್ರಿಫೈಸ್ ಹೆಂಗಿರುತ್ತೆ, ಕ್ರೈಸ್ತನ ಸ್ಯಾಕ್ರಿಫೈಸ್ ಅಂತ ನೋಡಿದ್ರೆ ಸುಗಂಧ ವರ್ಗವಾಗಿ ಇರುತ್ತಂತ ಇಲ್ಲಿ ನೋಡ್ತೀವಿ ಅಂತ ನೋಡ್ತೀವಿ. ಅದೇ ತರನೇ ನೋಡಿ ನೆಕ್ಸ್ಟ್ ನೋಡುವಾಗ ಬೆಸಲಿ ಹೆಸರಿಗೆ ಕೂಡ ಏನ್ ಅರ್ಥ ಅಂತ ನೋಡುವಾಗ, ದೇವರ ನೆರಳು, ಗಾಡ್ ಶ್ಯಾಡೋ, ಹಂಗಂದ್ರೆ ಕ್ರಿಸ್ತನಿಗೆ ಅದೇ ಅರ್ಥ ಬರುತ್ತೆ ಅಂತ ನೋಡುದ ಖಂಡಿತವಾಗಿ ನೋಡೋಣ. Hebrews 1:3, Hebrews 1:3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಸಾಕು ಸಿಸ್ಟರ್, ಹೆಂಗಿರ್ತಾರೆ ಕ್ರಿಸ್ತನು, ದೇವರ ಪ್ರಭಾವದ ಪ್ರಕಾಶವು. ಪ್ರಭಾವದ ಪ್ರಕಾಶ. ಬೇರೆ ಟ್ರಾನ್ಸ್ಲೇಷನ್ ನೋಡುವಾಗ ದೇವರ ಮಹಿಮೆಯ ಪ್ರಕಾಶವು ಆತನ ವ್ಯಕ್ತಿತ್ವದ ಪ್ರತಿರೂಪವು. ಸೊ ಹಂಗಂದ್ರೆ ಗಾಡ್ ಶ್ಯಾಡೋ, ದೇವರು ನೆರಳುವಾಗಿ ಕ್ರಿಸ್ತನು ಇದ್ರು. ಅದೇ ತರನೇ ಬೆಸಲಿಲ್ಗೆ ಆ ಹೆಸರಿಗೆ ಅರ್ಥ ಅಂತ ನೋಡ್ತೀವಿ. ನೆಕ್ಸ್ಟ್ ಆ ಬೆಸಲಿಲ್ ಅವ್ರ ತಂದೆಯ ಹೆಸರು ಬಂದು ಊರಿ. ಈ ಊರಿದ ಹೆಸರು ಕೂಡ ಅರ್ಥ ಏನಂದ್ರೆ ಬೆಳಕು, ಲೈಟ್. ಸೊ ಅದೇ ಜಾನ್ ದ ಬ್ಯಾಪ್ಟಿಸ್ಟ್ ನಮ್ಮ ಕ್ರೈಸ್ಟನ್ ನೋಡುವಾಗ ಹೆಂಗ ಹೇಳ್ತಾರೆ, ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದಾನೆ. ಸೊ ಅದು ನೋಡಿ, ಅದೇನು ನಾವು ಕರೆಕ್ಟ್ ಆಗಿ ಕ್ರಿಸ್ತನಿಗೆ ಛಾಯವಾಗಿದೆ. ನೆಕ್ಸ್ಟ್ ಈ ಬೆಸಲಿಲ್ ಅವರ ತಾತ ಇದಾರಲ್ಲ, ಈ ಹಂಗದ್ರೆ ಊರಿಯವ್ರ ತಂದೆ, ಅವ್ರ ಹೆಸರು ಕೂಡ ಅರ್ಥ ಏನಂತ ನೋಡುವಾಗ, ಗುಹೆ ಮತ್ತು ಘನವಾದ, ನೋಬಲ್ ಅಂಡ್ ಕೇವನ್. ಸೊ ಇದು ನೋಡುವಾಗ ಪ್ರೀತಿಯ ಸಹೋದರ ಸಹೋದರ, ಇದು ಕ್ರಿಸ್ತನಿಗೆ ಹೆಂಗೆ ಈ ಘನವಾದ ಮತ್ತು ಗುಹೆ ಬಂದು ನಾವು ಮ್ಯಾಚ್ ಮಾಡ್ತೇವೆ ಅಂತ ನೋಡುವಾಗ, ಈ ಕ್ರೈಸ್ಟ್ ಭೂಮಿಗೆ ಬರೋ ಮುಂಚೆ ಅವ್ರು ಎಲ್ಲಿದ್ರು, ದೇವರ ಜೊತೆ ದೇವರು ವಾಕ್ಯವಾಗಿ ಇದ್ರು, ಅವರೇ ಈ ವಾಸ್ ದ ಫಸ್ಟ್ ಕ್ರಿಯೇಷನ್ ಆಫ್ ಆಲ್ ದಿ ಕ್ರಿಯೇಷನ್. ಸೊ ಆ ಒಂದು ನೋಬಲ್ ರ್ಯಾಂಕಿಂಗ್ ಏನ್ ಮಾಡಿದ್ರು, ದೇವರು ಅವರಿಗೆ ಅದನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಬಟ್ ಅವ್ರು ಭೂಮಿಗೆ ಬಂದ್ಮೇಲೆ ಹೆಂಗಾದ್ರು ಅಂತ ನೋಡುವಾಗ, ಅವ್ರು ಏನ್ ಮಾಡಿದ್ರು, ನಮಗೋಸ್ಕರ ಏನ್ ಮಾಡಿದ್ರು, ಅವರು ಎಲ್ಲ ಅಹಮಾನವನ್ನು ಎಲ್ಲ ಸಂಕಟಗಳನ್ನು ಸಹಿಸಿಕೊಂಡು ನಮಗೋಸ್ಕರ, ಅವ್ರ ಐಶ್ವರ್ಯವಂತ ಇರುವಾಗ ಕೂಡ ನಮಗೋಸ್ಕರ ಏನಾದ್ರು ಬಡವನಾದ್ರು ಅಂತ ಅಲ್ಲಿ ನೋಡ್ತೀವಿ. ಹಂಗಂದ್ರೆ ಇದು ಕೂಡ ಏನ್ ಅರ್ಥ ಅಂತ ನೋಡುವಾಗ, ಪ್ರೀತಿಯ ಸಹೋದರ ಸಹೋದರ, ಅವ್ರ ತಾತ ಯಾರದು ಊರ್, ಅವ್ರ ಹೆಸರು ಅರ್ಥ, ಅವರು ಖಂಡಿತವಾಗಿ ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡುವಾಗ ಕ್ರಿಸ್ತನಿಗೆ
ಅದು ಮ್ಯಾಚ್ ಆಗುತ್ತೆ ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಅವರು ಅದೇ ಆ ತಾತನಿಗೆ ಇನ್ನೊಂದು ಅರ್ಥ ಅಂತ, ಊರಿಗೆ ಇನ್ನೊಂದು ಅರ್ಥ ಅಂತ ನೋಡುವಾಗ ಗುಹೆ. ಗುಹೆ ಅಂದ್ರೆ ಒಂದು ಏನದು ಗ್ರೇವ್, ಮರಣ ಕಲ್ಲರೆ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಅದೇ ತರನೇ ಕ್ರೈಸ್ಟ್ ಏನು ಮಾಡ್ಬೇಕು ಎಲೆ ಅದು ಓದನ ಸಿಸ್ಟರ್, ಎಬ್ರಿ ಯುಬ್ರು ಸೆಕೆಂಡ್ ಚಾಪ್ಟರ್ ವರ್ಸ್ 9. ಯುಬ್ರು ಸೆಕೆಂಡ್ ಚಾಪ್ಟರ್ ವರ್ಸ್ 9. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಹೀಬ್ರೂ ಸೆಕೆಂಡ್ ಚಾಪ್ಟರ್ ವರ್ಸ್ 9, ಈ ಟೇಸ್ಟೆಡ್ ಡೆತ್ ಫಾರ್ ಎವ್ರಿ ಒನ್. ಅದೇನಾ? ಸೊ ಇಲ್ಲಿ ನೋಡಿದ್ರೆ ಅವ್ರು ಎಲ್ಲರಿಗಾಗಿ ಏನ್ ಮಾಡಿದ್ರು, ಮರಣವನ್ನು ಅವರು ರುಚಿ ಮಾಡಿದ್ರು. ಅವ್ರ ಘನವಾದ ಒಂದು ಸ್ಥಾನದಲ್ಲಿ ಇದ್ರೆ ಕೂಡ ಅವ್ರು ಭೂಮಿಗೆ ಬರುವಾಗ ಏನ್ ಅವ್ರ ಕೆಲಸ ಅಂದ್ರೆ ಎಲ್ಲರಿಗೆ ಅವ್ರ ಮರಣವನ್ನು, ಅವ್ರ ಎಲ್ಲರ ಮರಣವನ್ನು ಅವ್ರು ರುಚಿ, ಇವ್ರನ್ನು ಆ ಮರಣ ಒಳಗಡೆ ಹೋಗ್ಬೇಕು ಅಂತ ನೋಡ್ತೀವಿ ಅಂತ ನೋಡಿದ್ರು. ಹಂಗಂದ್ರೆ ಬೆಸಲಿಲ್ ಅವರ ತಾತನ ಹೆಸರು ಕೂಡ ಕರೆಕ್ಟ್ ಆಗಿ ಕ್ರಿಸ್ತನಿಗೆ ಅದು ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ನೋಡ್ತೀವಿ. ನೋಡಿ ಆ ಯಹೋ, ನೆಕ್ಸ್ಟ್ ಆ ಬೆಸಲಿ ಯಾವ ಯಾವ ಕುಲದ ಅಂತ ನೋಡುವಾಗ ಯೂದ ಕುಲ. ಯೂದ ಹಂಗಂದ್ರೆ ಸ್ವಾಮಿ ಕ್ರಿಸ್ತನ ಕೂಡ ಯಾವುದು, ಯೂದ ಗೋತ್ರದ ಸಿಂಹವು ಅಂತ ಪ್ರಕಟಣೆಯಲ್ಲಿ ನಾವು ನೋಡ್ತೀವಿಲ್ಲ ಪ್ರೀತಿಯಸ್ತ, ಅದನ್ನು ನಮಗೆ ಇಲ್ಲಿ ಛಾಯವಾಗಿದೆ ಅಂತ ನೋಡ್ತೀವಿ. ನೆಕ್ಸ್ಟ್ ಆ ಯೂದ ಅಂತ ಏನು ಅರ್ಥ ಅಂದ್ರೆ ನೋಡುವಾಗ ಪ್ರೇಸ್ಟ್ ಹಂಗಂದ್ರೆ ಕೊಂಡಾಡು, ಇಲ್ಲಾಂದ್ರೆ ಮೆಚ್ಚುಗೆ, ಇಲ್ಲಾಂದ್ರೆ ಹೊಗಳಿಕೆ. ಹಂಗಂದ್ರೆ ನೋಡುವಾಗ ಕ್ರೈಸ್ಟ್ ಆ ಪರಲೋಕದಲ್ಲಿ ಇರುವಾಗನೇ, ಅವ್ರು ಭೂಮಿಗೆ ಬರಬಂಚ ಪರಲೋಕದಲ್ಲಿ ಇರುವಾಗನೇ ಅವರನ್ನು ಯಾರು ಕೊಂಡಾಡಿದ್ರು, ದೇವದೂತರುಗಳು ಏನ್ ಮಾಡಿದ್ರು, ಅವರನ್ನು ಕೊಂಡಾಡಿದ್ರು. ಭೂಮಿಗೆ ಬಂದ್ಮೇಲೆ ಯಾರು ಕೊಂಡಾಡ್ತಾ ಇದ್ದಾರೆ, ಲೋಕವನ್ನು ಏನ್ ಮಾಡ್ತಾರೆ, ಇವಾಗ ಕ್ರಿಸ್ತನು ನನ್ನ ರಕ್ಷಕನಂದ ಅಂಗೀಕರಿಸಿದ್ದಾರೆ, ಅವ್ರು ಕೊಂಡಾಡ್ತಾರೆ, ಅವ್ರನ್ನ ಏನ್ ಮಾಡ್ತಾರೆ, ಅವರಿಗೆ ಸ್ತುತಿ ಸಲ್ಲಿಸುತ್ತಾರೆ. ವಿಶೇಷವಾಗಿ ಈ ಸ್ತುತಿ, ಈ ಪುಣ್ಯಗಳನ್ನು, ಇದನ್ನು ನಾವು ಏನ್ ಮಾಡ್ಬೇಕು, ಅದನ್ನು ಅಂಗೀಕರಿಕೆ ಮಾಡ್ಬೇಕಂದ್ರೆ ಯಾರಿಗೆ ಮಾತ್ರ ರೈಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಮಾತ್ರ, ಕಾನ್ಸಕ್ರೇಟೆಡ್. ವಿಶೇಷವಾಗಿ ಈ ಅವ್ರ ಪುಣ್ಯಗಳು, ಕ್ರಿಸ್ತನ ಪುಣ್ಯಗಳನ್ನು ಇವಾಗ ವಿಶೇಷವಾಗಿ ನಾವು ಇರುವ ಸುವಾರ್ತೆ ಕಾಲದಲ್ಲಿ ಇರುವ ನಮಗೆ ಮಾತ್ರ ಪ್ರೀತಿಯ ಸಹೋದರ ಸಹೋದರ ಈ ಒಂದು ಆಶೀರ್ವಾದ ನಮಗೆ ಅದು ಕೊಟ್ಟಿದ್ದ. ಅದಕ್ಕೆ ನಾವು ಏನ್ ಮಾಡಿದ್ದೇವೆ, ಅವರೇ ನನ್ನ ಕರ್ತನು ಮತ್ತೆ ರಕ್ಷಕನಂದ, ನಾವು ನಮ್ಮಿಂದ ಅವ್ರಿಗೆ ಸ್ತುತಿ ಹೋಗುತ್ತೆ ಅಂತ ನೋಡ್ತೀವಿ. ಅದು ಮಾತ್ರ ಅಲ್ಲ, ನಮ್ಮಿಂದಾನೆ ಅವ್ರನ್ನು ನಾವು ತಂದೆಯಾದ ದೇವರ ಜೊತೆಗೆ ನಾವು ಪ್ರಾರ್ಥನೆಯನ್ನು ಮಾಡಬಹುದು. ಆ ಒಂದು ಅವಕಾಶವನ್ನು ಕ್ರಿಸ್ತನು ಕೊಟ್ಟರು. ಬಟ್ ಫ್ಯೂಚರ್ ನಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಲೋಕವನ್ನು ಏನ್ ಮಾಡುತ್ತೆ, ಆ ಭಯ, ರೆವರೆನ್ಸ್ ಮತ್ತೆ ಪ್ರೇಸ್ ಅನ್ನು ಕ್ರಿಸ್ತನಿಗೆ ಅದು ಕೊಡ್ತಾರೆ ಅಂತ ನಾವು ನೋಡ್ತೀವಿ. ಸೊ ಹಂಗಂದ್ರೆ ಇವಾಗ ನಮ್ಗೆ ಗೊತ್ತಾಗುತ್ತೆ, ಆ ಬೆಸಲೀಲ್ ಅನ್ನು ಚೂಸ್ ಮಾಡುವಾಗ ದೇವರು ಸಾಮಾನ್ಯವಾಗಿ ಜಸ್ಟ್ ಚೂಸ್ ಮಾಡ್ಲಿಲ್ಲ, ಅದು ಕಂಪ್ಲೀಟ್ ಬೆಸಲೀಲ್ ಅವ್ರ ತಂದೆ ಹೆಸರು, ಅವ್ರ ತಾತನ ಹೆಸರು, ಯಾವ ಕುಲದಿಂದ ನೋಡುವಾಗ ಇದೆಲ್ಲ ಯಾರಿಗೆ ಛಾಯವಾಗಿತ್ತು ಅಂತ ನೋಡುವಾಗ ಅದು ಕ್ರಿಸ್ತನಿಗೆ ಅದು ಛಾಯ. ಹಾಗಂದ್ರೆ ದೇವರ ಯೋಜನೆ ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಇರುತ್ತೆ ಅಂತ ನೋಡ್ತೀವಿ. ಅದಕ್ಕೆ ಅವ್ರಿಗೆ ಕೆಲಸ ಕೊಡುವಾಗ ಕೂಡ ಆ ಬೆಸಲೀಲ್ ಏನ್ ಮಾಡಿದ್ರೆ, ಅದು ಮುಖ್ಯವಾದ ಕೆಲಸಗಳನ್ನು ಕೊಟ್ಟರು. ಅದೇ ತರನೇ ಕರ್ತನಿಗೆ ಕೂಡ ಅತಿಕವಾದಿ ಜವಾಬ್ದಾರಿ ಇತ್ತು. ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಅದನ್ನು ಅವ್ರು ಫಿನಿಷ್ ಮಾಡಿ ಏನ್ ಮಾಡಿದ್ದಾರೆ, ಇವಾಗ ಒಂದು ಕಂಪ್ಲೀಟ್ ಆ ಇಮ್ಮಾರ್ಟಲಿಟಿ ಸ್ಟೇಜ್, ಇಲ್ಲಾಂದ್ರೆ ಯಾವುದು ಆ ಅಮರತ್ವ ಆ ಸ್ಟೇಜ್ ನಲ್ಲಿ ಇದ್ದಾರೆ. ಆ ಕೆಲಸವನ್ನು ಮಾಡಿ ಇವಾಗ ನಮಗೆ ಆ ಕೆಲಸಗಳನ್ನು ಇವಾಗ ಸಭೆಗೆ ಅದು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಇವಾಗ ಸಭೆಗೆ ಯಾಕೆ ಅದು ನಾವು ಅಹೋಲಿಬನ್ನು ಇಲ್ಲಿ ಹೋಲಿಕೆ ಮಾಡ್ತೀವಿ ಅಂದ್ರೆ, ಈ ಅಹೋಲಿಬಗೆ ಏನ್ ಕೆಲಸ ಹೇಳ್ತಾರೆ ಅಂದ್ರೆ, ದೇವರು ಓದನ ಅದು ಮಾತ್ರ ವಿಮೋಚನಾ ಕಾಂಡ 31ನೇ ಅಧ್ಯಾಯ ವಚನ 6. ಅವನೊಂದಿಗೆ ದಾನ್ ಕುಲದವನಾದ ಅಹೀಸಾಮಾಕನ ಮಗನಾದ ಒಹೋಲಿಯಾಬನನ್ನು ನೇಮಿಸಿದ್ದೇನೆ. ಅದಲ್ಲದೆ ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲವನ್ನು ಮಾಡುವುದಕ್ಕೆ ಜಾಣರೆಲ್ಲರ ನೋಡಿದ್ರೆ ಈ ಈ ಅಹೋಲಿಯಬನ್ನು ಯಾವುದಕ್ಕೆ ಬೆಸಲಿನ ಜೊತೆಗೆ ದೇವರು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ, ಸಹಾಯ ಮಾಡೋದಕ್ಕೆ, ಹೆಲ್ಪರ್, ಈಸ್ ಎ ಹೆಲ್ಪರ್ ಫಾರ್ ಬೆಸಲಿಲ್ ಅಂತ ನೋಡ್ತೀವಿ. ಅದೇ ತರಾನೇ ಕ್ರಿಸ್ತನಿಗೆ ನಾವು ಏನ್ ಮಾಡಿದ್ದೀವಿ, ಒಂದು ಹೆಲ್ಪರ್ ಆಗಿ ದೇವರ ಸಭೆಯನ್ನು ಕೊಟ್ಟಿದ್ದಾರೆ. ನೋಡಿ ಈ ಹೆಲ್ಪರ್ ವಿಷಯನಲ್ಲಿ ನಾವು ನೋಡುವಾಗ, ಸಹಾಯ ಮಾಡೋ ವಿಷಯದಲ್ಲಿ ಕ್ರಿಸ್ತನು ಕೊಟ್ಟ ಆ ಬಲಿ, ಆ ಈಡು ಬಲಿ ನಮ್ಗೆ ಕೊಡಕ್ ಆಗಲ್ಲ. ಬಟ್ ಆ ಈಡು ಬಲಿ ಕೆಲಸ ಏನ್ ಮಾಡ್ಬೋದು ನಾವು, ಅದಂದ್ರೆ ಎಲ್ಲ ಜನರನ್ನು ದೇವರ ಜೊತೆಗೆ ಕರ್ಕೊಂಡು ಬರೋದು, ಆ ಕೆಲಸವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದೇ ತರನೇ ಈ ಯಾರು ಅಹೋಲಿಯಬಿಗೆ ಇಲ್ಲಿ ಕೊಟ್ಟಿದ್ದಾರೆ, ಆ ಕೆಲಸ ಸಹಾಯ ಮಾಡುವ ಕೆಲಸ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಈ ಅಹೋಲಿಯಬಿಗೆ ಮಾತ್ರ ಹೆಂಗೆ ಅದು ಏನದು ಆ ಅಭಿಷೇಕ ತೈಲವನ್ನು ಮಾಡೋದಕ್ಕೆ ಬೆಸಲೀಲಿಗೆ ಕೆಲಸ ಕೊಟ್ಟಿದ್ರು, ಅದೇ ತರನೇ ಅಹೋಲಿಯಬಿಗೆ ದೇವರು ಏನ್ ಮಾಡಿದ್ರು, ಒಂದು ಕೆಲಸ ಕೊಟ್ಟಿದ್ದಾರೆ. ಅದು ಯಾವ್ದಂತ ನೋಡೋಣ. ಅದೇ ವಿಮೋಚನಾ ಕಾಂಡ 35th ಚಾಪ್ಟರ್ ವರ್ಸ್ 34.
ಮೋಚನ ಕಂಡ ಮೂವತ್ ಐದನೇ ಅಧ್ಯಾಯ ಮೂವತ್ನಾಲ್ಕು ವಚನ ಓದಿನಿ ಸಿಸ್ಟರ್. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ಧಾನ್ ಕುಲದ ಅಹಿಸಾಮಾಕನ ಮಗನಾದ ಮೋಲೆಯಬ್ಬನಿಗೂ ವರ ಕೊಟ್ಟಿದ್ದಾನೆ. ಶಿಲ್ಪಿಗಳು ಚಮತ್ಕಾರವಾದ ಕೆಲಸ ಕಲ್ಪಿಸುವವರು ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಗುಂಡೆದಾರಿ ಕೆಲಸ ಮಾಡುವವರು ನೇಯುವವರು ಅಂತೂ ಎಲ್ಲಾ ಕಸಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯಹೋವನು ಅವರಿಗೆ ಜ್ಞಾನವನ್ನು ನೋಡಿದ್ರ ಪರಿಪೂರ್ಣವಾಗಿ ಇಲ್ಲಿ ಅನುಗ್ರಹಿಸಿದ್ದಾನೆ. ಬೆಸಿಲಿ ಕೊಟ್ಟ ಕೆಲಸ ಬಂದು ಅವಳಿಗೆ ಕೊಡ್ಲಿಲ್ಲ. ಏನ್ ಕೆಲಸ ಕೊಡ್ತಾನೆ ಅಂದ್ರೆ ಆ ಎಂಬ್ರಾಯ್ಡ್ರಿ ವರ್ಕ್, ಆ ಬಟ್ಟೆ ದೇವದೂಷಣ ಗುಡಾರಕ್ಕೆ ಅದು ಯಾವ್ದಾವ್ದ ಕಲರ್ ಅಲ್ಲಿ ಬಟ್ಟೆ ಬೇಕು, ಆ ಬಟ್ಟೆ ಅವನು ಹೆಂಗ್ ಮಾಡ್ಬೇಕಂದ್ರೆ ಆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಲೇಬೇಕು. ಪ್ರೀತಿಯ ಸರ್, ಅದೇನೆ ಬಂದು ಇಲ್ಲಿ ಅಹೋಲೇಬ. ಅದೇ ತರನೇ ಈ ಸಭೆ ಕೂಡ ಹೆಂಗ್ ರೆಡಿ ಆಗುತ್ತೆ ಅಂತ ನೋಡುವಾಗ, ಎಂಬ್ರಾಯ್ಡ್ರಿ ಅಂದ್ರೆ ನಾವು ಕನ್ನಡ ಏನ್ ಹೇಳ್ತಿದ್ವಿ, ಹಾ, ಸೊ ಅದು ಅದೇನಾಗುತ್ತೆ, ಅದು ನೀಡಲ್ ಏನಾಗುತ್ತೆ, ಚುಚ್ಚುತ್ತೆ. ಅದೇ ತರನೇ ಏನ್ ಮಾಡ್ತಾರೆ, ನಮ್ಮನ್ನು ಕೂಡ ರೆಡಿ ಮಾಡುವಾಗ ಹಂಗೆ ಈ ಬಂದು ಜಸ್ಟ್ ಸಬ್ಜೆಕ್ಟ್ ಕೇಳ್ಬಿಟ್ಟು ನಾವು ಹೋಗೋದು ಮಾತ್ರ ಇಲ್ಲ, ಇಲ್ಲಿ ಬಂದು ನಾನು ಮಾತ್ರ ಇಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡೋದನ್ನು ಕೆಲಸ ಇಲ್ಲ. ಸೊ ಇದು ಆಕ್ಚುಲಿ ನೋಡುವಾಗ ಇಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತೀನಿಲ್ಲ, ಇದಕ್ಕೆ ಬ್ರದರ್ ಅಸಲ್ ಏನ್ ಹೇಳ್ತಾರೆ ಅಂದ್ರೆ ದ ಲೀಸ್ಟ್ ಪ್ರಾಫಿಟಬಲ್ ಮೀಟಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಹೆಂಗಂದ್ರೆ ಲೀಸ್ಟ್ ಪ್ರಾಫಿಟಬಲ್ ಬರ್ತದೆ, ಇದರಿಂದ ನಿಮ್ಗೆ ಅತ್ಯಧಿಕವಾಗಿ ಲಾಭ ಇಲ್ಲ ಅಂತ. ಅದಕ್ಕೆ ಅಂದ್ರೆ ಯಾವುದು ಮುಖ್ಯವಾದ ಮೀಟಿಂಗ್ ಅಂದ್ರೆ ಅವ್ರು ಹೇಳ್ತದೆ, ಲೈಕ್ ಫಾರ್ ಎಕ್ಸಾಂಪಲ್ ಪ್ರೇಯರ್ ಮೀಟಿಂಗ್, ಟೆಸ್ಟಿಮನಿ ಮೀಟಿಂಗ್, ಮತ್ತೆ ಬೆರೀನ್ ಸ್ಟಡೀಸ್. ಈ ತರ ಸ್ಟಡೀಸ್ ನಾವು ಮಾಡುವಾಗ ನಮ್ಗೆ ಇನ್ನ ಸಭೆ ಬೆಳೀತದೆ. ಬಟ್ ಇಲ್ಲಿ ಬಟ್ ಇದು ಬೇಕು, ಇದು ಇಲ್ಲ ಅಂತ ಇಲ್ಲ. ಇದು ಸಂಡೇಸ್ ನಾವು ಇಲ್ಲಿ ಏನ್ ಮಾಡೋದು, ಇಲ್ಲಿ ಗ್ಯಾದರಿಂಗ್ ಮಾಡೋದು ಖಂಡಿತವಾಗಿ ಬಿಟ್ಟು, ಬಟ್ ಇದೇನೆ ನೀವು ಏನ್ ಮಾಡಬಹುದು, ಇದೇ ಇಂಪಾರ್ಟೆಂಟ್ ಅಂದ್ರೆ ಅಂದ್ಕೊಂಡ್ರೆ ನಾವು ಇದರಲ್ಲಿ ಬೆಳೆಯಲ್ಲ. ಜಸ್ಟ್ ಹೇಗೆ ಒಂದು ಬ್ಯಾಬಿಲೋನ್ ನಲ್ಲಿ ನಾವು ಒಂದು ಸರ್ವಿಸ್ಗೆ ಹೋಗ್ಬಿಟ್ಟು ಬರ್ತಾ ಇದೀವಿ, ಅದು ಅದಕ್ಕೆ ಪರ್ಸನಲ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಗ್ಯಾದರಿಂಗ್. ಅದು ಮಾತ್ರ ಅಲ್ಲ, ಸಹೋದರ ಸಹೋದರನ ನಾವು ಪ್ರೀತಿ ಮಾಡೋಕೆ, ಪ್ರೀತಿಯ ಸಹೋದರ ಸಹೋದರ ಈ ತರ ಒಂದು ಮೀಟಿಂಗ್ಸ್ ನಾವು ಏನ್ ಮಾಡ್ಬೇಕು ಅದರಲ್ಲಿ ಬಂದು. ಸೊ ನಾವು ಬಟ್ ಈ ಕಾಲದಲ್ಲಿ ಇರುವ ನಾವು ಅಧಿಕ ಮುಖ್ಯ ಯಾವ್ದು ಕೊಡ್ತೀವಿ ಅಂದ್ರೆ ಈ ತರ ಒಂದು ಸರ್ವಿಸ್ ಎಲ್ಲ ಕನ್ವೆನ್ಷನ್ ಮೀಟಿಂಗ್, ಅದ್ರ ತಪ್ಪಿಲ್ಲ ಎಲ್ಲಾನು ಕೊಡ್ತೀವಿ. ಬಟ್ ನಾವು ಜಸ್ಟ್ ಸಂಡೇ ಮಾತ್ರ ಆ ತರ ಕೊಡೋದು. ಅದಕ್ಕೆ ಇಲ್ಲಿ ಹೇಳುವಾಗ ಈ ನಾವು ಈ ಅಹೋಲಿಬ ತರ ಆ ಕೆಲಸವನ್ನು ಮಾಡಬೇಕಂದ್ರೆ, ಆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೇಕಂದ್ರೆ ನಾವು ಅನೇಕ ಉಪದ್ರವಗಳಲ್ಲಿ ಹೋಗ್ಬೇಕು. ಅನೇಕ ಉಪದ್ರವಗಳಲ್ಲಿ ನಾವು ಹೆಂಗ್ ಹೋಗ್ತಾ ಇದೀವಿ, ಹೆಂಗ್ ಹೋಗ್ಬೇಕಂದ್ರೆ ಪ್ರೀತಿಯ ಸಹೋದರ ನೋಡಿ, ಇವಾಗ ಇಲ್ಲಿ ಗ್ಯಾದರ್ ಮಾಡ್ತಾ ಇದೀವಿ, ಇಲ್ಲಿ ಗ್ಯಾದರ್ ಮಾಡಿದ್ರೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೆಂಗಿದ್ದೀನಿ ಅಂತ, ಸಿಸ್ಟರ್ ಹೆಂಗಿದ್ದಾರೆ ಅಂದ್ರೆ, ಇದು ಆ ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗುತ್ತೆ ಆಚೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಇವಾಗ ನಾವೆಲ್ಲ ಸ್ಪೀಕರ್ಸ್ ಅಂತ ಅಂದ್ರೆ, ಈ ಸ್ಪೀಕರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವ್ದು ಜಾಸ್ತಿ ಇರುತ್ತೆ ಗೊತ್ತ? ಟೆನ್ಷನ್ ಆಗೋದು, ಬೇಗನೆ ಟೆನ್ಷನ್ ಆಗೋದು, ಆಟೋಮೆಟಿಕ್ ಆಗಿ ಅದು ಬರುತ್ತೆ. ಸೊ ಹಾಗಾದ್ರೆ ದೇವ್ರು ಯಾಕೆ ಇಲ್ಲಿ ನಮ್ಮನ್ನ ನಿಂತ್ಕೊಂಡಿದ್ದಾರೆ, ನಿನ್ನಲ್ಲಿ ಏನಿದೆ ಇರಿಟೇಷನ್ ಟೆನ್ಷನ್ಸ್ ಬೇರೆ ತರ ಕ್ಯಾರೆಕ್ಟರ್ ಇದೆ, ಅದು ಆಚೆ ಬರ್ಬೇಕಂದ್ರೆ ಇಲ್ಲಿ ನಿಂತ್ಕೊಂಡಿದ್ದಾರೆ. ಜಸ್ಟ್ ದೇವ್ರು ಏನ್ ಮಾಡಿದ್ರು, ನನಗೆ ಸತ್ಯ ಕೊಟ್ಟು, ನನಗೆ ಮಾತ್ರ ಸತ್ಯ ಕೊಟ್ಟು ನಿಮ್ಗೆ ನಾನು ಶೇರ್ ಮಾಡ್ಬೇಕಂತ ಇಲ್ಲ, ಅದು ಸೆಕೆಂಡ್ರಿ. ಬಟ್ ನನ್ನಿಂದ ಇನ್ನ ಕೆಟ್ಟ ಅಂಶಗಳು, ಕೆಟ್ಟ ಕ್ಯಾರೆಕ್ಟರ್ಸ್ ಇದೆ, ಅದನ್ನು ನಾನು ತೆಗಿಬೇಕಂದ್ರೆ ದೇವರು ಈ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ, ನನ್ನನ್ನು ನಾ ಮಾತ್ರ ಶುದ್ಧ ಮಾಡೋಕೆ ಪ್ರೀತಿ. ಅದೇ ತರನೇ ಒಬ್ಬೊಬ್ಬರಿಗೆ ಒಂದು ಕ್ಯಾರೆಕ್ಟರ್ ಕೊಡಬೇಕಂದ್ರೆ ಈ ತರ ಒಂದು ಮೀಟಿಂಗ್ಸ್ ನಮ್ಗೆ ತುಂಬಾ ಮುಖ್ಯ. ಅದಕ್ಕೆ ಅದಕ್ಕೆ ನಾವು ನೋಡುವಾಗ ಯಹೋವನೇ ಬಂದು ನೋಡುವಾಗ ಆ ಎಂಬ್ರಾಯ್ಡ್ರಿ ವರ್ಕ್, ಅದು ಮಾತ್ರ ಅಲ್ಲ, ಅವ್ರಿಗೆ ಕೆಲವು ಮೆಟೀರಿಯಲ್ಸ್ ಕೊಟ್ಟರು, ಬೆಳ್ಳಿ ಚಿನ್ನ, ಮತ್ತೆ ಅದು ಹಿಂದೆ ನೋಡೋಣ ನಾವು. ಸೊ ಇಲ್ಲಿ ಅದೇ ತರನೇ ಸ್ವಾಮಿ ಕೂಡ ಸಭೆಗೆ ಈ ಅಹೋಲೇ ಬತ್ತರ ನಾವು ಬೆಸಲಿಗೆ ಸಹಾಯವಾಗಿ ಇರ್ಬೇಕಂದ್ರೆ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ಅಪೋಸ್ಟ್ಲರ್ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 14:22 ಆಕ್ಟ್ಸ್ ಆಫ್ ಅಪೋಸ್ಟಲ್ 14:22 ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿದೆ ಎಂದು ನೋಡಿದ್ರ, ಬಹು ಸಂಕಟಗಳಿಂದ ನಾವೇನ್ ಮಾಡ್ಬೇಕು, ದೇವರ ರಾಜ್ಯ. ದೇವರ ರಾಜ್ಯ, ಈ ಬಹು ಸಂಕಟಗಳನ್ನು ನಾವು ಎದುರಬಾರದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಕ್ಯಾರೆಕ್ಟರ್ ಅನ್ನು ರೆಡಿ ಮಾಡಕ್ಕೆ ದೇವರು ಏನ್ ಮಾಡ್ತಾರೆ, ಈ ತರ ಒಂದು ಉಪದ್ರವನಲ್ಲಿ ಕೊಡ್ತಾರೆ. ಆ ಉಪದ್ರವದಲ್ಲಿ ನಮ್ಗೆ ಏನಾಗುತ್ತೆ, ನಾವು ರೆಡಿ ಆಗ್ತೇವೆ, ಇಲ್ಲಾಂದ್ರೆ ಖಂಡಿತವಾಗಿ ನಾವು ರೆಡಿ ಆಗಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಒಂದು ಕಾಲಿಂಗ್ ನಮ್ಗೆ ಏನ್ ಮಾಡೋದು, ದೇವರು ಕೊಟ್ಟಿದ್ದರು, ಆ ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ಶುದ್ಧ ಮಾಡಿ ಇಲ್ಲಿ ಇಲ್ಲಿ ಸಭೆಗೆ ನಮ್ಮನ್ನು ತಗೊಂಡ್ ಬಂದಿದ್ದಾರೆ ಅಂತ ನೋಡಿದ್ವಿ. ಇದೇ ತರನೇ ಆ ಉಪದ್ರ ಮೂಲಕನೇ ನಾವು ಏನ್ ಮಾಡುವ, ದೇವರ ರಾಜ್ಯಕ್ಕೆ ಹಂಗಂದ್ರೆ ಕ್ರಿಸ್ತನಿಗೆ ಸಹಾಯವಾಗಿ ಆ ಸಭೆಯಾಗಿ ನಾವು ಏನ್ ಮಾಡ್ತೀವಿ, ಅಲ್ಲಿ ಇರ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಈ ಹೋಲಿಯ ಬಗ್ಗೆ ಹೆಸರುದ ಅರ್ಥ ಏನಂದ್ರೆ ನೋಡುವಾಗ, ಫಾದರ್ಸ್ ಟೆಂಟ್, ಹಂಗಂದ್ರೆ ತಂದೆಯ ಗುಡಾರ. ಸೊ ಈ ಸಭೆಗೆ ಕೂಡ ಏನ್ ಅರ್ಥ ಇದೆ, ನೀವೇ ಏನಾಗಿದ್ದೀರ, ದೇವರು ಆಲಯವಾಗಿದ್ದೀರ. ಹಂಗಂದ್ರೆ ನಾವು ಏನ್ ಮಾಡ್ತೀವಿ, ತಂದೆಯ ಗುಡಾರ ಅಂತ ನೋಡಿದ್ವಿ. ಬಟ್ ಇದು ಯಾವ ತರ ತಂದೆಯ ಗುಡಾರ ಅಂತ ನೋಡುವಾಗ, ಮನುಷ್ಯನ ಕಟ್ಟಿದ ತಂದೆಯ ಗುಡಾರ ಅಲ್ಲ,
ಇದು ನಿಜವಾದ ಕರ್ತನ ಹಾಕಿದ ನಿಜವಾದ ಒಂದು ಗೂಡಾರನಲ್ಲಿ ನಾವಿದ್ದೀವಿ. ಹಂಗಂದ್ರೆ ಕರ್ತನ ಹಾಕಿದ ನಿಜವಾದ ಗೂಡಾರನಲ್ಲಿ ನಾವು ಇರ್ತೀವಿ ಅಂದ್ರೆ, ಯಾವುದೇ ಕಾರಣಕ್ಕಾಗಿ ನಮ್ಮ ಸ್ವಂತ ತಾಳಂದುಗಳನ್ನು, ನಮ್ಮ ಸ್ವಂತ ಏನು ತಾಳಂದು ಮಾತ್ರ ಅಲ್ಲ, ಸ್ಕಿಲ್ಸ್, ಆ ಲೋಕದಲ್ಲಿ ನಮ್ಗೆ ಇನ್ಫ್ಲುಯೆನ್ಸ್ ಇರುತ್ತಲ್ಲ, ಇದು ಯಾವನೇ ಕಾರಣಕ್ಕಾಗಿ ಈ ವಿಷಯಗಳನ್ನು ಸಭೆ ಒಳಗಡೆ ಏನ್ ಮಾಡಬಾರ್ದು, ನಾವು ಇಂಪ್ಲಿಮೆಂಟ್ ಮಾಡಲೇಬಾರ್ದು. ಇಲ್ಲಿ ಯಾವಾಗ ನಾವು ಸಭೆಯಲ್ಲಿ ಬರ್ತೀವಿ, ಬ್ಲಾಂಕ್ ಆಗಿ ಬರ್ತೀವಿ, ಇಲ್ಲಿ ಬ್ಲಾಂಕ್ ಆಗಿ ಒಂದು ಬ್ಲಾಂಕ್ ಆಗಿ ಬರುವಾಗ ದೇವರ ಆ ಪವಿತ್ರಾತ್ಮನ ಕೊಟ್ಟು ನಮ್ಮನ್ನ ಏನ್ ಮಾಡ್ಬೇಕು, ನಡೆಸಬೇಕು. ನಾವು ಯಾವುದೇ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಈ ಸಭೆಯಲ್ಲಿ ಕೆಲಸ ಮಾಡುವಾಗ ಅದು ಖಂಡಿತವಾಗಿ ತಂದೆಯ ದೇವರ ಕೊಡರಾಗ ಆಗಲ್ಲ, ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಸೊ ಅದಕ್ಕೆ ನೋಡಿ, ಆ ತಂದೆಯ ಕೂಡಾರದಲ್ಲಿ ಕೆಲಸ ಮಾಡಕ್ಕೆ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ಅದು ಯಾವ ತರ ತಂದೆಯ ಕೂಡಾರ ಅಂದ್ರೆ ನೋಡಿದ್ರೆ, ಕರ್ತನೇ ಹಾಕಿದ ಅದು ನಿಜವಾದ ಕೂಡಾರ ಅಂತ ನೋಡ್ತೀವಿ. ಇನ್ನೊಂದು ವಚನ ಕೂಡ ಓದೋಣ, 1 ಕೊರಿಂಥ್ಯ 3:9, ಫಸ್ಟ್ ಕೊರಿಂಥಿಯನ್ಸ್ 3:9. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ನೋಡಿದ್ರೆ ನಾವು ದೇವರ ಒಲವು ಮತ್ತು ದೇವರ ಕಟ್ಟಡವಾಗಿದ್ದೇವೆ. ಸೊ ಹೆಂಗೆ ಈ ಅಹೋಲಿಯ ಬಗ್ಗೆ ಆ ಹೆಲ್ಪಿಂಗ್ ಕೆಲಸವನ್ನು, ಸಹಾಯ ಮಾಡುವ ಕೆಲಸವನ್ನು ದೇವರು ಕೊಟ್ಟರು, ಅದೇ ತರನೇ ನಾವು ಈ ದೇವರದ ಈ ಆತ್ಮಿಕವಾದ ಕೂಡಾರವನ್ನು ಕಟ್ಟಕ್ಕೆ ನಾವೇನ್ ಮಾಡಿದ್ವಿ, ಕ್ರಿಸ್ತನಿಗೆ ಸಹಾಯ ಆಗಿದ್ವಿ. ಬಟ್ ಯಾವುದೇ ಕಾರಣಕ್ಕೆ ಕ್ರಿಸ್ತನನ್ನು ಬಿಟ್ಟು ಈ ಕೂಡಾರವನ್ನು ನಮ್ಗೆ ಏನ ಮಾಡೋಕ್ಕಾಗಲ್ಲ, ಕಟ್ಟಕ್ ಆಗಲ್ಲ. ಯಾಕಂದ್ರೆ ಅದು ವಚನ ಕೂಡ ನಾವು ಓದುವಾಗ ಯೋಹಾನ John 15:5 ನಲ್ಲಿ ಕೂಡ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬುಗಳು. ಹಂಗಂದ್ರೆ ಏನ್ ಹೇಳ್ತಾರೆ, ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ರೆ ಅವನೇ ಬಹಳ ಫಲವನ್ನು ಕೊಡುವನು, ಯಾಕಂದ್ರೆ ನಾನಿಲ್ಲದೆ ನೀವು ಏನು ಮಾಡಲಾರೆ. ಹಂಗಂದ್ರೆ ಎಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕ್ರಿಸ್ತನು ಇವಾಗ ಪ್ರತ್ಯಕ್ಷನಾಗಿ ಆಗಿದ್ದಾರೆ, ಆತ್ಮಿಕ ಒಂದು ಜೀವನದಲ್ಲಿದ್ದಾರೆ. ಇವಾಗ ನಾವು ಹೆಂಗೆ ಅವರನ್ನು ಹೆಂಗೆ ತಲೆಯಾಗಿ ನಮ್ಗೆ ಇರಬೇಕಂದ್ರೆ, ನಮ್ಮ ಚಿಂತೆ ಏನಿರ್ಬೇಕು, ನಮ್ಮ ಚಿಂತೆ, ನಮ್ಮ ಯೋಚನೆ, ನಮ್ಮ ಆಲೋಚನೆಗಳು ಯಾವ ತರ ಇರ್ಬೇಕಂದ್ರೆ, ಕ್ರಿಸ್ತನು ಒಂದು ವೇಳೆ ಈ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾರೆ ಅಂತ ನೋಡುವ, ಅದೇ ತರ ನಾವು ಏನ್ ಮಾಡ್ಬೇಕು ಅಲ್ಲಿ ನಾವು ಮಾಡ್ಬೇಕು, ಪ್ರೀತಿಯ ಸಹೋದರ ಸಹೋದರಿ. ಸೊ ಇದು ತುಂಬಾ ತುಂಬಾ ಮುಖ್ಯವಾದ್ದು ಅಂತ ನೋಡ್ತೀವಿ. ನೆಕ್ಸ್ಟ್ ನಾವು ನೋಡುವಾಗ ಅದಕ್ಕೆ ನೋಡಿ, ನಾವು ಈ ಅಹೋಲಿಬ ಕೆಲಸ ಒಂದು ಆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ರು, ಅದು ಒಂದು ಏನಾಗುತ್ತೆ, ಅದು ಒಂದು ಆ ಬಟ್ಟೆಗಳನ್ನು ಕರೆಕ್ಟ್ ಆಗಿ ಒಂದು ಶೇಪ್ಗಾಗಿ ಅದು ಕರೆಕ್ಟ್ ಆಗಿ ಮಾಡುತ್ತೆ. ಅದೇ ತರನೇ ನಮ್ಗೆ ಏನ್ ಮಾಡ್ತಾರೆ ದೇವರು, ನಮ್ಮನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಕ್ಕೆ ಹೇಳ್ತಾರೆ. ಹಂಗಂದ್ರೆ ನಮ್ಮ ಹೃದಯಗಳನ್ನು ಏನ್ ಮಾಡ್ಬೇಕು ನಾವು ಸರಿಪಡ್ಬೇಕು ಅಂದ್ರೆ, ಅದು ಅನೇಕ ಉಪದ್ರದಿಂದ ಸಂಕಟಗಳಂದ್ರೆ, ಅದು ದೇವರು ದೃಷ್ಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ನನಗೆ ಉಪದ್ರ ಬರುತ್ತೆ ಅಂದ್ರೆ ನೋಡುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಬಟ್ ಈ ಉಪದ್ರವನ್ನು ಬರ್ತಾ ಇದ್ರೆ ಏನಂದ್ರೆ, ನಾವು ಎಲ್ಲೇ ನಮ್ಗೆ ಕೊರತೆ ಇದೆ, ನಾವು ಯಾವ್ದೋ ದಾರಿನಲ್ಲಿ ತಪ್ಪಾಗಿ ಹೋಗ್ತಾ ಇದೀವಿ ಅಂತ ಅಂದ್ಕೊಳ್ಬೇಕು, ಪ್ರೀತಿಯ ಸಹೋದರ ಸಹೋದರಿ. ಅದಕ್ಕೆ ಅಪೊಸ್ತಲ್ ಪೌಲ್ ಕೂಡ ಬರೀವಾಗ, ನೀವು ಹೆಂಗಿದ್ದೀರ ಅಂದ್ರೆ, ಯು ಆರ್ ದ ಲೆಟರ್ಸ್, ಯು ಆರ್ ದ ಎಪಿಸಲ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಕರ್ನಲ್ ಹೆಂಗ್ ನೀವು ದೇವರ ಪತ್ರವಾಗಿದೆ. ಆ ದೇವರ ಪತ್ರ ಬರ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ಮೊದಲನೇದು ಏನ ಮಾಡ್ಬೇಕು, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಲೇಬೇಕು, ಪ್ರೀತಿಯ ಸಹೋದರ ಸಹೋದರಿ. ಇದು ತುಂಬಾ ಮುಖ್ಯ. ನೆಕ್ಸ್ಟ್ ಈ ಅಹೋಲಿಬ ತಂದೆಯ ಹೆಸರು ಬಂದು ಅಹಿಸ್ಮಾಕ್. ಈ ಅಹಿಸ್ಮಾಕ್ ಕೂಡ ಹೆಸರು ಕೂಡ ಹೆಂಗೆ ಸಭೆಗೆ ಹೋಲಿಕೆ ಆಗುತ್ತೆ ಅಂತ ನೋಡುವಾಗ, ಏನ್ ಅರ್ಥ ಅಹಿಸ್ಮಾಕ್ ಹೆಸರು ಬಂದು, ಮೈ ಬ್ರದರ್ ಆಸ್ ಸಪೋರ್ಟರ್, ನನ್ನ ಸಹೋದರು ನನಗೆ ಸಹಾಯವಾಗಿದ್ದಾನೆ, ಇಲ್ಲಾಂದ್ರೆ ನನ್ನ ಸಹೋದರ ಸಹಿಸಿಕೊಂಡರು ಅಂತ ಅರ್ಥ. ಸೊ ಇದು ಹೆಂಗೆ ಸಭೆಗೆ ನಾವು ಛಾಯವಾಗಿ ನೋಡ್ತೀವಿ ಅಂತ ನೋಡುವಾಗ, ಕ್ರಿಸ್ತನು ನಮ್ಗೆ ಏನಿಗೆ ಇದ್ದಾರೆ, ಕ್ರಿಸ್ತ ನಮ್ಗೆ ಏನಾಗಿದ್ದಾರೆ, ತಲೆಯಾಗಿ. ಬಟ್ ಇನ್ನೊಂದು ವಿಷಯ ನೋಡುವ, ಸಹೋದರವಾಗಿ ಅವರಿದ್ದಾರೆ. ಅದನ್ನು ಓದೋಣ, Hebrews 2:11. ಇಲ್ಲ, ಡೈರೆಕ್ಟ್ ಆಗಿ 17 ವರ್ಸ್ ಓದ್ಬಿಡಿ ಸಿಸ್ಟರ್, ವರ್ಸ್ 17. ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನಾದನು. ಇಲ್ಲಿ ನೋಡಿದ್ರೆ ಸಹೋದರಕ್ಕೆ ಈಕ್ವಾಲಿಟಿ ಅವ್ರು ಬರ್ಬೇಕು, ಬಂದು ಎಲ್ಲದ್ರಲ್ಲಿ ಅವರು ಶೋಧಿಸಲ್ಪಡುವರಾಗಿ ಇದ್ದು, ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ಏನ್ ಮಾಡ್ತಾರೆ, ನಮಗೋಸ್ಕರ ಏನ್ ಮಾಡ್ತಾರೆ, ಅವರು ಸಹಿಸಿಕೊಂಡಿದ್ದಾರೆ ನಮಗೋಸ್ಕರ ಎಲ್ಲ ಸಂಕಟಗಳನ್ನು, ಮತ್ತೆ ಅವ್ರಿಗೆ ಬಂದಿರುವ ಉಪದ್ರ, ಮತ್ತೆ ಅವ್ರಿಗೆ ಬಂದಿರೋ ಅವಮಾನಗಳನ್ನು ಏನ್ ಮಾಡಿದ್ರು, ಸಹಿಸಿಕೊಂಡ್ರು ನೋಡುವಾಗ. ಅದೇನೇ ನೋಡುವಾಗ ಆ ಅಹಿಸ್ಮಾಕ್ ಹೆಸರು ಕೂಡ ನೋಡುವಾಗ, ಮೈ ಬ್ರದರ್ ಆಸ್ ಸಪೋರ್ಟ್,
ನನಗೆ ಕ್ರಿಸ್ತರು ಏನ್ ಸಭೆಗೆ ಕ್ರಿಸ್ತರು ಏನಾಗಿದ್ದಾರೆ, ಸಹೋದರ ಆಗಿ ಇದ್ದುಕೊಂಡು ನಮಗೆ ಅವ್ರು ಸಹಾಯ ಮಾಡ್ತಾರೆ ಅಂತ ನೋಡ್ತೀವಿ, ಪ್ರೀತಿಯ ಸಹೋದರಿ ಅಂತ ನೋಡ್ತೀವಿ. ಮತ್ತು ಈ ಅಹೋಲಿಬ ಯಾವ ಕುಲದ ಅಂತ ನೋಡುವಾಗ, ಯಾವ ಕುಲದ? ದಾನ್. ಈ ದಾನ್ ಕುಲದ, ಈ ದಾನ್ ಕುಲದಾಗ ಹೆಸರು ಅರ್ಥ ಬಂದು ನಾವು ಈ ಯೂದ ಕುಲದ ಹೆಸರು ಅಂತ ಏನ್ ನೋಡಿದೀವಿ ನಾವು, ಮೆಚ್ಚುಗೆ ಕೊಂಡಾಡುವುದು. ಸೊ ಇಲ್ಲಿ ದಾನ್ ಗೋತ್ರ ಕುಲದ ಬಂದು ಹೆಸರು ಅರ್ಥ ಏನಂದ್ರೆ ನೋಡುವಾಗ ಜಡ್ಜ್, ಹಂಗಂದ್ರೆ ತೀರ್ಪುಗಾರ. ಸೊ ಅದು ನೋಡುವಾಗ ಹಂಗಂದ್ರೆ ಈ ಸಭೆಗೆ ನಾವು ಇದೀವಿ, ನಾವು ನ್ಯಾಯ ತೀರ್ಪು ಮಾಡಬಹುದಾ? ನಾವು ಮಾಡಬಹುದು ನ್ಯಾಯ ತೀರ್ಪ. ಕರೆಕ್ಟ್. ರಾಜ್ಯದಲ್ಲಿ ಸಭೆ ಏನ್ ಮಾಡುತ್ತೆ, ಅದು ದೇವತತ್ ಇನ್ಕ್ಲೂಡಿಂಗ್ ದೇವತತ್ರನ್ನು ಲೋಕವನ್ನು ಅದು ನ್ಯಾಯ ತೀರ್ಪು ಮಾಡುತ್ತೆ. ಬಟ್ ನಾನು ಕೇಳಿದ್ ಇವಾಗ, ಇವಾಗ ದೇವರು ನಾವು ಯಾರನ್ನು ಖಂಡಿತವಾಗಿ ಜಡ್ಜ್ ಮಾಡೋಕ್ಕಾಗಲ್ಲ, ಬಟ್ ನಾವು ನ್ಯಾಯ ತೀರ್ಪು ಮಾಡಬಹುದು ಅಂತ ಕೆಲವು ವಚನ ಕೆಲವು ವಿಷಯಗಳನ್ನು ಮಾತ್ರ. ಆದ್ರೆ ತುಂಬಾ ಮುಖ್ಯವಾದ ವಿಷಯಗಳು ಏನಂದ್ರೆ ನೋಡುವಾಗ, 1 ಕೊರಿಂಥ್ಯ 11:31, 1 ಕೊರಿಂಥ್ಯ 11:31. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನೋಡಿದ್ರ, ಇಲ್ಲಿ ತುಂಬಾ ಮುಖ್ಯವಾದ, ಯಾರನ್ನು ನಾವು ಮೊದಲನೇ ತೀರ್ಪು ಮಾಡಬೇಕು, ನಮ್ಮನ್ನು ನಾವು ತೀರ್ಪು ವಿಚಾರಿಸಬೇಕು. ಯಾಕೆ ನಮ್ಮನ್ನು ನಾವು ವಿಚಾರಿಸಬೇಕಂದ್ರೆ ನೋಡುವಾಗ, ನೋಡಿ ಇವಾಗ ಈ ನ್ಯಾಯ ತೀರ್ಪು ಈ ವಾಕ್ಯ ಕೇಳಿದ ಮೇಲೆ ನಮ್ಗೆ ಏನ್ ಮೈಂಡ್ ನಲ್ಲಿ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್ ಅಂದ್ರೆ ನಮ್ಮ ಮೈಂಡ್ ನಲ್ಲಿ ಹೆಂಗಿರುತ್ತೆ, ಪಾಲಿಟಿಕ್ಸ್ ಈ ಪದ ಕೇಳಿದ ಮೇಲೆ ಏನಾಗುತ್ತೆ ನಮ್ಮ ಮೈಂಡ್ ನಲ್ಲಿ? ಆಕ್ಚುಲಿ ಪಾಲಿಟಿಕ್ಸ್ ಅರ್ಥ ಏನಂದ್ರೆ ಸರ್ವ್, ಸರ್ವಿಸ್. ಬಟ್ ಆ ಪದವನ್ನು ನಾವು ಏನ್ ಮಾಡ್ತೀವಿ, ಆ ಪದವನ್ನು ಕೇಳುತ್ತ ನರಕ ಕೇಳುವಾಗ ಹೆಂಗಿತ್ತು ಆರಂಭದಲ್ಲಿ, ಬಟ್ ಇವಾಗ ನಮ್ಗೆ ಸತ್ಯ ಗೊತ್ತಿದೆ, ಅದು ಗೊತ್ತ. ಅದೇ ತರಾನೇ ಈ ನ್ಯಾಯ ವಿಚಾರಣೆ ಅಂತ ನೋಡುವಾಗ ಅದು ಕೂಡ ಏನಿರುತ್ತೆ ಅಂದ್ರೆ, ಈ ಲೋಕದವನ್ನು ನಾವೇ ನ್ಯಾಯ ವಿಚಾರಣೆ ಮಾಡ್ತೀವಿ. ಯಾಕೆ ನ್ಯಾಯ ವಿಚಾರಣೆ ಮಾಡ್ತೀವಿ, ಯಾಕೆ ನ್ಯಾಯ ವಿಚಾರಣೆ ಹೋಗಿ ಏನೇನು ತಪ್ಪು ನಿಂಚಲ್ಲಿ, ಅದು ಅದು ಮಾಡಲ್ಲ. ಅಲ್ಲಿ ಏನ್ ಮಾಡ್ತೀವಿ, ಅವರು ಆಲ್ರೆಡಿ ಪಾಪದಿಂದ ಆ ಮರಣದಿಂದ ಇದ್ದಾರೆ, ಅದರಿಂದ ಅವರನ್ನು ನಾವ್ ಏನ್ ಮಾಡ್ಬೇಕು, ಹೊರಗಡೆ ತರಬೇಕು. ಇದನ್ನೇ ನ್ಯಾಯ ವಿಚಾರಣೆ. ಅದಕ್ಕೆ ನೋಡಿದ್ರೆ, ಅದಕ್ಕೆ ಅವ್ರ ನ್ಯಾಯ ವಿಚಾರಣೆ ನಡೆಯುವಾಗ ಭೂಮಿ ಹೆಂಗಿರುತ್ತೆ, ನಾ ಸಂತೋಷವಾಗಿ ಇರುತ್ತಂತ ನಾವು ಕೀರ್ತನೆಗಳೆಲ್ಲ ನೋಡ್ತೀವಿ. ಬಟ್ ಆದ್ರೂ ಅಲ್ಲಿ ಮಾಡುವ ನ್ಯಾಯ ವಿಚಾರಣೆ ಬಂದು ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ, ಅಲ್ಲಿ ನಾವು ಬೇರೆಯವ್ರ ನ್ಯಾಯ ವಿಚಾರಣೆ ಮಾಡ್ತೀವಿ ಯಾವ್ದು ಒಳ್ಳೇದಕ್ಕಾಗಿ, ಅದೇ ತರನೇ ಇಲ್ಲಿ ನಾವು ನ್ಯಾಯ ವಿಚಾರಣೆ ನಮ್ಮನ್ನು ನಾವು ಏನ್ ಮಾಡ್ಬೇಕು, ಯಾಕೆ ನ್ಯಾಯ ವಿಚಾರಣೆ ಮಾಡ್ಬೇಕಂದ್ರೆ ನಾವು ಕ್ರಿಸ್ತನ ಸಭೆಯಾಗಿ ಇರಬೇಕಂತ ನೋಡ್ತೀವಿ. ಬಟ್ ಈ ನ್ಯಾಯ ವಿಚಾರಣೆ ಹೆಂಗೆ ಮಾಡ್ಬೇಕಂತ ನೋಡ್ತೀವಿ. ಒಂದು ವಚನವನ್ನು ಓದೋಣ, ಗಲಾತ್ಯರಿಗೆ ಬರೆದ ಪತ್ರ 4:4 ಸಿಸ್ಟರ್, Galatians 6:4. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ನೋಡಿದ್ರೆ ಹೆಂಗ್ ಮಾಡ್ಬೇಕಾ, ಯಾವುದೇ ಕಾರಣಕ್ಕಾಗಿ ಈ ನ್ಯಾಯ ವಿಚಾರಣೆ ಮಾಡ್ಬೇಕಾ, ನಮ್ಮನ್ನು ಮಾತ್ರ ಪರೀಕ್ಷೆ ಮಾಡ್ಬೇಕು, ಯಾವ ಕಾರಣಕ್ಕೆ ಬೇರೆಯವ್ರನ್ನ ಏನ್ ಮಾಡಬಾರ್ದು, ಕಂಪೇರ್ ಮಾಡಲೇಬಾರದು. ಸೊ ಬಟ್ ಅದು ಆಗುತ್ತೆ ಹೆಂಗೆ, ಲಾಹೋದಿಕ ಸಭೆಯಲ್ಲಿ ಅದು ಆಗುತ್ತೆ. ಆಲ್ರೆಡಿ ಸ್ವಾಮಿ ಏನಿದೆ ಪ್ರಾವಾದ್ಯವಾಗಿ ಅದು ಹೇಳಿದ್ದಾರೆ. ಬಟ್ ಇದನ್ನು ನಾವು ಓವರ್ಕಮ್ ಮಾಡ್ಬೇಕಂದ್ರೆ, ಪ್ರೀತಿಯ ಸಹೋದರ ಸಹೋದರೆ, ನಮ್ಮಲ್ಲಿ ಇರುವ ಕೆಲ ಯಾವ್ದು ಇರುತ್ತೆ, ನರಿಗಳು ಇರುತ್ತೆ, ಚಿಕ್ಕ ಚಿಕ್ಕ ನರಿಗಳು, ಅದನ್ನು ನಾವೇನ್ ಮಾಡ್ಬೇಕು, ತಗೊಳ್ಳುವಾಗನೇ ಈ ನ್ಯಾಯ ವಿಚಾರಣೆ ನಮ್ಮನ್ನು ನಾವು ಕರೆಕ್ಟ್ ಆಗಿ ಮಾಡ್ತೀವಿ. ನೋಡಿದ್ರೆ ಈ ದೊಡ್ಡ ಪಾಪಕ್ಕೆ ಮತ್ತು ಚಿಕ್ಕ ಪಾಪಕ್ಕೆ ಒಂದು ವ್ಯಕ್ತಿಯ ವಿಷಯ ಇದೆ. ದೊಡ್ಡ ಪಾಪ ಒಂದು ನಾವು ಮಾಡಿದ್ರೆ ಬಂದು ಎಲ್ಲರಿಗೂ ಗೊತ್ತಾಗುತ್ತೆ, ಅದು ಏನ್ ಮಾಡುತ್ತೆ. ಬಟ್ ಈ ಚಿಕ್ಕ ಪಾಪ ಮಾಡೋದು ಬಂದು ಯಾರಿಗೂ ಗೊತ್ತಾಗಲ್ಲ, ಬಟ್ ನಮ್ ಇನ್ಕ್ಲೂಡಿಂಗ್ ನಮ್ಗೆ ಕೂಡ ಗೊತ್ತಾಗಲ್ಲ. ಅದಕ್ಕೆ ಒಂದು ನಾವು ಈ ಪರಮಗೀತನಲ್ಲಿ ನೋಡುವಾಗ, ಪರಮಗೀತೆ 2:15 ಕೂಡ ನಮ್ಗೆ ಗೊತ್ತು, ಆ ನರಿಗಳು ಏನ್ ಮಾಡುತ್ತೆ, ಆ ಹೂವನ್ನು ದ್ರಾಕ್ಷ ಹೂವನ್ನು ನಾಶ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಸೊ ಅದು ಪ್ರೀತಿಯ ಸಹೋದರ ಸಹೋದರಿ, ಯಾಕೆ ಈ ವಚನವನ್ನು ನಾವು ಓದಿದ್ದೆ ಅಂದ್ರೆ, ನಾವು ನಮ್ಮನ್ನು ವಿಚಾರಣೆ ಮಾಡ್ಬೇಕಂದ್ರು, ನಮ್ಮನ್ನು ನಾವು ನ್ಯಾಯ ತೀರ್ಪು ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡುವಾಗ, ಒಂದು ವೇಳೆ ನನಗೆ ದ್ರಾಕ್ಷ ತೋಟ ಇದ್ರೆ, ಒಂದು ದ್ರಾಕ್ಷ ತೋಟ ಇದ್ದೆ, ಬೇರೆಯವ್ರಿಗೆ ದ್ರಾಕ್ಷ ತೋಟ ಇರುತ್ತೆ, ಬಟ್ ನನ್ನ ದೃಷ್ಟಿ ಹೆಂಗಿರುತ್ತೆ, ನನ್ನ ವ್ಯೂ ಹೆಂಗಿರುತ್ತೆ, ನಾನು ಯಾವಾಗ್ಲೂ ಆ ದ್ರಾಕ್ಷ ತೋಟದಲ್ಲಿ ಏನಾಗುತ್ತೆ ಅದೇನೇ ನಾನು ನೋಡ್ತಾ ಇದ್ದೀನಿ. ಅದು ಹೆಂಗ್ ಬೆಳೆಯುತ್ತೆ, ಅದರಲ್ಲಿ ಯಾರು ನರಿಗಳು ಹೋಗುತ್ತಾ, ಅದನ್ನ ನಾನು ಥಿಂಕ್ ಮಾಡಿದ್ದೆ ಅಂದ್ರೆ, ಬಟ್ ನನ್ನ ದ್ರಾಕ್ಷ ತೋಟದಲ್ಲಿ ನರಿ ಆಲ್ರೆಡಿ ಇದೆ. ಯಾವ ನರಿನ ಇದು, ಅದಕ್ಕೆ ವಸನ ಇದೆ, ಯಾವುದು ಚಿಕ್ಕ ಸ್ಮಾಲ್ ಫಾಕ್ಸಸ್, ಆ ನರಿ ಮರಿಗಳು, ಆತರ ಚಿಕ್ಕ ಚಿಕ್ಕ ವಿಷಯಗಳನ್ನು ಏನ್ ಮಾಡುತ್ತೆ, ನಮ್ಮನ್ನು ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ. ಪ್ರೀತಿಯ ಸಹೋದರ ಬ್ರದರ್ ರಸಲ್ ಹೇಳುವಾಗ, ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಹಂಗೆ ಬಿಟ್ಟಿದ್ದರೆ ಅದು ಏನಾಗುತ್ತೆ, ನಮ್ಮ ಕಂಪ್ಲೀಟ್ ನಮ್ಮ ಆತ್ಮಿಕವಾದ ಜೀವನವನ್ನು ಅದು ನಾಶ ಮಾಡುತ್ತೆ. ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ನೋಡುವಾಗ, ಫಾರ್ ಎಕ್ಸಾಂಪಲ್ ನೋಡಿ, ನಮ್ಗೆ ಫಸ್ಟ್ ಬರೋದು ಈ ನರಿ ಅಂತ ನೋಡುವಾಗ, ನಮ್ಮನ್ನು ವಿಚಾರಣೆ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಇರೋದು ಹೆಮ್ಮೆ, ಪ್ರೈಡ್.
ಸರಿ, ಫಾರ್ ಎಕ್ಸಾಂಪಲ್ ನನಗೆ ಪ್ರೈಡ್ ಇದೆ ಅಂತ ಖಂಡಿತವಾಗಿ ನನಗೆ ಗೊತ್ತಾಗಲ್ಲ. ಇದೇ ಬಂದು ಒಂದು ಪ್ರೈಡ್ ಅವರ ಕ್ಯಾರೆಕ್ಟರ್. ಇವಾಗ ನನಗೆ ಪ್ರೈಡ್ ಆ ಹೆಮ್ಮೆ ಇದೆ ಅಂತ ಖಂಡಿತವಾಗಿ ನನಗೆ ಏನಾಗಲ್ಲ, ಗೊತ್ತಾಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಅದರಲ್ಲಿ ಬೆಳೆದಿದ್ದೀನಿ. ಬಟ್ ನಮ್ಗೆ ಎಲ್ಲರಿಗೂ ಇದೆ, ಅದಿಲ್ಲ ಅಂತಲ್ಲ. ಬಟ್ ಒಂದು ವೇಳೆ ಇದನ್ನು ಯಾರು ಕಂಡುಹಿಡಿಬಹುದು ಅಂತ ಸಹೋದರನ ಕಂಡುಹಿಡಿಬಹುದು. ಅವ್ರು ಕಂಡುಹಿಡಿಯುವಾಗ ನಾವೇನ್ ಮಾಡ್ಬೇಕು, ಅದನ್ನು ಅಕ್ಸೆಪ್ಟ್. ಅದೇ ಚಿಕ್ಕ ಚಿಕ್ಕ ವಿಷಯಗಳು ನಾವು ಎಲ್ಲೆಲ್ಲ ಬೆಳಿತೀವಿ ಪ್ರೀತಿಯ ಸಹೋದರ ಸಹೋದರ, ಅದನ್ನು ನಾವು ಏನ್ ಮಾಡ್ಬೇಕು, ಅದನ್ನ ಐಡೆಂಟಿಫೈ ಮಾಡಿದ್ರೆ ಇದನ್ನೇ ಸಾಕು ನಾವು ಮಾಡುವ ನೂತನ ಸೃಷ್ಟಿಯ ಒಂದು ಸೇವೆ ಅಂತ ನಾವು ಹೇಳ್ಬೋದು. ಸೊ ಇದು ತುಂಬಾ ಮುಖ್ಯ ಪ್ರೀತಿಯ ಸಹೋದರ ಸಹೋದರೆ. ಅದಕ್ಕೆ ನೋಡಿ, ಈ ನ್ಯಾಯ ತೀರ್ಪು ನಮ್ಮನ್ನು ನಾವು ವಿಚಾರಣವಾಗ ಯಾವುದೇ ಕಾರಣಕ್ಕಾಗಿ ಬೇರೆಯವರನ್ನ ನಾವು ಏನ್ ಮಾಡಬಾರ್ದು, ಕಂಪೇರ್ ಮಾಡಲೇಬಾರದು. ಸರಿ ಸರಿ, ಓಕೆ ಬ್ರದರ್, ಇದನ್ನು ಹೆಂಗೆ ಮಾಡುದಂತ ಇನ್ನೊಂದು ವಚನ ಕೂಡ ನಾವು ಓದುವಾಗ, 2 ಕೊರಿಂಥ್ಯ 7 ಅಧ್ಯಾಯ 1 ವಚನ, 2 ಕೊರಿಂಥ್ಯ 7:1. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನೋಡಿದ್ರೆ ಇಲ್ಲಿ ಇಲ್ಲಿ ಬರೆಯುವಾಗ ಏನಂದ್ರೆ, ಶರೀರ ಆತ್ಮ ಕಲ್ಮಶದಿಂದ, ಹಂಗಂದ್ರೆ ಸ್ಪಿರಿಟ್ ಅಂಡ್ ಫ್ಲೆಶ್ ನಲ್ಲಿ ಇರುವ ಪಾಪಗಳನ್ನು ನಾವೇನ್ ಮಾಡಬೇಕು, ಅದನ್ನು ಶುದ್ಧ ಮಾಡಬೇಕು. ಬಟ್ ನಾವು ಆಲ್ರೆಡಿ ಏನ್ ಮಾಡಿದ್ರೆ, ನಮ್ಮ ಮಾಂಸಿಕವಾದ ಪಾಪಗಳನ್ನ ನಾವೇನ್ ಮಾಡಿದ್ದೀವಿ, ಈ ಸತ್ಯಕ್ಕೆ ಬಂದ ಮೇಲೆ ನಾವು ಆಲ್ರೆಡಿ ಬಿಟ್ ಬಂದಿದ್ದೀವಿ, ಇದನ್ನ ಓವರ್ಕಮ್ ಮಾಡ್ತೇವೆ. ಬಟ್ ನನ್ನ ಹೃದಯದಲ್ಲಿ, ನನ್ನ ಆತ್ಮಿಕವಾದ ಒಂದು ಸ್ಪಿರಿಟ್ ನಲ್ಲಿ ಇರುವ ಪಾಪಗಳನ್ನು ನಾವೇನ್ ಮಾಡಬೇಕು, ಇದನ್ನೇ ಮಾಡಬೇಕು. ಸೊ ಇದನ್ನೇ ಬಂದು ನಮ್ಗೆ ಚಾಲೆಂಜಿಂಗ್. ಅದೇ ಹೇಳ್ತಾರೆ, ನೀವು ನಿಮ್ಮನ್ನು ಒಂದು ವಿಚಾರಣ ಮಾಡಬೇಕಂದ್ರೆ, ನನ್ನ ಹೃದಯದಲ್ಲಿ, ನನ್ನ ಆತ್ಮಿಕವಾದ ಜೀವನದಲ್ಲಿ ಯಾವ್ದು ಆತ್ಮಿಕವಾದ ಪಾಪಗಳನ್ನು ನಾನು ಮಾಡ್ತಾ ಇದ್ದೆ, ಇದನ್ನು ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಸೊ ಇದು ಬಂದು ಎಲ್ಲರಿಗೆ ಕಣ್ಣಿಗೆ ಕಾಣಲ್ಲ. ಸೊ ಅದೇ ನಾನು ಹೇಳಿದ್ದಲ್ಲ, ಈ ನೂತನ ಸೃಷ್ಟಿಯನ್ನು, ಈ ಹೊಸ ಸೃಷ್ಟಿಯನ್ನು ಕಾಂಪ್ರಮೈಸ್ ಮಾಡಕ್ಕೆ ಸೆಂಟರ್ ನಲ್ಲಿ ಒಂದು ಆಕ್ಟಿಂಗ್ ಸೃಷ್ಟಿಯನ್ನು ಏನ್ ಮಾಡ್ತೀವಿ, ತಗೊಂಡ್ ಬಂದ್ತೀವಿ. ಸೊ ಅದೇನಾಗುತ್ತೆ ಅಂದ್ರೆ, ಸಹೋದರ ನೋಡುವಾಗ ಸ್ತೋತ್ರ ಬ್ರದರ್, ಇಲ್ಲಿ ಲೋಕದ ನೋಡುವಾಗ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನೇ ತುಂಬಾ ಮುಖ್ಯ. ಸೊ ಅವಾಗ ಅದಕ್ಕೆ ಹೇಳಿದರೆ, ನೀವು ಶರೀರದಿಂದ ಆಲ್ರೆಡಿ ಶುದ್ಧ ಮಾಡಿಕೊಂಡು ಸಭೆಗಳಲ್ಲಿ ಬಂದಿದ್ದೀರಾ, ಇವ ಆತ್ಮಿಕವಾದ ಕಲ್ಮಶದಿಂದ ನೀವೇನ್ ಮಾಡ್ಬೇಕು, ಶುಚಿ ಮಾಡಬೇಕು ಅಂತ ನೋಡಿದ. ಅಂದ್ರೆ ನೋಡುವಾಗ ಸಿಂಪಲ್ ಆಗಿ ನೋಡುದು, ನಮ್ಮ ಆತ್ಮಿಕವಾದ ಪಾಪಗಳು, ಈ ಆತ್ಮಿಕವಾದ ಪಾಪಗಳು ಏನಂದ್ರೆ ಆ ನರಿಮರಿಗಳು ಅಂತ ನಾವು ಕಂಡಿಡಿಬೇಕು ಪ್ರೀತಿಯ ಸಹೋದರ. ಅದಕ್ಕೆ ನೋಡುವಾಗ 2 ಕೊರಿಂಥ್ಯ 7:4 ಸಿಸ್ಟರ್. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ನೋಡಿದ್ರ, ಈ ಎಲ್ಲ ವಿಷಯಗಳನ್ನು ತುಂಬಾ ಮುಖ್ಯವಾದ ನೋಡುವಾಗ, ಈ ಆತ್ಮಿಕವಾದ ನಮ್ಗೆ ಇರುವ ಹೆಮ್ಮೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವೇನ್ ಮಾಡ್ಬೇಕು, ಕ್ಯಾಪ್ಚರ್ ಮಾಡಬೇಕು. ಇದನ್ನು ಕ್ಯಾಪ್ಚರ್ ಮಾಡೋದು ತುಂಬಾ ಒಂದು ಕಷ್ಟ. ಯಾಕಂದ್ರೆ ನಾವು ಇಲ್ಲಿ ಕೂಡಿರುವ ಬಂದು ಒಂದು ಒಂದೇ ಒಂದು ಏನು ಒಂದೇ ಒಂದು ಹ್ಯಾಬಿಟ್ ಇಂದ ನಾವು ಬೆಳೆದಿಲ್ಲ. ಕೆಲವು ಜನರು ಬೇರೆ ಬೇರೆ ಏನೋ ರಿಲಿಜನ್ಸ್ ಇರಬೇಕು, ಬೇರೆ ಲ್ಯಾಂಗ್ವೇಜಸ್ ಇರಬೇಕು, ಬೇರೆ ಕಲ್ಚರ್ ಇರಬೇಕು. ಬಟ್ ಇಲ್ಲಿಂದ ಬಿಟ್ಟು ಬರೋದು ಬಂದು ವಿಶೇಷವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬಾ ಕಷ್ಟ. ಬಟ್ ಆದರೂ ದೇವರನ್ನು ಅತಿಕವಾಗಿ ಹಾರ್ವೆಸ್ಟ್ ಮಾಡಿದೆ ಇಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ. ದೇವರು ಆ ಕೃಪೆಯನ್ನು ಕೊಟ್ಟಿದ್ದಾರೆ, ಕಾರಣ ನಮ್ಮ ಮೇಲೆ ಇನ್ನೂ ಅವರ ಪ್ರೀತಿ ಇದೆ. ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ. ಆದ್ರೆ ಇದನ್ನು ನಾವು ಆ ಕ್ಲೆನ್ಸಿಂಗ್ ವರ್ಕ್ ಖಂಡಿತವಾಗಿ ಮಾಡಲೇಬೇಕು. ಇದೇ ಬಂದು ನಮ್ಮನ್ನು ನಾವು ಏನ್ ಮಾಡಬೇಕು, ಆ ವಿಚಾರಣೆ, ಆ ನ್ಯಾಯ ತೀರ್ಪು ಮಾಡಲೇಬೇಕು. ಇದಕ್ಕೆ ನಾವು ಹೇಳಿದಾಗ, ಇದು ದೇವರ ಭಯದಿಂದ ಮಾತ್ರ ನಮ್ಮನ್ನು ನಾವು ಏನ್ ಮಾಡ್ತೀವಿ, ಶುದ್ಧೀಕರಿಸಿದ್ರೆ. ಇಲ್ಲ ಅಂದ್ರೆ, ಆ ಭಯ ಇಲ್ಲ ಅಂದ್ರೆ ಖಂಡಿತವಾಗಿ ನನ್ನಲ್ಲಿ ನಡೆಯುವ ಈ ಆತ್ಮಿಕವಾದ ಪಾಪಗಳನ್ನು ನಾನು ಖಂಡಿತವಾಗಿ ಅದೇನ್ ಮಾಡಲ್ಲ, ಅದು ನೋಡಕ್ಕಾಗ್ಲಿಲ್ಲ. ಅದು ಬೇರೆಯವ್ರ ಜೊತೆಯಲ್ಲಿ ನಾವು ಅದು ನಡ್ತೀವಿ. ಯಾಕಂದ್ರೆ ಇವಾಗ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ತಗೊಂಡ್ರೆ ಹೆಂಗೆ ಒಂದು ಹೆಸರು ನಮ್ಮಲ್ಲಿ ಇರುತ್ತೆ ಅಂದ್ರೆ, ಇವ್ರು ಬಾಯಿ ಓಪನ್ ಮಾಡಿದ್ರೆ ಇವ್ರು ಕ್ಲೋಸ್ ಮಾಡಲ್ಲಪ್ಪ. ಇವ್ರು ಹೆಂಗೆ, ನಾವು ಬಾಯಿ ಓಪನ್ ಮಾಡಿದ್ರೆ ಹೆಂಗೆ ಮಾತಾಡಿ 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 ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಹೇಳುವಾಗ, ಪೇಷನ್ಸ್ ಆಗಿ, ತಾಳ್ಮೆಯಾಗಿ ಹಿಂದಿ, ನನ್ನಲ್ಲಿ ಇರುವ ನಡೆಯುವ ವಿಷಯಗಳನ್ನು ನಾವೇನ್ ಮಾಡಬೇಕು, ಅದ್ರ ಕಂಡಿಡಿದು ನಾವು ಮಾಡುವಾಗ ಇದೇನೆ ಬಂದು ನಮ್ಮನ್ನು ನಾವು ವಿಚಾರಣೆ ಮಾಡುವಂತ ಇದೆ. ಬಟ್ ಇದು ಅದು ಇದು ಬೇಗನೂ ಮತ್ತು ಮಾಡೋಕ್ಕಾಗಲ್ಲ. ಈ ಕೆಲಸ ಮಾಡೋದಕ್ಕೆ, ನಮ್ಮನ್ನು ನಾವು ತೀರ್ಪುಗಾರ ಕೆಲಸ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರು, ನಿರಂತರ ಗಮನ ನಮ್ಮಲ್ಲಿ ಇರಬೇಕು. ಆ ಸಸ್ಟೈನ್ಡ್ ಅಟೆನ್ಷನ್, ಇದು ತುಂಬಾ ಮುಖ್ಯ ಸಹೋದರ ಸಹೋದರಿ. ಹಂಗಂದ್ರೆ ಈ ಎರಡು, ಈ ಬೆಸಲೀಲ್ ಮಾತ್ರ ಅಹೋಲಿಬ ನೋಡುವಾಗ, ಕ್ರಿಸ್ತನು ಯಾಕೆ ಇವರನ್ನು ಕ್ರಿಸ್ತನ ದೇವರು ಯಾಕೆ ಇವರನ್ನು ಕ್ರಿಸ್ತನಿಗೆ ಮತ್ತು ಸಭೆಗೆ ಛಾಯವಾಗಿ ಇಟ್ಟಿದ್ದಾನೆ ಅಂದ್ರೆ ನಮ್ಗೆ ಇವ್ರನ್ನ ಗೊತ್ತಾಯ್ತು. ಯಾಕಂದ್ರೆ ಎರಡು ಹೆಸರುಗಳನ್ನು ನಾವು ನೋಡುವಾಗ, ಅವ್ರ ಕ್ಯಾರೆಕ್ಟರ್ನು ಸರಿ, ಅವ್ರಿಗೆ ಕೊಟ್ಟಿರುವ ಕೆಲಸಗಳನ್ನು ಸರಿ,
ಅವ್ರ ಹೆಸರಿಗೆ ಅರ್ಥನೂ ಸರಿ, ಅದು ಕಂಪ್ಲೀಟ್ ಆಗಿ ಯಾರಿಗೆ ಮ್ಯಾಚ್ ಆಗುತ್ತೆ ನಮ್ಗೆ. ಹಂಗ ಅವ್ರು ನಿಜ ಅದು ಭೂಮಿನಲ್ಲಿ ಇರುವ ಒಂದು ಕೂಡಾರವನ್ನು ಕಟ್ಟಿದ್ದರು, ಇವಾಗ ಕೂಡಾರ ಇಲ್ಲ, ಈ ನಿಜವಾದ ಕೂಡಾರನ್ನು ಕಟ್ಟಿದ್ದಕ್ಕೆ ಏನಾದ್ರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಮ್ಗೆ ನೋಡಿದೀವಿ ಪ್ರೀತಿಯ ಸಹೋದರ ಸಹೋದರರೇ. ಸೊ ನೆಕ್ಸ್ಟ್ ಕೂಡ ನೋಡುವಾಗ ಪ್ರೀತಿಯ ಸಹೋದರ, ಅದಕ್ಕೆ ನಾವು ಈ ಸಭೆಯಾಗಿ ನಾವು ಇದು ಕ್ರಿಸ್ತನ ಅವ್ರ ಕೆಲಸವನ್ನು ಮಾಡಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ರೆಡಿಯಾಗಿದ್ದಾರೆ. ಅವ್ರು ಅದೇ ತರನೇ ಅವ್ರು ರೆಡಿಯಾಗಿ ಹಂಗೆ ಸಪ್ರೇಟ್ ನಮ್ಗೆ ಮಂದಿ ಎರಡನೇ ಪ್ರತ್ಯಕ್ಷನಲ್ಲಿ ಮಾಡಿದ್ರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನಮ್ಮಲ್ಲಿ ನಾವು ಗುಣಲಕ್ಷಣಗಳು ಹೆಂಗಿರ್ಬೇಕಂದ್ರೆ ಈ ಸಭೆಯ ಕಟ್ಟುವಾಗ ಓದನ್ನ ಎಬೇಸರಿಗೆ ಬರೆದೇ ಪತ್ರ ಎರಡನೇ ಅಧ್ಯಾಯ ಎಫಿಷಿಯನ್ ಸೆಕೆಂಡ್ ಚಾಪ್ಟರ್ ವರ್ಸ್ 20 ಇಂದ ಓದಿ ಸಿಸ್ಟರ್. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡಿದ್ರೆ ಪ್ರೀತಿಯ ಸಹೋದರ ಸಹೋದರ, ಈ ಒಂದು ಕೂಡಾರವನ್ನು ದೇವರು ಯಾಕೆ ನಮ್ಮನ್ನು ಕರೆದು ಇದು ಕಟ್ಟಬೇಕಂತ ನೋಡುವಾಗ, ಇದು ಹೆಂಗ್ ಕಟ್ಟಬೇಕಂದ್ರೆ ಒಟ್ಟಿಗಾಗಿ ಜೊತೆಗೆ ಏನ್ ಮಾಡಿ ಈ ಕೂಡಾರವನ್ನು ಆ ಒನ್ನೆಸ್ ನಮ್ಮಲ್ಲಿ ಇರಬೇಕು. ಫೈನಲ್ ಆಗಿ ನಮ್ಮಲ್ಲಿ ದೇವರು ರಾಜ್ಯದಲ್ಲಿ ಕೇಳೋದು ಏನು, ನಮ್ಮ ನಮ್ಮಲ್ಲಿ ನೀವು ಹೆಂಗಿದ್ರಿ, ಆ ಒನ್ನೆಸ್. ಒನ್ನೆಸ್ ಅಂದ್ರೆ ಏನು? ಆ ಐಕ್ಯತೆ. ಐಕ್ಯತೆ ಅಂದ್ರೆ ನೋಡಿ, ಇಲ್ಲಿ ಕೂಡಿರುವುದು ಬಂದು ಕಂಪ್ಲೀಟ್ ಆಗಿ ಒಂದು ಫಿಸಿಕಲ್ ಆಗಿ ಮೀಟ್ ಮಾಡ್ತೀವಿ, ಬಟ್ ನಮ್ಮ ಹೃದಯದಲ್ಲಿ ನಾವು ಎಲ್ಲರೂ ಒಂದೇ ಚಿಂತನೆಯಲ್ಲಿ ನಾವು ಓಡ್ತಾ ಇದೀವಿ. ನಾ ಇದು ತುಂಬಾ ಮುಖ್ಯ. ಅದಕ್ಕೇನೆ ಈ ತರ ಒಂದು ಆಲಯವನ್ನು ಕಟ್ಟಬೇಕಂದ್ರೆ ಈ ಒಂದು ನಾವು ಒಟ್ಟಿಗೆಯಾಗಿ ಜೊತೆಗಾಗಿ ಇರಿದುಕೊಂಡು ಒಂದಕ್ಕೊಂದು ಹೊಂದಿಕೆಯಾಗಿ ಹಾಗಾದ್ರೆ ನಮಗೆ ಏನು ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ, ನಮಗೆ ಏನ್ ತಾಳಂದಗಳನ್ನು ಕೊಟ್ಟಿದ್ದಾರೆ, ಈ ತಾಳಂದವನ್ನು ಕಂಡುಹಿಡಿದು ಈ ಆಲಯವನ್ನು ಕಟ್ಟಬೇಕು ಪ್ರೀತಿಯ ಸಹೋದರ ಸಹೋದರ. ಹಂಗಂದ್ರೆ ನೋಡಿದಾಗ ವಿಶೇಷವಾಗಿ ಯಾಕೆ ಈ ಆಲಯ ಕಟ್ಟದ್ರಲ್ಲಿ ನಮಗೆ ಒಂದು ಈ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನೋಡುವಾಗ, ಫಸ್ಟ್ ನಾವು ಏನ್ ಮಾಡಲ್ಲ ಅಂದ್ರೆ ಒಂದು ನೂತನ ಸೃಷ್ಟಿ ಒಂದು ದೀಕ್ಷಾಸನ ತಗೊಂಡದ ಮೇಲೆ ಫಸ್ಟ್ ನಮ್ಮಲ್ಲಿ ಕಂಡಿರಬೇಕು ನನ್ನ ತಾಳಂದ ಏನು, ನನ್ನ ಕೆಪಾಸಿಟಿ ಏನು, ಇದನ್ನೇ ನಾವು ನನ್ನ ಕೇಪಬಿಲಿಟಿ ಏನು, ಇದನ್ನೇ ನಾವು ಏನ್ ಮಾಡಬೇಕು ಕಂಡಿಡಿಬೇಕು. ಫಾರ್ ಎಕ್ಸಾಂಪಲ್, ನನ್ನ ತಾಳಂದು ಕೇಳಿದ್ರು ಮಾತ್ರ ನನ್ನ ತಾಳಂದ ಅಂದ್ರೆ ಇದೇ ತಾಳಂದ, ಇದೇ ನಾವು ಏನ್ ಮಾಡ್ಬೇಕು ನಮ್ಮ ಅಂಟಿಲ್ ದ ರೇಸ್, ನನ್ನ ರೇಸ್ ಮುಗಿಯೋ ತನಕ ನಾನು ಏನ್ ಮಾಡ್ಬೇಕು ಅದೇನೆ ಕ್ಲೀನ್. ಒಂದ್ ವೇಳೆ ಇದೇ ಈ ಕ್ಲೀನ್ ಮಾಡೋದು, ಟೀ ಹಾಕೋದು, ಏನು ಸಭೆಗೆ ಏನಾದ್ರೂ ಒಂದು ಹೆಲ್ಪ್ ಮಾಡೋದು ಇದೇ ನನ್ನ ತಾಳಂದ್ರೆ ಆ ತಾಳಂದಲ್ಲೇ ನಾನು. ಬಟ್ ಇಲ್ಲಿ ನಮ್ಮ ಇರುವ ಕೊನೆಯ ಕಾಲದಲ್ಲಿ ಇರುವ ವಿಷಯಗಳು ಏನಾಗುತ್ತೆ ಅಂದ್ರೆ, ಇನ್ಕ್ಲೂಡಿಂಗ್ ನನ್ನನ್ನು ನಾವು ಸೇರಿಸ್ಕೊಂಡ್ರೆ ನಾವೆಲ್ಲ ಯಾವ ತಾಳಂದಿಗೆ ನಾವು ಎದುರು ನೋಡ್ತೀವಿ. ಹೋಗ್ಲಿಕ್ಕೆ ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಾವು ಇರಲೇಬೇಕು. ಸೊ ಅದಕ್ಕೆ ಬ್ರದರ್ ಅಸಲ್ ಕೂಡ ಹೇಳುವಾಗ, ಅನೇಕ ಸ್ಪೀಕರ್ಸ್ಗಳು ನೀವು ಹೋಗಿ ನೋಡಿದ್ರೆ ಪರಲೋಕದಲ್ಲಿ ಇಲ್ಲ ಅಂತ ನೋಡ್ತೀವಿ. ಯಾಕಂದ್ರೆ ಆ ಸ್ಪೀಕರ್ಸ್ಗೆ ಅತಿಕವಾಗಿ ಟೆಸ್ಟ್, ಒಂದ್ ವೇಳೆ ಅವ್ರು ವಿನ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡಿದ್ರೆ ಒಂದು ಕಿರೀಟ ಬಂದು ಹೆಚ್ಚಾಗಿ ಕೊಡ್ತಾರೆ ದೇವರು. ಅದಕ್ಕೆ ಬದಲಿಸ್, ಯಾಕಂದ್ರೆ ಸ್ಪೀಕರ್ಗೆ ಬಂದು ಈ ಕೆಲಸ ಕೊಟ್ಟಿದ್ದಾರೆ ಸ್ಪೀಕರ್ಸ್ ಮತ್ತೆ ಸಭೆ ನಡೀತಾರಲ್ಲ ಎಲ್ಡರ್ಸ್, ಈ ಕೆಲಸ ಬಂದು ಸಾಧಾರಣವಾಗಿ ಅವ್ರ ಕೆಲಸ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಹಿಂದೆ ನೋಡೋಣ ಅದು ಹೆಂಗಿರ್ಬೇಕಂದ್ರೆ, ಸಭೆ ಕಟ್ಟುವಾಗ ಅವ್ರಿಗೆ ತುಂಬಾ ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹೋದರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಆ ಸಪೋರ್ಟ್ ಮಾಡೋಕೆ ಜೊತೆಗೆ ನಮ್ಮ ಮೇಲೆ ಇರಬೇಕು. ನಾವು ಒಂಟಾಗಿ ಅದು ಒಟ್ಟಿಗಾಗಿ ನಾವು ಕೆಲಸ ಮಾಡುವಾಗನೇ ಆ ದೇವರ ಆಲಯವನ್ನು ನಾವು ಕಟ್ಟುತ್ತೀವಿ ಅಂತ ಇಲ್ಲಿ ನೋಡ್ತೀವಿ. ಯಾಕಂದ್ರೆ ಆ ದೇವರ ಆಲಯವನ್ನು ಅವರು ಕ್ರಿಸ್ತನು ಏನ್ ಮಾಡಿದಾರೆ ಅಂತ ನೋಡುವಾಗ, ಹೆಂಗ ಅದನ್ನು ಇದು ಮಾಡಿದಾರೆ ಅಂತ ನೋಡುವಾಗ, ಎಬ್ರಿಯರಿಗೆ ಬರ್ದೇ 9ನೇ ಅಧ್ಯಾಯ ವಚನ 11 and 12 ಸಿಸ್ಟರ್. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಲೇಖಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡೆದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡು. ನೋಡಿದ್ರೆ ಪ್ರೀತಿಯ ಸಹೋದರ ಸಹೋದರ, ಇಲ್ಲಿ ನಾವು ಕೂತಿರುವವರೆಲ್ಲ ಸಾಧಾರಣವಾಗಿ ಸಾಧಾರಣ ಜನರನ್ನು ಅಲ್ಲ, ನಮಗೋಸ್ಕರ ಅವ್ರ ರಕ್ತವನ್ನು ಕೊಟ್ಟು ನಮ್ಮನ್ನು ಏನ್ ಮಾಡಿದ್ರು, ಸಂಪಾದಿಸಿಕೊಂಡ್ರು. ಯಾಕೆ ಸಂಪಾದಿಸಿಕೊಂಡ್ರು? ಒಂದೇ ಕಾರಣ, ನಿತ್ಯ ವಿಮೋಚನೆ ಅಷ್ಟೇ.
ಇದೇ ನಮ್ಮ ಗೋಲ್ ನಲ್ಲಿ ಇರಬೇಕು. ಈ ಗೋಲ್ ಇದ್ರೆ ಮಾತ್ರ ಪ್ರೀತಿಯ ಸಹೋದರ, ನಾವು ಯಾವ ಸಹೋದರ ಸಹೋದರನ ಕಂಡ್ರೆ ಕೂಡ ಹೆಂಗಿರ್ತೀವಿ ಅಂತ, ಅವ್ರನಲ್ಲಿ ಕ್ರಿಸ್ತನನ್ನು ನಾವು ನೋಡ್ತೀವಿ. ಅವ್ರನಲ್ಲಿ ನಾವೇನ್ ಮಾಡ್ತೀವಿ, ಕ್ರಿಸ್ತನನ್ನು ಮಾತ್ರ ನೋಡ್ತೀವಿ. ಅವಾಗ ನಮ್ಗೆ ಆ ಒನ್ನೆಸ್ ಇರುತ್ತೆ. ನೋಡಿ, ಒನ್ನೆಸ್ ಬಂದು ನಾವು ಈಸಿಯಾಗಿ ಸೈತಾನ ನಮ್ಮನ್ನ ಏನ್ ಮಾಡಕ್ಕೆ ಬಿಡಲ್ಲ. ಅವನೇನ್ ಮಾಡ್ತಾನೆ, ಒನ್ನೆಸ್ ಆಗಿದ್ರೆ ಇವ್ರೇನ್ ಮಾಡ್ತಾರೆ, ಈಸಿಯಾಗಿ ಓಟ್ ಓಟ್ ಬಿಡದ ಓಟವನ್ನು ಅವನೇನ್ ಮಾಡ್ತಾನೆ, ಸ್ಪ್ಲಿಟ್ ಮಾಡಿ ಆ ಸಪರೇಷನ್ ಮಾಡ್ಕೊಂಡೇ ಇರ್ತಾನೆ. ಅದಕ್ಕೆ ನಾವು ಇಲ್ಲಿ ಎಫಿಷಿಯನ್ಸಿ ಓದುವಾಗ ಒಟ್ಟಾಗಿ ಜೊತೆಗಾಗಿ ಈ ಒಂದು ದೇವಾಲಯವನ್ನು ನಮಗೆ ಏನು ದೇವರು ಕೆಪಾಸಿಟಿ ಕೊಟ್ಟಿದ್ದಾರೆ, ಯಾವ ತಾಳೆಂದುಗಳನ್ನು ಕೊಟ್ಟಿದ್ದಾರೆ, ಆ ತಾಳೆಂದುಗಳನ್ನು ಮಾತ್ರ ಇಟ್ಕೊಂಡು ಈ ದೇವಾಲಯನ ಕಟ್ಟರೆ ಸಾಕು. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಬಾತ್ರೂಮ್ ನಲ್ಲಿ ಯೂಸ್ ಮಾಡುವ ಪಾತ್ರವನ್ನು ತಗೊಂಡು ನಾವು ಕಿಚನ್ ನಲ್ಲಿ ಊಟ ಪ್ರಿಪೇರ್ ಮಾಡಕ್ ಆಗತ್ತಾ? ಇಲ್ಲ. ಅದು ದೇವರು ಏನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಏನ್ ವಿಷಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಮೂವಿ ಮಾಡಿದ್ರು ಕೂಡ ಹೀರೋಯಿನ್ ಹೀರೋ ಮಾತ್ರ ಏನ್ ಮಾಡ್ತಾರೆ, ಅವರೇ ಬಂದು ಎಲ್ಲರಿಗೆ ಗೊತ್ತಾಗುತ್ತೆ, ಬಟ್ ಅದು ಹಿಂದೆ ಎಷ್ಟು ಜನರು ಕೆಲಸ ಮಾಡಿದ್ದ ಅವ್ರ ಹೆಸರು ಏನಾಗಲ್ಲ, ಗೊತ್ತಾಗಲ್ಲ. ಬಟ್ ಆ ಎಲ್ಲ ಕ್ರೆಡಿಟ್ ಯಾರಿಗೂ ಹೋಗುತ್ತೆ, ನಾವು ಹಿಂದೆ ಎಷ್ಟು. ಅದೇ ತರನೇ ಪ್ರೀತಿಯ ಸಹೋದರ, ಯಾವುದೇ ಕಾರಣಕ್ಕಾಗಿ ನಾವು ಈ ಸಭೆಯಾಗಿ ಇರುವಾಗ ನಾನು ಬಂದು ಸಹೋದರ ಸಹೋದರಿಗೆ ಗೊತ್ತಾಗಬೇಕಂತ ಆ ತರ ಒಂದು ಕೆಲಸ ಮಾಡೋದು ತುಂಬಾ ತುಂಬಾ ಅದು ತಪ್ಪು. ನಾವೇನ್ ಮಾಡ್ಬೇಕು, ನಮ್ಗೆ ದೇವರು ಏನ್ ಕೊಟ್ಟ ಅದನ್ನು ನಾವು ಅರ್ಥ ಮಾಡಿಕೊಂಡು ಇದೇ ನನ್ನ ಕೆಪಾಸಿಟಿಯಿಂದ ನಾವು ಮಾಡುವಾಗ ಅದು ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಅಂತ ಇಲ್ಲಿ ನೋಡ್ತೀವಿ ಅಂತ ನೋಡ್ತೀವಿ. ಅದಕ್ಕೆ ಇನ್ನೊಂದು ವಚನ ಕೂಡ ಓದೋಣ ನೋಡಿ, 1 ಕೊರಿಂಥ್ಯ 12:7 ಸಿಸ್ಟರ್. First Corinthians 12:7. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ನೋಡಿ, ಸೊ ಅದಕ್ಕೆ ನೋಡಿದ್ರೆ ಈ ವರಗಳನ್ನ ಏನ್ ಮಾಡಿದ್ದಾರೆ, ಪ್ರತಿಯೊಬ್ಬನಿಗೆ ಏನೇನು ಬೇಕು ಆ ವರಗಳನ್ನು ಅವ್ರು ಕೊಟ್ಟಿದ್ದಾರೆ. ಒಬ್ಬರಿಗೆ ಏನ್ ಮಾಡಲಿಲ್ಲ, ಈ ಎಲ್ಲ ವರವನ್ನು ದೇವರು ಕೊಟ್ಟಲಿಲ್ಲ. ಎಲ್ಲರಿಗೂ ಏನ್ ಬೇಕು, ಆ ಶರೀರ ಹೆಂಗೆ ಅದು ಕಟ್ಟಬೇಕಂತ ಆ ವರಗಳನ್ನು ದೇವರು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಇದನ್ನು ನಾವು ಮೊದಲನದು ಈ ಸಭೆಯ ಅಹೋಲಿಬ ತರ ನಾವು ದೇವ ಕ್ರಿಸ್ತನಿಗೆ ಸಹಾಯ ಇರಬೇಕಂದ್ರೆ ಈ ಸಭೆಯನ್ನು ನಾವು ಕಟ್ಟಬಹುದು ಪ್ರೀತಿಯ ಸಹೋದರ ಅಂತ. ಬಟ್ ಆದ್ರೆ ನಾವು ಏನ್ ಇಲ್ಲಿ ಮರಿಬಾರದು ಅಂತ ನೋಡುವಾಗ 1 ಪೇತ್ರು 4:12 ಸಿಸ್ಟರ್. 1 ಪೇತ್ರು 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ನೋಡಿದ್ರೆ ನಮ್ಮ ಮಧ್ಯದಲ್ಲಿ ಬರುವ ಈ ವಿಷಯಗಳು ಬಂದು ಏದೋ ಒಂದು ಏನ್ ಮಾಡಿದೆ, ಆಶ್ಚರ್ಯ ಪಡಬೇಡ. ಇದು ನಡೆಯಬೇಕು ನಿಮ್ಮಲ್ಲಿ, ಇದು ನಡೆದ್ರೆ ಮಾತ್ರನೇ ಏನ್ ಮಾಡ್ತೇವೆ ನಾವು ನಮ್ಮನ್ನು ನಾವು ಸ್ಯಾಂಕ್ಟಿಫೈಯಿಂಗ್ ಪ್ರಾಸೆಸ್, ನಮ್ಮನ್ನು ನಾವು ಶುಚಿ ಮಾಡಿಕೊಡ್ತೀವಿ ಅಂತ ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಇನ್ನೊಂದು ವಚನ ಕೂಡ ಓದೋಣ ಸಿಸ್ಟರ್. ಎಫೆಸ್ಯರಿಗೆ ಬರೆದ 4:10 ಓದಿ ಸಿಸ್ಟರ್. Ephesians 4:10. Ephesians 4:10 ಇಂದ ಓದಿ ಸಿಸ್ಟರ್. ಇಳಿದು ಬಂದವನು ಮೇಲಿನ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರುವುದವನೇ, ಆದುದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ. ನೋಡಿ, ದೇವರು ಜ್ಞಾನದಲ್ಲಿ ಉಂಟಾಗುವ ಐಕ್ಯವನ್ನು ಹೊಂದಿ, ನಮ್ಮ ಜ್ಞಾನನಲ್ಲಿ ಇಲ್ಲ, ಯಾರ ಜ್ಞಾನ, ದೇವರು ಜ್ಞಾನದಲ್ಲಿ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವರ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ. ಇದು ತುಂಬಾ ಮುಖ್ಯ. ದೇವರು ಜನರನ್ನು ಏನ್ ಮಾಡ್ಬೇಕ, ಯೋಗ್ಯ ಯೋಗ್ಯ ಸ್ಥಿತಿ, ಅಂಟಿಲ್ ಪರ್ಫೆಕ್ಷನ್ ಆಫ್ ಈಚ್ ಸೈನ್ಸ್, ಆ ಯೋಗ್ಯ ಸ್ಥಿತಿ ಕೆಲಸ ಕಂಟಿನ್ಯೂ ಮಾಡಿ ಸಿಸ್ಟರ್. ಸಭೆ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನೋಡಿದ ಹಂಗಂದ್ರೆ ಸಿಂಪಲ್ ಆಗಿ ಕಟ್ಟುವಾಗ, ಸಭೆಯನ್ನು ಕಟ್ಟುವಾಗ ಯಾರನ್ನು ನೀವು ಪರ್ಫೆಕ್ಟ್ ಆಗಿ ನೋಡಬಾರದು ಅಂತ ಹೇಳಿದ್ರು. ಎಲ್ಲರೂ ಹೆಂಗಿದೀವಿ, ಒಂದು ಅಪೂರ್ಣ ಒಂದು ಸ್ಟೇಜ್, ಒಂದು ಇಂಪರ್ಫೆಕ್ಷನ್ ಸ್ಟೇಜ್. ನಾವೆಲ್ಲ ಏನ್ ಮಾಡ್ತೀವಿ, ಆ ಯೋಗ್ಯ ಸ್ಥಿತಿ ಕೆಲ್ಸಕ್ಕೆ ಏನ್ ಮಾಡ್ತಾ ಇದೀವಿ, ಹೋಗ್ತಾ ಇದೀವಿ, ಕ್ರಿಸ್ತನ ತರ ಇರ್ಬೇಕು ಹೋಗ್ತಾ ಇದೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಸಭೆನಲ್ಲಿ ನಡೆಯುವ ಒಂದೊಂದು ವಿಷಯಗಳನ್ನ ನಾವೇನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಇಸ್ ತುಂಬಾ ಇಂಪಾರ್ಟೆಂಟ್.
ಅಡ್ಜಸ್ಟ್ಮೆಂಟ್, ಆ ಸಮಾಧಾನ ನಾವು ಒಂದು ಅಂಡರ್ಸ್ಟ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಇರಬೇಕು ಪ್ರೀತಿಯ ಸಹೋದರ ಸಹೋದರರಿಗೆ. ಸೊ ಅದೇ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಈ ಮ್ಯಾರೇಜ್ ಲೈಫ್ ನಲ್ಲಿ ಕೂಡ ಹೆಂಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್, ಒಂದು ಮ್ಯಾರೇಜ್ ಆದ್ಮೇಲೆ ಒಂದು 2-3 ತಿಂಗಳು ಹೆಂಗಿರುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದು 2-3 ತಿಂಗಳು ಆದ್ಮೇಲೆ ಏನಾಗುತ್ತೆ, ಅಂಟಿಲ್ ಡೆತ್ ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್. ಕಾರಣ ಏನು, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಕಾರಣ ಏನು, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪ್ರೀತಿಯ ಸಹೋದರ, ಇದನ್ನು ತುಂಬಾ ತುಂಬಾ ನಾವು ಅಂಡರ್ಸ್ಟ್ಯಾಂಡ್, ಅದೇ ತರನೇ ನಮ್ಮ ಕ್ರಿಸ್ತನಿಗೆ ನಾವೇನಾಗಿದ್ದೀವಿ, ನಮ್ಮನ್ನು ಕರೆದಿದ್ದಾರೆ, ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು. ಯಾಕಂದ್ರೆ ಈ ಕೆಲಸ ಬಂದು ಬಂದು, ಯಾಕಂದ್ರೆ ಆಲ್ರೆಡಿ ನಾವು ಪಾಪದಲ್ಲಿ ಹುಟ್ಟಿದ್ದೀವಿ, ಪಾಪದಲ್ಲಿ ಹುಟ್ಟಿರುವಾಗನೇ ದೇವರು ಒಂದು ಕೃಪೆ ತೋರಿಸಿದ್ದಾರೆ ನಮಗೆ. ಈ ವಿಷಯಗಳನ್ನು ನಾವು ಕರೆಕ್ಟ್ ಆಗಿ ಇದು ಮಾಡಿದ್ರೆ ನಾವು ಸಭೆಯನ್ನು ಕಟ್ಕೊಳ್ಬಹುದು. ಆದ್ರೆ ನಾವು ಏನು, ಎಲ್ಲರೂ ಇಂಪರ್ಫೆಕ್ಟ್, ಇದು ತುಂಬಾ 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 ಇಂಪಾರ್ಟೆಂಟ್. ನಾವು ಅಂಡರ್ಸ್ಟ್ಯಾಂಡ್ ಮಾಡಿ, ಯಾರು ಇಲ್ಲಿ ಪರ್ಫೆಕ್ಟ್ ಇಲ್ಲ, ನಾವು ಅಂಡರ್ಸ್ಟ್ಯಾಂಡ್, ಒಬ್ಬೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಸಮಾಧಾನವಾಗಿ ಅದನ್ನು ನಾವು ಏನ್ ಮಾಡಿ ಕರೆಕ್ಟ್ ಆಗಿ ನಾವು ಹೊಂದ್ಕೊಂಡು ಹೋದ್ರೆ ಅದು ನಾವು ಏನ್ ಮಾಡ್ಬೋದು, ಆ ಸಭೆಯಾಗಿ ಅಲ್ಲಿ ಆಗಬಹುದು ಅಂತ ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರ. ಬಟ್ ಯಾವುದೇ ಕಾರಣಕ್ಕೆ ನಾವು ಮರಿಬಾರ್ದು, ನಮ್ಮಲ್ಲಿ ಖಂಡಿತವಾಗಿ ದೇವರು ಏನ್ ಮಾಡ್ತಾರೆ, ಪರೀಕ್ಷೆವನ್ನು ಇಡ್ತಾರೆ. ಆಲ್ರೆಡಿ ಆ ಪರೀಕ್ಷೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ದೇವರ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ, ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಪ್ರೀತಿಯ ಸಹೋದರ ಸರ್. ಸೊ ಅದಕ್ಕೆ ನೋಡು, ಈ ಅಹುಳಿ ಬಗ್ಗೆ ಕೂಡ ಕೊಟ್ಟ ಕೆಲಸವನ್ನು ನಾವು ನೋಡುವಾಗ, ವಿಮೋಚನಾ ಕಾಂಡ 38ನೇ ಅಧ್ಯಾಯ ವಚನ 23, Exodus 38:23. ಅವನ ಜೊತೆಯಲ್ಲಿ ದಾನ್ ಕುಲದ ಅಹೀಸಾಮಾಕನ ಮಗನಾದ ಒಹೋಲಿಯಾಬನನ್ನು ಸೇರಿಸಿದ್ದನು. ಇವನು ಶಿಲ್ಪ ವಿದ್ಯೆ ಬಲ್ಲವನು, ವಿಚಿತ್ರವಾದ ಕೆಲಸವನ್ನು ಕಲ್ಪಿಸುವವನು. ನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ನುಂಗಿನಿಂದ ಬೂಟೆದಾರಿ ಕೆಲಸ ಮಾಡುವವನು ಆಗಿದ್ದನು. ನೋಡಿದ್ರೆ ಪ್ರೀತಿಯ ಸಹೋದರ ಸಹೋದರಿ, ಯಾವ ತರ ಕೆಲಸ ಈ ಅಹೋಳಿ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ, ಈ ಸಿಚುವೇಶನ್, ಇದೇ ಸಿಚುವೇಶನ್ ನಮ್ಮ ಸಭೆಯಲ್ಲಿ ಇರಬೇಕು. ಇದು ನಡೆಯಬೇಕಂದ್ರೆ ನಾವು ತಾಳ್ಮೆಯಿಂದ ಈ ವಿಷಯಗಳನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗುವಾಗನೇ ಪ್ರೀತಿಯ ಸಹೋದರ ಸಹೋದರಿ, ನಾವು ಕ್ರಿಸ್ತನಿಗೆ ಒಂದು ಸಭೆ ಶರೀರವಾಗಿ ಹೋಗ್ತೀವಿ ಅಂತ ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರಿ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡುವಾಗ ನೋಡಿ, ಇವರಿಬ್ಬರಿಗೆ ಈ ಬೆಸಲೀಲ್ ಮತ್ತೆ ಅಹೋಲಿ ಬಗ್ಗೆ ಈ ಕೆಲಸ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಮಟೀರಿಯಲ್ಸ್ ಅವ್ರು ಕೊಟ್ಟರು. ಫಾರ್ ಎಕ್ಸಾಂಪಲ್ ಯಾವುದು, ಇಲ್ಲಿ ನಾವು ಇಲ್ಲಿ ಇದ್ರ ಪಿಕ್ಚರ್ ನಲ್ಲಿ ನೋಡುವಾಗ ಚಿನ್ನ, ಬೆಳ್ಳಿ, ಮತ್ತು ಕಾಪರ್, ತಾಮ್ರ, ಮತ್ತು ಏನಾದ್ರೆ ಮರ ಕೆತ್ತೆಯನ್ನು, ಸಕಲ ವಿಧವಾದ ಕೆಲಸಗಳನ್ನು ಮಾಡೋದಕ್ಕೆ, ಆ ಶಿಲ್ಪ ಕೆಲಸವನ್ನು ಮಾಡೋದಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಸೊ ಇದನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಈ ಪಾಠವನ್ನು ನಾವು ಮುಗಿಸೋಣ. ಇಲ್ಲಿ ನೋಡುವಾಗ ಈ ಗೋಲ್ಡ್, ಗೋಲ್ಡ್ ಗೋಲ್ಡ್ ಗೊತ್ತು, ಯಾವುದಕ್ಕೆ ಇದು ನಾವು ಇದು ಮಾಡ್ತೀವಿ, ದೇವರ ದೈವಿಕ ಸ್ವಭಾವ, ಡಿವೈನ್ ನೇಚರ್. ಖಂಡಿತವಾಗಿ ಅದೇ ನಮ್ಮನ್ನು ನಾವು ಮಗುವನ್ನು ಕೂಡ ಕರಿಬೇಕಂದ್ರೆ ಏನಾದ್ರೆ ಗೋಲ್ಡ್ ತಂಗ ಚಿನ್ನ, ತಮಿಳ್ನಲ್ಲಿ ಏನಿರ್ತದೆ, ನಿನ್ ತಂಗಮೇ ಇಲ್ಲ. ಸೊ ಇದು ಇದು ನಾವು ಏನ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆಗಿರೋ ಗೊತ್ತು, ಅದೇ ಆರಂಭದಲ್ಲಿ ಹೆಂಗ್ ಕರೆದಿದ್ರು ನಮ್ಮ ವೈಫ್ ಅನ್ನು, ನಮ್ಮ ಹಸ್ಬೆಂಡ್ಸ್ ಅನ್ನು, ಇವಾಗ ಹೆಂಗ್ ಹಿಂಗ ಇವಾಗ ಸ್ಟೇಜ್ ಬಂದಿದೆ, ಇವಾಗ ಡಾ ತಂಗ ಹೋಗ್ಬಿಟ್ಟಿದ್ದಾರೆ. ಇಲ್ಲ ಒಂದು ಡೇ ಡಾ ಅದನ್ನು ಬಂದು ಒಂದು ಪ್ರೀತಿ, ಓಕೆ ಅದು ಪ್ರೀತಿ, ಅದು ಏನ್ ಮಾಡೋಕ್ಕಾಗಲ್ಲ. ಏನ್ ನಾನು ಅರ್ಥ ಮಾಡ್ತಾ ಇದ್ದೇನೆ ಅಂದ್ರೆ, ಆ ಅಂಗೀಕಾರ ನಮ್ಮಲ್ಲಿ ಇರಬೇಕು. ಇವಾಗ ನಾವೆಲ್ಲ ಏನ್ ಮಾಡಿದ್ವಿ, ಸಹೋದರ ಸಹೋದರಿ, ಸಹೋದರ ಸಹೋದರಿ ಅಂತ ಏನ್ ಅರ್ಥ, ದೀಕ್ಷಸನ್ನ ತಗೊಂಡಿದ್ದೀವಿ, ಓಕೆ ದೀಕ್ಷಸನ್ನ ತಗೊಂಡ ಮೇಲೆ ಇವರನ್ನು ಸಹೋದರಿನ ಕರಿಬೇಕು, ಅವರನ್ನು ಸಹೋದರ ಸಹೋದರಿ ಅಂದ್ರೆ ಏನ್ ಅರ್ಥ ಅಂದ್ರೆ, ಅಥಾರಿಟಿ ನಾವು ಪಡಿಬೇಕು. ಹೆಂಗೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಹೋದರನಾಗಿದ್ದೀವಿ, ಫಾರ್ ಎಕ್ಸಾಂಪಲ್ ಮಾಂಸಿಕವಾದ ಭೂಮಿನಲ್ಲಿ ನಾವಿದ್ದೀವಿ, ನಮ್ಮ ಅಣ್ಣನ ತಮ್ಮರಲ್ಲ, ಅಣ್ಣನ ತಮ್ಮರು ನಾನು ಹೆಂಗ್ ಕರಿತೀನಿ, ಡೇ ಬಡ ಕೊಡ ನಾವು ಇದು ಅದ್ರೆ ಏನ್ ಮಾಡ್ತೀನಿ ನಾನು, ಆ ಊರಿಮೆ, ಊರಿಮೆ ಕನ್ನಡ ಹೇಳ್ತೀವಿ ಊರ್ಮೆಗೆ, ಆ ಪ್ರಿವಿಲೇಜ್, ಆ ಶ್ಲಾಖೆನಾ, ಆ ಜವಾಬ್ದಾರಿ, ಆ ರೈಟ್ಸ್ ನನ್ನ ಇರ್ತಲ್ಲ, ನನ್ನ ರೈಟ್ಸ್, ಅದು ನನ್ನ ನನ್ನ ಹಕ್ಕುಗಳನ್ನು, ಅದು ನನ್ನ ರೈಟ್ಸ್. ನನ್ನ ತಮ್ಮನ ಹಿಂಗೆ ಕರಿತೀನಿ, ಯಾಕಂದ್ರೆ ಏನಿರುತ್ತೆ ನಮ್ಮ ರೀತಿಯಿಂದ ಪ್ರೀತಿ ಸಭೆಯಲ್ಲಿ ಇರಬೇಕು. ಇಲ್ಲಿ ಬಂದು ನಾನು ದೀಕ್ಷಾದಾನ ತಗೊಂಡ್ನಲ್ಲ, ಹಾಗಂದ್ರೆ ಇವರು ಬ್ರದರ್ನ ಕರಿಬೇಕು, ಇದೆಲ್ಲ ಜಸ್ಟ್ ಹೆಸರಿಗೆ ಮಾತು. ಅದೇ ತರ ಸಹೋದರಿ ಅವ್ರ ಮನೆಯಲ್ಲಿ ಇರುವ ಹಿಂಗ್ ಕರೀತಾರೆ, ಸಹೋದರ ಸಹೋದರಿ, ಏಯ್ ಬಾಡಿ ಪೋಡಿ ಅಂತಾರಲ್ಲ ಒಂದು ಮಾತು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಆ ರೈಟ್ಸ್ ಅನ್ನು ಅವ್ರು ಏನ್ ಮಾಡ್ತಾರೆ, ಅದನ್ನು ಆ ತರ ಒಂದು ಪ್ರೀತಿ ನಮ್ಮ ಸಭೆಯಲ್ಲಿ ಇರಬೇಕು ಪ್ರೀತಿಯ ಸಹೋದರ. ಆ ತರ ಇರುವಾಗ ಮಾತ್ರನೇ ಈ ಗೋಲ್ಡ್, ಆ ಡಿವೈನ್ ನೇಚರ್, ಆ ದೈವಿಕ ಸ್ವಭಾವನಲ್ಲಿ ಬೆಳಿತೀವಿ. ಆದ್ಯ ದೈವಿಕ ಸ್ವಭಾವನಲ್ಲಿ ಬೆಳಿಬೇಕಂದ್ರೆ ನೆಕ್ಸ್ಟ್ ನಮ್ಗೆ ಏನ್ ಬೇಕಾಗಿದ್ರೆ ತುಂಬಾ ಮುಖ್ಯವಾದ ಬೆಳ್ಳಿ, ಸಿಲ್ವರ್. ಸಿಲ್ವರ್ ಅಂದ್ರೆ ಗೊತ್ತು ನಮ್ಗೆ, ಏನಾದ್ರು ಸತ್ಯ. ಸತ್ಯ ಅಂದ್ರೆ ಇಲ್ಲಿ ತುಂಬಾ ಮುಖ್ಯವಾದ ಸತ್ಯ ಅಂದ್ರೆ ಅಂದ್ರೆ ನಾವು ನೋಡುವಾಗ ಪ್ರೀತಿಯ ಸಹೋದರ ಸಹೋದರ, ರ್ಯಾನ್ಸಮ್. ಈ ರ್ಯಾನ್ಸಮ್ ನಲ್ಲಿ ಬೇಸ್ ಖಂಡಿತವಾಗಿ ಇರಬೇಕು. ಅದೇ ತರಾನೇ ರ್ಯಾನ್ಸಮ್ಗೆ
ಇನ್ನೊಂದು ಮುಖ್ಯವಾದ ಸತ್ಯ ನೋಡುವಾಗ ಅದೇ ನಮಗೆ 3 R, ಒಂದು ಬೈಬಲ್ ಸ್ಟೂಡೆಂಟ್ಗೆ 3 R ತುಂಬಾ ಮುಖ್ಯ: ರ್ಯಾನ್ಸಮ್, ರಿಪೆಂಟೆನ್ಸ್, ರೆಸ್ಟಿಟ್ಯೂಷನ್. ಹಂಗಂದ್ರೆ ಈಡುಬಳಿ, ನಾವು ಮನ ತಿರುಗಬೇಕು, ಮತ್ತು ಆ ಪುನರುತ್ಥಾನ ಒಂದು ಕಾಲ ಬರುತ್ತಲ್ಲ, ಆ ರೆಸರೆಕ್ಷನ್ ಪೀರಿಯಡ್, ಲೋಕಕ್ಕೆ ಆ ರಾಜ್ಯ ಬರುತ್ತಲ್ಲ, ಅದನ್ನು ನಾವು ನಮ್ಮ ಮೈಂಡ್ ನಲ್ಲಿ ಇಟ್ಕೊಳ್ಬೇಕು. ಈ ಸತ್ಯಗಳನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಕೊಂಡ್ರೆ, ಅಲ್ಲಿ ಒಂದು ವಚನ ಓದೋಣ ನೋಡಿ, 1 ತಿಮೊಥಿ 4:16. 1 ತಿಮೊಥಿ 4:16. First Timothy 4:16, sister. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು, ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ನೋಡಿದ್ರ, ಹಂಗಂದ್ರೆ ನಮ್ಮ ಉಪದೇಶದಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ಆ ಸತ್ಯದಲ್ಲಿ ಸ್ಟ್ರಾಂಗ್ ಆಗಿದೆ, ಅವಾಗ ನಾವೇನ್ ಮಾಡಿ ನಮ್ಮನ್ನು ಮಾತ್ರ ಇಲ್ಲ ಬೇರೆಯವ್ರನ್ನ ಏನ್ ಮಾತ್ರ ಏನೇನ್ ಮಾಡ್ತೀವಿ, ರಕ್ಷಿಸಿವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಅಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅಂದ್ರೆ ಕಾಪರ್, ತಾಮ್ರ ಅಲ್ಲಿ ಅಂತ ನೋಡೋದು. ಇದು ಯಾವುದಕ್ಕೆ ಒಂದು ಕಂಪೇರ್ ಆಗಿದೆ ಅಂತ ನೋಡುವಾಗ, ಒಂದು ಮಾನವ ಪರಿಪೂರ್ಣತೆ. ಫಾರ್ ಎಕ್ಸಾಂಪಲ್, ಕ್ರಿಸ್ತನು ಈ ಭೂಮಿಗೆ ಬರುವಾಗ ಹೆಂಗಿದ್ರು? ಆದಾಮಗೆ ಈಕ್ವಲ್ ಆಗಿ ಇದ್ರು, ಮಾನವ ಪರಿಣತಿ, ಹ್ಯೂಮನ್ ಪರ್ಫೆಕ್ಷನ್ ಇತ್ತು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು? ಆದಾಮಾಗಿ ಆ ಸ್ಯಾಕ್ರಿಫೈ, ಈಕ್ವಲ್ ಆಗಿ ಸ್ಯಾಕ್ರಿಫೈಸ್ ಕೊಟ್ರು. ಬಟ್ ಅದೇ ತರಾನೇ ಕ್ರಿಸ್ತನು ನಮ್ಮನ್ನು ಕೂಡ ಕರೆಯುವಾಗ, ನೋಡಿ, ನಾವು ಪಾಪದಲ್ಲಿ ಇದ್ರ ಕೂಡ ಮಾತ್ರ, ಯಾವಾಗ ಕ್ರಿಸ್ತನ ನಾವು ವಿಶ್ವಾಸಿಸಿಕೊಂಡಿದ್ರೆ, ನಮ್ಮನ್ನು ಏನ್ ಮಾಡ್ತಾರೆ, ಈ ಒಂದು ಪರ್ಫೆಕ್ಷನ್ ಅಂದ್ರೆ ಒಂದು ಜಸ್ಟಿಫಿಕೇಶನ್, ಒಂದು ನೀತಿವಂತ ಒಂದು ಒಂದು ಸ್ಟೇಜ್ ನಲ್ಲಿ ನಮ್ಮನ್ನು ಇಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಇದು ತುಂಬಾ ಮುಖ್ಯ ಅಂತ ನೋಡ್ತೀವಿ. ಸೊ ಬಟ್ ಈ ತಾಮ್ರ ಅಂತ ತಿರುಗ ನೋಡುವಾಗ ನಾವು, ಗೊತ್ತಲ್ಲ, ನಮ್ಮ ಅರಣ್ಯದಲ್ಲಿ ಮೋಶೆ ಇಸ್ರೇಲ್ ಜನ ಕರ್ಕೊಂಡು ಬರುವಾಗ ಇವ್ರು ಏನ್ ಮಾಡಿದ್ರು? ಅದನ್ನು ಒಂದು ಆ ಸರ್ಪ ಬಂದಿದೆ, ಆ ಸರ್ಪ ಬಂದು ಏನ್ ಮಾಡ್ತೀವಿ ನೀವು? ಅದು ಎಲ್ಲಿದೆ ವಚನ? ನಂಬರ್ಸ್ ಸಿಸ್ಟರ್, Numbers 21:8-9 ಓದಿ ಸಿಸ್ಟರ್. Numbers 21:8-9. ಮೋಶೆಯ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು. ಹಾಗಾದ್ರೆ ಹೇಳಿದ್ರೆ, ತಾಮ್ರ ಅಂದ್ರೆ ಅದು ಫಸ್ಟ್ ಕ್ರೈಸ್ಟ್ ಗೆ ಬಂದು, ಇದು ಇದು ಮೀನ್ಸ್ ಇದು ಕಂಪೇರ್ ಆಗುತ್ತೆ. ಹಂಗಂದ್ರೆ ಆ ಹ್ಯೂಮನ್ ಪರ್ಫೆಕ್ಷನ್ ಬಾಡಿ, ಅದು ಕ್ರೈಸ್ಟ್ ನಮಗೋಸ್ಕರ ಏನ್ ಮಾಡಿದ್ದಾರೆ? ನಮಗೋಸ್ಕರ ಈಕ್ವಲ್ ಆಗಿ ನಮಗೋಸ್ಕರ ಸ್ಯಾಕ್ರಿಫೈಸ್ ಕೊಟ್ಟಿದ್ದಾರೆ ಅಂತ ಈ ವಿಶ್ವಾಸ ನಮ್ಮಲ್ಲಿ ಇರುವಾಗ, ಖಂಡಿತವಾಗಿ ನಮ್ಗೆ ಕೂಡ ಏನ್ ಕೊಡ್ತಾರೆ? ಆ ತಾಮ್ರ ಒಂದು ಸ್ಟೇಜ್ ಕೊಡ್ತಾರೆ, ಅಂದ್ರೆ ಒಂದು ನೀತಿವಂತ ಒಂದು ಒಂದು ಸ್ಟೇಜ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ನೆಕ್ಸ್ಟ್ ಆ ಮೆಟೀರಿಯಲ್ಸ್ ನಲ್ಲಿ ಯೂಸ್ ಮಾಡೋಕೆ ಆ ಮರ, ಈ ಮರ ಕೆಲಸಗಳನ್ನು ಯೂಸ್ ಮಾಡ್ತಾರೆ. ಮತ್ತು ಅಲ್ಲಿ ನೋಡುವಾಗ 12 stones, ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಇದು ಗೊತ್ತು, ಈ ಈ 12 stones ಬಂದು ನಮ್ಗೆ ಗೊತ್ತಲ್ಲ, ಇದು ಯಾವ್ದಕ್ಕೆ ಹೋಲಿಕೆ ಮಾಡ್ತಾರೆ? ನಾವು ಕಂಪೇರ್ ಮಾಡ್ತೀವಿ ಅಲ್ಲಿ, ಅಲ್ಲಿ ಯಾಜಕ ಏನ್ ಮಾಡ್ತಾರೆ, ಇಲ್ಲಿ ಮಾಡೋದು ಎಲ್ಲಿ ಹಾಕ್ತಾರೆ, ಇಲ್ಲಿ ಅವರು ಬ್ರೆಸ್ಟ್ ಪ್ಲೇಟ್ ಮೇಲೆ. ಇದೇ ಆಗುತ್ತೆ, ಇದು ನಮ್ಗೆ ಏನಾಗುತ್ತೆ ಅಂದ್ರೆ, ಇದು Ephesians 6:4 ನಲ್ಲಿ ಕೂಡ 14th verse ನಲ್ಲಿ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆ ಕವಚವನ್ನು ಧರಿಸಿಕೊಳ್ಳಿರಿ. ಹಂಗಂದ್ರೆ ಇದನ್ನ ನೀತಿ ಎಂಬ ಎದೆ ಕವಚ ನಮಗೆ. ಸೊ ಆ ಸ್ಟೋನ್ಸ್, ಆ ಕೆಲಸ ನಮ್ಗೆ, ನಾವು ಅದಕ್ಕೆ ಆ ನೀತಿಯನ್ನು ನಾವು ಪಡೆದುಕೊಳ್ಳ್ರೆ, ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಕಲ್ಲಾಗಿ ಅಲ್ಲಿ ಇರ್ತೀವಿ ಅಂತ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕೂಡ ನೋಡುವಾಗ ನೋಡಿ, ಆ ಕಲ್ಲು ಬರಿ ಬಗ್ಗೆ ಬರೆಯುವಾಗ ಕೂಡ 1 ಪೇತ್ರು 2:5 ಕೂಡ ಓದು ಸಿಸ್ಟರ್. 4-5, 4-5, 1 ಪೇತ್ರು 2:4-5. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದರು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡಿದ್ರ, ಸೊ ಪ್ರೀತಿಯ ಸಹೋದರ, ನಮಗೆ ಕೂಡ ಆ ಕಲ್ಲಾಗಿ ನಮ್ಮ ದೇವರು ಇಟ್ಟಿದ್ದಾರೆ. ಬಟ್ ನಾವಿರುವ ಸಮಯದಲ್ಲಿ ಬಂದು ಈ ಕಲ್ಲುಗಳು ಹೆಂಗಿದೆ ಅಂದ್ರೆ, ನಮಗೆಲ್ಲ ಗೊತ್ತು, ಕ್ರೋನಾಲಜಿಕಲ್ ನಾವು ನೋಡುವಾಗ 1881 ನಲ್ಲಿ ಏನಾಗಿರ್ಬೇಕು, ಸಭೆ ಮುಗ್ದಿರ್ಬೇಕು. ಬಟ್ ಇವಾಗ ಆ ಬಿಟ್ಟಿರೋ ಜಾಗಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇವು ಓಡ್ತಾ ಇದೀವಿ. ಹಂಗಂದ್ರೆ ಈ ವಿಷಯ, ಫಾರ್ ಎಕ್ಸಾಂಪಲ್, ಈ ಬಿಲ್ಡಿಂಗ್ ಕಟ್ಟುವಾಗ ಕೂಡ ಹಾಲೋ ಬ್ಲಾಕ್ ಅನ್ನು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಬ್ರಿಕ್ಸ್ ಅನ್ನು ಯೂಸ್ ಮಾಡ್ತಾರೆ. ಬಟ್ ಗೆಲುವ ಜಾಗದಲ್ಲಿ ಏನ್ ಮಾಡೋಕ್ಕಾಗಲ್ಲ, ಫುಲ್ ಆಗಿ ಅವಾಗ ಏನ್ ಮಾಡ್ತಾರೆ ಅದನ್ನು, ಅದು ಓಡ್ದು ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಆ ಅಡ್ಜಸ್ಟ್ಮೆಂಟ್ ಪ್ರಾಸೆಸ್ ನಮ್ಮಲ್ಲಿ ನಡೀತಾ ಇದೆ. ಅದಕ್ಕೆ ನಾವೇನೋ ಇರಬೇಕು, ಈ ಸಭೆಯನ್ನು ಕಟ್ಟುವಾಗ ತುಂಬಾ ಎಚ್ಚರಿಕೆ ಆಗಿರ್ಬೇಕು, ಆ ಕಲ್ಲಾಗಿ ನಾವು ಇರಬೇಕಂತ ನಾವು ನೋಡ್ತೀವಿ.
ಸೊ ಇದು ತುಂಬಾ ಮುಖ್ಯ. ಬಟ್ ಎಲ್ಲ ವಿಷಯಗಳು ದೇವರು ಏನ್ ಮಾಡ್ತಾರೆ, ದೇವರನ್ನು ಕ್ರಿಸ್ತನು ಯಾವಾಗಲೂ ನಮ್ಮ ಜೊತೆಗೆ ಇಂದು ಆ ವಾಗ್ದಾನಗಳನ್ನು ಕೊಟ್ಟಿದ್ದಾರಲ್ಲ, ಆ ವಾಗ್ದಾನ ನಂಬ್ಕೊಂಡು ಹೋದ್ರೆ ಈ ಸಭೆಯನ್ನು ಕಟ್ಟಬಹುದು ಪ್ರೀತಿಯ ಸಹೋದರ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡುವಾಗ ಆ ಮರ ಯೂಸ್ ಮಾಡಿದ್ದಾರಲ್ಲಿ, ಮರ ಕಥೆಯನ್ನು ಸಕಲ ವಿಧವಾದ ಕೆಲಸಗಳನ್ನು ಬಳ್ಳವನಾಗಿರುವಂತ ನೋಡುವಾಗ, ಇದು ಈ ಮರ ಅಂತ ನೋಡುವಾಗ ಇಲ್ಲಿ ನಮಗೆ ಟ್ಯಾಬರ್ನಾಕಲ್ನಲ್ಲಿ ಗೊತ್ತಲ್ಲ, ವಿಶೇಷವಾಗಿ ಆ ಹೋಳಿ ಪರಿಶುದ್ಧ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಯಾವ ಮರ ಯೂಸ್ ಮಾಡಿದ್ದಾರೆ ಅಂತ ನೋಡುವಾಗ ಶಿತ್ತಿಮ್. ಸೊ ಶಿತ್ತಿಮ್ ಬಂದು ಬೇಗ ಅದು ಏನ್ ಮಾಡಲ್ಲ, ನಾಶವಾಗಲ್ಲ. ಸೊ ಅದು ಯಾವುದಕ್ಕೆ ಅಂದ್ರೆ ಅದು ಎಟರ್ನಲ್ ಲೈಫ್ಗೆ, ಅದು ಒಂದು ಏನದು ನಿತ್ಯ ಜೀವನಕ್ಕೆ ಅದು ಕಂಪೇರ್ ಆಗುತ್ತೆ. ಬಟ್ ಈ ಮರವಾಗಿ ನಮ್ಮನ್ನು ದೇವರು ಏನ್ ಮಾಡಿದ್ದಾರೆ, ಇವಾಗ ಎದುರಲ್ಲಿ ಕೊಟ್ಟಿದ್ದಾರೆ, ನಮ್ಮನ್ನು ಪರಿಶುದ್ಧ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾರೆ. ಈ ಮರ ಅಂತ ನೋಡುವಾಗ ನೋಡಿ, ನಾವು ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ತಾಯಿ ಎಲ್ಲ ನಮ್ಮನ್ನು ಬೈದಂಗೆ ಅಂದ್ರೆ ಮರ ಪೋಲೆ ನಿಲ್ಟಕರ ಅಂತ, ಮರ ಮರ ತರ ಇದ್ರೆ. ಸೊ ಬಟ್ ಇಲ್ಲಿ ಎಲ್ಲಿರುವ ಮರ ಬಂದು ತುಂಬಾ ಮುಖ್ಯವಾದ ಒಂದು ನೀತಿವಂತ ಒಂದು ಸ್ಟೇಜ್ ನಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಬಟ್ ಯಾವುದು ಇದೇನಾಗುತ್ತೆ, ಇದು ನಾಶವಾಗಕ್ ಕೂಡ ಚಾನ್ಸಸ್ ಇರುತ್ತೆ. ಯಾವಾಗ ಅಂತ ನೋಡುವಾಗ ಯಾವಾಗ ತನಕ ನೋಡುವಾಗ, ಸಾರಿ ಇದು ಬರುತ್ತಲ್ಲ ಈ ಇನ್ಸೆಕ್ಟ್ಸ್ ಕೀಟಗಳು, ಕೀಟ ಇದೆಲ್ಲ ಬಂದ್ರೆ ನಾಶವಾಗೋದು, ಅದು ಚಿಕ್ಕ ಚಿಕ್ಕ ಪಾಪಗಳು ಅಂತ ನೋಡ್ತೀವಿ. ಬಟ್ ಆದರೂ ಪ್ರೀತಿಯ ಸಹೋದರ ದೇವರು ಕೃಪೆ ಕೊಟ್ಟಿದ್ದಾರೆ, ಆ ಮರವನ್ನು ಮಾತ್ರ ನಾವು ಇದ್ರೇನೆ ನಾವು ಸಭೆಯಾಗ ಆಗಕ್ಕೆ ಆಗಲ್ಲ. ಆ ಮರ ಮೇಲೆ ಏನ್ ಕೋಟಿಂಗ್ ಮಾಡಿದ್ದಾರೆ ಅಂತ ನೋಡುವಾಗ, ಆ ಗೋಲ್ಡ್ ಕೋಟಿಂಗ್. ಸೊ ಅದಕ್ಕೆ ಬೇಸ್ ಏನಿರುತ್ತೆ ನೋಡಿದ್ರೆ, ಕೆಳಗಡೆ ಎಲ್ಲ ಫೌಂಡೇಶನ್ ನೋಡಿದ್ರೆ ಸಿಲ್ವರ್. ಹಂಗಂದ್ರೆ ಸತ್ಯದಿಂದ ನಾವು ಜಸ್ಟಿಫಿಕೇಶನ್ ಪ್ರಾಸೆಸ್ ನಲ್ಲಿ ಇದ್ದೀವಿ, ಅದನ್ನ ನಾವು ಪಡೆದುಕೊಳ್ಳಬೇಕಂದ್ರೆ ಅವಾಗಲೇ ಆ ಜೀವ ಕಿರೀಟ, ಆ ದೈವಿಕ ಶುಭವನ್ನು ದೇವರು ಕೊಡ್ತಾರೆ ಅಂತ ಇಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರ ಅದೇ ಓದನ ನೋಡಿ, ನಮ್ಮ ಕಂಡೀಷನ್ ಕೂಡ ಇವಾಗ ಬರೆದಿದ್ದಾರೆ. 2 ಕೊರಿಂಥ್ಯ 4:7, 2 ಕೊರಿಂಥ್ಯ 4:7 ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ನೋಡಿದ್ರೆ ಮಣ್ಣಿನ ಘಟಗಳಲ್ಲಿ ಆ ವಿಷಯಗಳನ್ನು ದೇವರು ಏನ್ ಮಾಡಿದ್ದಾರೆ, ಆ ನಂಬಿಕೆಯನ್ನು, ಆ ನೂತನ ಸೃಷ್ಟಿಯ ವಿಷಯಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ನಾವು ದೈವಿಕ ಶುಭವನ್ನು ಪಡೆಯಬೇಕಂದ್ರೆ ನಾವು ಏನ್ ಮಾಡ್ಬೇಕು, ನಮ್ಮಲ್ಲಿ ಅನೇಕ ವಿಧವನ್ನ ಕೆಲಸ ಮಾಡೋದಕ್ಕೆ ದೇವರು ನಾವು ಪರ್ಮಿಟ್ ಮಾಡಬೇಕು. ತುಂಬಾ ಮುಖ್ಯ, ದೇವರು ಏನನ್ನ ಕೆಲಸ ಮಾಡೋದಕ್ಕೆ ನಮ್ಮ ಅದರಲ್ಲಿ ಇಷ್ಟ ಇದೆ, ಆ ಕೆಲಸವನ್ನು ಮಾಡೋದಕ್ಕೆ ನಾವು ಪರ್ಮಿಟ್ ಮಾಡ್ಬೇಕಂತ ನೋಡ್ತೀವಿ ಪ್ರೀತಿಯ ಸಹೋದರೆ ಸಹೋದರೆ. ಸೊ ಅದಕ್ಕೆ ಪ್ರೀತಿಯ ಸಹೋದರಿ, ಈ ಸಭೆಯನ್ನು ಕಟ್ಟುವ ಕೂಡ ನಮ್ಮನ್ನು ದೇವರು ಈ ಆಶೀರ್ವಾದನ ಕೊಟ್ಟು ನಮ್ಗೆ ಕೂಡ ಏನು ಅವರು ಒಂದು ಯಾವ ತರ ಒಂದು ಸೇವೆ ಮಾಡಬೇಕಂತ ಹೇಳಿದಾರೆ ಅಂತ ನೋಡುವಾಗ, 2 ಕೊರಿಂಥ್ಯ 5:18, 2 ಕೊರಿಂಥಿಯನ್ಸ್ 5:18. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತಲೆಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆಂಬುದೇ. ಸೊ ಸಾಕು ಸಿಸ್ಟರ್, ಯಾವ ತರ ಒಂದು ಸೇವೆ ಕೊಟ್ಟಿದ್ದಾರೆ ಅಂದ್ರೆ ಸಮಾಧಾನ ಸೇವೆ. ಹೆಂಗೆ ನಮ್ಮನ್ನು ಕ್ರಿಸ್ತನ ಮೂಲಕ ದೇವರ ಜೊತೆಗೆ ಸಮಾಧಾನ ಕೊಟ್ಟಿದ್ರ, ಅದೇ ತರನೇ ಲೋಕವನ್ನು ನಾವು ಏನ್ ಮಾಡ್ಬೇಕು, ದೇವರ ಜೊತೆಗೆ ಸೇರಿಸ್ಬೇಕು. ಈ ಸಮಾಧಾನ ಕೆಲಸವನ್ನು ನಾವು ಮಾಡಬೇಕು. ಇದಕ್ಕೆ ನಮ್ಮನ್ನು ಏನ್ ಮಾಡಿದ್ರೆ ಪ್ರೀತಿಯ ಸಹೋದರ, ಇದನ್ನೇ ನಮ್ಗೆ ಏನದು ಪ್ರೈಮರಿ ಗೋಲ್ ಆಗಿ ನಮ್ಗೆ ಇರಬೇಕು. ನೋಡಿ ಇನ್ನೊಂದು ವಚನ ಕೂಡ ಓದೋಣ, 2 ಕೊರಿಂಥ್ಯ 3:6. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ನೋಡಿದ್ರ, ಸೊ ಸಾರಿ ಸಿಸ್ಟರ್, 2 ಕೊರಿಂಥ್ಯ 3:6 ಇಲ್ಲ, ಓಕೆ, ಅದೇ ಆತನು ನಮ್ಮನ್ನು ಸಹ ಹೊಸ ಒಡಂಬಡಿಕೆ ಸಮರ್ಥರಾದ ಸೇವಕರನ್ನಾಗಿ ಮಾಡಿದ್ದಾನೆ. ಸೊ ಹಂಗಂದ್ರೆ ಪ್ರೀತಿಯ ಸಹೋದರ ಸಹೋದರಿ, ಈ ವಿಷಯಗಳನ್ನು ನಾವು ಯಾವಾಗ್ಲೂ ಒಂದು ಒಂದು ಬೈಬಲ್ ಸ್ಟೂಡೆಂಟ್ ಅಂದ್ರೆ ಈ ವಿಷಯಗಳು ನಮ್ಮ ನಮ್ಮ ಕಣ್ ಮುಂದೆನೆ ಇರ್ಬೇಕು. ಅವಾಗಲೇ ಏನ್ ಮಾಡುತ್ತೆ ಅಂದ್ರೆ, ನಾವು ನೋಡಿ ಫಾರ್ ಎಕ್ಸಾಂಪಲ್, ಈ ಲೋಕದಲ್ಲಿ ಕ್ರೈಸ್ತರು ಇದಾರಲ್ಲ, ನಾವು ಕ್ರಿಶ್ಚಿಯನ್ಸ್, ನಮಗೆ ಅವ್ರಿಗೆ ಏನ್ ವ್ಯತ್ಯಾಸ ಇದೆ, ನಮಗೆ ಅವ್ರಿಗೆ ಏನ್ ವ್ಯತ್ಯಾಸ ಇದೆ ಇವಾಗ ಪ್ರೆಸೆಂಟ್ ನಮ್ಮ ನಮ್ಮ ಕಂಡೀಷನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದು, ಏನ್ ವ್ಯತ್ಯಾಸ ಇದೆ? ಒಂದೇ ವ್ಯತ್ಯಾಸ, ಅವ್ರಿಗೆ ಸತ್ಯ ಗೊತ್ತಿಲ್ಲ, ನಮಗೆ ಸತ್ಯ ಗೊತ್ತಿಲ್ಲ ಅಷ್ಟೇ. ಬೇರೆದ್ರಲ್ಲಿ ಯಾವ್ದು ವ್ಯತ್ಯಾಸ ನಾವು ಹೇಳ್ಬೋದು, ಯಾವ್ದು ಹೇಳಕ್ ಆಗಲ್ಲ. ಸೊ ಅದಕ್ಕೆ ನೋಡಿ, ನಮ್ಮ ಕೆಲಸಗಳನ್ನು ನಾವು ಖಂಡಿತವಾಗಿ
ಅದನ್ನು ನಾವು ಐಡೆಂಟಿಫೈ ಮಾಡಿದ್ರೆ ಪ್ರೀತಿಯ ಸಹೋದರ. ಅದಕ್ಕೆ ನಾವು ನೋಡುವಾಗ ಈ ದೇವದೂಷಣ ಕೂಡಾರವನ್ನು ಕಟ್ಟುವಾಗ ಅಲ್ಲಿ ಏನು ಒಂದು ಮುಖ್ಯವಾದ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ, ವಿಮೋಚನ ಕಾಂಡ 36 ಚಾಪ್ಟರ್ 4 ಓದಿ ಸಿಸ್ಟರ್. ಎಕ್ಸೋಡಸ್ 36 ಚಾಪ್ಟರ್ ವರ್ಸ್ 4-6 ಓದಿ ಸಿಸ್ಟರ್. ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆ ಬಳಿಗೆ ಬಂದು ಅವನಿಗೆ ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿದ್ದಾರೆಂದು ಹೇಳಲಾಗಿ ಮೋಶೆ ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನೂ ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಇದೇ ತುಂಬಾ ಅಂಡರ್ಸ್ಟ್ಯಾಂಡ್ ಏನಂದ್ರೆ, ನಮಗೆ ಕೊಟ್ಟಿರುವ ಕೆಲಸವನ್ನು ಬಿಟ್ಟು ಅದಕ್ಕೆ ಮೇಲೆ ಹೆಚ್ಚಾಗಿ ನೀನು ಮಾಡಬೇಡ. ಏನೋ ನಮಗೆ ಕೊಟ್ಟಿರುವ ಕೆಲಸವನ್ನು ನಾವು ಬಿಟ್ಟು ಅದಕ್ಕೆ ಮೇಲೆ ಹೆಚ್ಚಾಗಿ ಮಾಡಬೇಡ ಅಂತ ಒಂದು ಎಚ್ಚರಿಕೆ ನಮಗೆ ಇರಬೇಕು. ಬಟ್ ಕೆಲವ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಓವರ್ ಆಕ್ಟಿಂಗ್ ಆಗಿ ಮಾಡ್ತೀವಿ, ಅದರಲ್ಲೇ ನಾವೇನು ಆಗುತ್ತೀವಿ, ಕೆಳಗೆ ಬಿದ್ದುಬಿಡ್ತೀವಿ. ಪ್ರೀತಿಯ ಸಹೋದರ ಸಹೋದರ, ಹಂಗಂದ್ರೆ ನನ್ನ ಕೆಪಾಸಿಟಿ ಇದೆ ತುಂಬಾ ಮುಖ್ಯ. ಈ ಕೂಡಾರವನ್ನು ನಮಗೆ ಕೊಟ್ಟಿರುವ ಈ ಸಮಾಧಾನ ಸೇವೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಇದು ಇರಲೇಬೇಕು ಪ್ರೀತಿಯ ಸಹೋದರ ಸಹೋದರಿ ಅಂತ ಇಲ್ಲಿ ನೋಡ್ತೀವಿ. ಬಟ್ ಇದರಲ್ಲಿ ತುಂಬಾ ಮುಖ್ಯವಾದದ್ದು ಏನಂದ್ರೆ, ಈ ಕಟ್ಟುವಾಗ ಏನಾಗುತ್ತೆ ಅಂದ್ರೆ, ಸಮಾಧಾನವಾಗಿ ಹೋಗಲ್ಲ ಸಭೆ, ಕಟ್ಟುವಾಗಿ ಸಮಾಧಾನ ಹೋಗಿಲ್ಲ. ಅದರಲ್ಲಿ ಹೆಂಗ್ ಇರಬೇಕು, ಇದೆಲ್ಲ ಇದ್ರೆ ಮಾತ್ರ ಸಭೆಯಾಗಿ ಇರ್ತೀವಿ, ಇಲ್ಲಾಂದ್ರೆ ಇಲ್ಲ. ಅದನ್ನು ವಾಕ್ಯ ಓದ್ಬಿಟ್ಟು ನಾವು ಈ ಪಾಠವನ್ನು ಒಂದು 2 ಮಿನಿಟ್ಸ್ ನಿಮ್ಗೆ ಮುಗಿಯೋಣ. ಫಸ್ಟ್ ಥೆಸಲೋನಿಯನ್ಸ್ ಫಿಫ್ತ್ ಚಾಪ್ಟರ್ ಹತ್ತಿರದ ಓದಿ ಸಿಸ್ಟರ್. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರಲಿ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸ ಪಟ್ಟು ಕರ್ತನ ಕಾರ್ಯಗಳಲ್ಲಿ ನೋಡಿದ್ರೆ ಸಿಸ್ಟರ್, ಒಂಬತ್ತನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಓಕೆ, ಅದು 11. ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತೀರಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ಮುಖ್ಯ ಪ್ರೀತಿಯ ಸಹೋದರ ಸಹೋದರೇ, ಇದನ್ನು ನಾವು ನೆನಪಿನ ಇಟ್ಕೊಳ್ಬೇಕು ಸಭೆ ಕಟ್ಟುವಾಗ. ನೆಕ್ಸ್ಟ್ ಓದನೇ ಸಿಸ್ಟರ್, 12 ಕೂಡ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸ ಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ನೋಡಿದ್ರ ಅವರನ್ನು ಏನ್ ಮಾಡಿದಿ? ಲಕ್ಷಿಸಿ. ಸೊ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದು ನಾನು ಅವಾಗಲೇ ಹೇಳಿದ್ದೆಲ್ಲ, ಸ್ಪೀಕರ್ಸ್ಗೆ ಯಾಕೆ ಅಷ್ಟು ಪರೀಕ್ಷೆ, ಸ್ಪೀಕರ್ಸ್ ಮಾತ್ರ ಅಲ್ಲ ಸಭೆ ನಡುವೆ ಪರೀಕ್ಷೆ ಅಂದ್ರೆ, ಯಾಕಂದ್ರೆ ಇವ್ರ ಕೈಯಲ್ಲಿ ಏನ್ ಮಾಡಿದ್ರು ದೇವರು, ಅವ್ರ ಸಭೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ನಮ್ಮ ನಡೆಸಿರುವ ಸಹೋದರ ಸಹೋದರಿನ ನಾವ್ ಏನ್ ಮಾಡ್ಬೇಕು ಅವ್ರಿಗೆ, ಏನಂದ್ರೆ ಇಲ್ಲಿ ಲಕ್ಷಿಸಿ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಆ ಮರ್ಯಾದೆ ಅದನ್ನು ನಾವು ಕೊಡ್ಲೇಬೇಕು. ಒಂದು ವೇಳೆ ಅದು ಕೊಟ್ಟಿಲ್ಲ ಅಂದ್ರೆ, ನಮ್ಮ ಇಷ್ಟ ಪ್ರಕಾರ ನಾವು ನಡೆದರೆ ಖಂಡಿತವಾಗಿ ಸಭೆಯಾಗಿ ಆಗಲ್ಲ ಪ್ರೀತಿ. ಯಾಕಂದ್ರೆ ಒಂದು ಆರ್ಡರ್ ಇನ್ ವರ್ಷಿಪ್ ಬಂದು ಸಭೆಯಲ್ಲಿ ದೇವರು ಇಟ್ಟಿದ್ದಾರೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನೋಡಿ, ಈ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್, ಅಪೋಸ್ಟ್ಲರ್ ನಡವಳಿಕೆ 20ನೇ ಅಧ್ಯಾಯ ವಚನ 28, 20th ಚಾಪ್ಟರ್ ವರ್ಸ್ 28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿದ್ದೀ. ತುಂಬಾ ಇಂಪಾರ್ಟೆಂಟ್. ಹಂಗಂದ್ರೆ ಆ ಸಭೆಗೆ ಒಂದು ಹಿರಿಯರಿಗೆ ಕೊಡ್ತಾರೆ ಅಂದ್ರೆ, ಅವ್ರಿಗೆ ನಾವೇನ್ ಮಾಡ್ಬೇಕು, ಅದು ಒಂದು ಉನ್ನತವನ ಸ್ಥಾನದಲ್ಲಿ ಇಡ್ಬೇಕಂದ್ರೆ, ಕ್ರಿಸ್ತನಿಗೆ ನಾವು ಹೆಂಗೆ ಒಂದು ಹೃದಯದಿಂದ ಮಾಡ್ತಾ ಇದೀವಿ ಅದೇನೋ ಬಂದ್ ಮಾಡ್ಬೇಕು. ಸಹೋದರ ಸಹೋದರಿನ ಮಾಡ, ಯಾವುದೇ ಕಾರಣಕ್ಕಾಗಿ ಅವ್ರನ್ನ ಪ್ರೀತಿ ಮಾಡೋದಕ್ಕೂ, ಅವರನ್ನು ಒಂದು ಕಾಂಪ್ರಮೈಸ್, ನನ್ನ ಬಳಿ ಅವ್ರ ದೃಷ್ಟಿ ಇರ್ಬೇಕಂತ ಅದನ್ನು ಖಂಡಿತವಾಗಿ ನಾವು ಮಾಡಲೇಬಾರದು. ತಿರ್ಗಾ ಹೋಗ್ಬಿಡ್ನ ಸಿಸ್ಟರ್, ಫಸ್ಟ್ ಥೆಸಲೋನಿಯನ್ಸ್ 5th ಚಾಪ್ಟರ್ ವರ್ಸ್ 13 ಇಂದ ಓದಿ ಸಿಸ್ಟರ್. ವರ್ಸ್ 13, ಸಹೋದರರೇ, ನಿಮ್ಮ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ನಿಮ್ಮ ನಿಮ್ಮೊಳಗೆ ಸಮಾಧಾನವಾಗಿರಲಿ. ಓಕೆ ಸಿಸ್ಟರ್, ಅದು 14 ಕೂಡ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ನೋಡಿದ್ರ ಇದು ಎಲ್ಲಿ ನಡೆಯುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಅಕ್ರಮ
ಬುದ್ಧಿ ಹೇಳಿರಿ. ನೋಡಿ, ಇದು ಒಂದು ತುಂಬಾ ನಮ್ಗೆ ಇಷ್ಟನೇ ಆಗೋದಿಲ್ಲ ಬುದ್ಧಿ ಹೇಳೋದು. ಯಾಕಂದ್ರೆ ಅದೇ ನಾನು ಹೇಳಿದ್ಲ, ಲವಧಿಕ ಸಭೆ ಹೆಂಗಿರ್ತಾರೆ, ನನಗೆ ಏನು ಕೊರತೆ ಇಲ್ಲ, ನಾನು ಆಲ್ರೆಡಿ ಬೆಳೆದಿದ್ದೀನಿ. ಹಾಗಂದ್ರೆ ಇಲ್ಲಿ ಬುದ್ಧಿ ಹೇಳಬೇಕು, ತುಂಬಾ ಮುಖ್ಯ. ಮನಗುತ್ತಿದವರನ್ನು ಧೈರ್ಯಪಡಿಸಿರಿ. ಧೈರ್ಯಪಡಿಸಬೇಕು, ಕಂಫರ್ಟ್ ಮಾಡೋದು ತುಂಬಾ ತುಂಬಾ ಮುಖ್ಯ. ನೆಕ್ಸ್ಟ್ ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ಧೀರ್ಘಶಾಂತರಾಗಿರಿ ಎಂದು ಇಷ್ಟೇ, ನಿಮ್ಮ ಇದೇ ನಮ್ದು ಗೋಲ್. ಈ ತರ ಒಂದು ಮೆಂಟಾಲಿಟಿನಲ್ಲಿ ಇದ್ರೆ ನಮ್ಗೆ ಕೊಟ್ಟಿರುವ ಈ ಸಮಾಧಾನ ಸೇವೆಯನ್ನು ನಾವು ಮಾಡುವಾಗ ಆ ಸಭೆಯಾಗಿ ನಾವು ಏನಾಗ್ತೀವಿ, ಆಗ ಸಭೆಯಾಗಿ ಆಗ್ತೀವಿ ಅಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರ. ಬಟ್ ನಾವಿರುವ ಸಮಯ ಹೆಂಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಆ ಕಲ್ಲುಗಳನ್ನ ಏನ್ ಮಾಡ್ತಾರೆ ದೇವರು ಒಡೆದು ಒಡೆದು ಅಡ್ಜಸ್ಟ್ಮೆಂಟ್ ಮಾತ್ರ ಅಲ್ಲಿ ಮಾಡ್ತಾರೆ. ಅದಕ್ಕೆ ನಾವು ಈ ದೇವದರ್ಶನ ಕೂಡ ಅವರು ಕಟ್ಟಿದ ಮೇಲೆ ಅಲ್ಲಿ ಏನಾಯ್ತು ಅಂದ್ರೆ, ವಿಮೋಚನಾ ಕಾಂಡ 40:35, ಎಕ್ಸೋಡಸ್ 14:35, ಸಾರಿ 40th chapter verse 35. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ, ಯಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ, ಮೋಶೆ ಗುಡಾರದಲ್ಲಿ ಹೋಗಲಾರದೇ ಇದ್ದನು. ಅಲ್ಲಿ ಏನಾಗಿದೆ, ದೇವರ ಮಹಿಮೆ ಆ ಕೂಡಾರವನ್ನು ತುಂಬಿಸಿಕೊಂಡ ಮೇಲೆ ಯಾರು ಏನಾಗ್ಲಿಲ್ಲ, ಒಳಗಡೆ ಹೋಗ್ಲಿಲ್ಲ. ಅದೇ ತರನ ಪ್ರೀತಿಯ ಸಹೋದರ, ನಾವಿರುವ ಕಾಲ ಬಂದು ಇದು ಯಾವಾಗ ದೇವರು ಆಲಯ ಬಂದು ನೆರವೇರಿಸಿದ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಪ್ರಕಟಣೆ 15:8 ಕೂಡ ನೋಡುವಾಗ, ಪ್ರಕಟಣೆ 15:8, ದೇವರ ತೇಜ ಸಾನ್ನಿಧ್ಯದಿಂದಲೂ, ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ, ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ನೋಡಿದ್ರ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಸ್ವಾಮಿ 1874 ಅವರು ಎರಡನೇ ಪ್ರತ್ಯಕ್ಷನಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತು. ಎರಡನೇ ಬಂದ್ಮೇಲೆ ನಮಗೆಲ್ಲ ಉಪದ್ರವಗಳು ಸ್ಟಾರ್ಟ್ ಆಗಿರ್ತ ಅಂತ ನೋಡ್ತೀವಿ. ಬಟ್ ಇಲ್ಲಿ ಏನಂದ್ರೆ, 7 ಉಪದ್ರವಗಳು ಮುಗಿಯೋ ತನಕ ಒಳಗಡೆ ಏನು ಮಾಡೋಕ್ಕಾಗಲ್ಲ. ಇದು ಯಾರು ಗೆಲ್ತಾರೆ ಅಂದ್ರೆ ಬ್ಯಾಬಿಲೋನ್ಗೆ, ಯಾಕಂದ್ರೆ ಬ್ಯಾಬಿಲೋನ್ಗೆ ಅವ್ರಿಗೆ ಏನಿಲ್ಲ ಇವಾಗ ಕಾಲಿಂಗ್ ಇಲ್ಲ. ಅದಕ್ಕೆ ಆ ಪ್ರಕರಣದಲ್ಲಿ ಅದು ಹೆಂಗಿತ್ತ, ಅದು ಸಿಚುವೇಶನ್ ತುಂಬಾ ಹೊಗೆ ಹೊಗೆ ಅಂದ್ರೆ, ಹೊಗೆನಲ್ಲಿ ಇರುವಾಗ ನಮ್ಗೆ ಏನಾಗುತ್ತೆ, ಒಂಥರ ಒಂಥರ ಅವತ್ತೆಲ್ಲ ಗಾಡಿನಲ್ಲಿ ಹೋಗುವ ಹಂಗಂದ್ರೆ ಕನ್ಫ್ಯೂಷನ್. ಬ್ಯಾಬಿಲೋನ್ ನಲ್ಲಿ ಏನಿದೆ ಕನ್ಫ್ಯೂಷನ್, ಅವ್ರು ಹೋಗಕ್ಕಾಗಲ್ಲ. ಬಟ್ ನಮ್ಗೆ ಏನಿದೆ, ಅವಕಾಶ ಇದೆ. ಅದು ಯಾವಾಗ ಮಾತ್ರ ಅವಕಾಶ ಇದ್ರೆ, ಅದು 7 ಉಪದ್ರವಗಳು ಮುಗಿಯುತ್ತ. ಯಾವ ಉಪದ್ರದಲ್ಲಿ ನಾವಿದ್ದೀವಿ, ಆಲ್ಮೋಸ್ಟ್ ಅಂಡ್ ಆಲ್ಮೋಸ್ಟ್ ಸ್ಟೇಜ್ ನಲ್ಲಿ ನಾವಿದ್ದೀವಿ. ಬಟ್ ಪ್ರೀತಿಯ ಸಹೋದರ ಸಹೋದರ, ಇದನ್ನ ನಾವು ಮೈಂಡ್ ನಲ್ಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ ನಮ್ಗೆ ಸಭೆ ಇಲ್ಲಿ ಇರುತ್ತೆ ಅಂತ. ಒಂದೇ ವಿಷಯ ನಾವು ನಾವು ಏನ್ ಒಂದು ಅಪ್ರಾಕ್ಸಿಮೇಟ್ ಆಗಿ ನಾವು ಹೇಳ್ಬೇಕು, ಇನ್ನ ಸಭೆ ಭೂಮಿನಲ್ಲಿ ಇದೆ ಅಂತ ಹೇಳ್ಬೇಕು. ಹೀಗೆ ಹಿಂಗೆ ಹೇಳ್ಬೋದು ನಾವು, ಸಭೆ ಇನ್ನ ಮುಗಿಲಿಲ್ಲ, ಭೂಮಿನಲ್ಲಿ ಇದೆ ಅಂತ ನಾವ್ ಹೆಂಗೆ ಹೇಳ್ಬೋದು. ನಾ ಸತ್ಯ ಕೇಳಾಕತ್ತೀನಿ. ನಾನೇ ಅಷ್ಟೇ ಸತ್ಯ ಸಿಗ್ತಾ ಇದೆ, ಕರೆಕ್ಟ್. ನೀವು ಉಪತ್ರ ಕಾಲದಲ್ಲಿ ಕೂಡ ಸತ್ಯ ಸಿಗುತ್ತೆ, ಆ ಗ್ರೇಟ್ ಟ್ರಿಬ್ಯುಲೇಷನ್ ಪೀರಿಯಡ್ ನಲ್ಲಿ ಕೂಡ ಸತ್ಯ ಸಿಗುತ್ತೆ. ಒಂದೇ ಒಂದು ನಂಗೆ ಹೇಳಿ, ನನ್ನ ಹೃದಯ ಹೇಳ್ಬೇಕು ಅಷ್ಟೇ. ಏನೋ ನನ್ನ ಹೃದಯ ಏನ್ ಹೇಳುತ್ತೆ, ನೀನು ಸಭೆಗೆ, ನನ್ನ ಮನಸ್ಸಾಕ್ಷಿ, ನನ್ನ ಕಾನ್ಶಿಯನ್ಸ್ ಏನ್ ಹೇಳ್ಬೇಕು, ಇನ್ನ ಸಭೆಗೆ ಓಡ್ತಾ ಇದೀಯಾ. ಈ ಕನ್ಫರ್ಮೇಶನ್ ನನಗೆ ಇದ್ರೆ ಇನ್ನ ಸಭೆ ಏನಾಗ್ತದೆ ಭೂಮಿನಲ್ಲಿ ಇದೆ ಅಂತ. ಇದೇ ಹಿಂಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ, ನಮಗೆ ಕೊಟ್ಟಿರುವ ಆ ದೇವದರ್ಶನ ಕೂಡಾರವನ್ನು, ಆತ್ಮಿಕವಾದ ಕೂಡಾರವನ್ನು ಕಟ್ಟಕ್ಕೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನೋಡ್ತೀವಿ ಪ್ರೀತಿಯ ಸಹೋದರೆ. ಬಟ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಬಂದು, ನಾನು ಮುಂಚೆ ಹೇಳಿದ ತನಕ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್, ಪರ್ಸನಲ್ ಪ್ರೇಯರ್ ತುಂಬಾ ಇಂಪಾರ್ಟೆಂಟ್, ಮತ್ತೆ ಸ್ಟಡೀಸ್ ನಮಗೆ ಕೊಟ್ಟಿರುವ ಅಲ್ಲೇ ಸ್ವಸ್ಥಗಳು. ಅದೇ ನೋಡಿ, ಆ ದೇವದರ್ಶನ ಕೂಟಾರದಲ್ಲಿ ಏನಿದೆ, ಆ ದೀಪ ಇತ್ತಲ್ಲ, 7 ಲ್ಯಾಂಪ್ ಸ್ಟ್ಯಾಂಡ್, ದೀಪಸ್ತಂಭ, ಅದರಲ್ಲಿ 7 ಲ್ಯಾಂಪ್ ಸ್ಟ್ಯಾಂಡ್ ಇತ್ತು. ನೋಡಿ, ಫಾರ್ ಎಕ್ಸಾಂಪಲ್, ನಾವೆಲ್ಲ ಹೊರಡೆ ಇದ್ದೀವಿ ಅದರಲ್ಲಿ, ಒಂದು ವೇಳೆ ದೇವದರ್ಶನ ಕೂಟಾರದಲ್ಲಿ ಸ್ವಲ್ಪ ಆಚೆ ಬಂದು ಇದೆಲ್ಲ ಸ್ಕ್ರೀನ್ ಇದೆಲ್ಲ, ಆ ಸ್ಕ್ರೀನ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಯಾವ ಬೆಳಕು ಸಿಗುತ್ತೆ ನಮ್ಗೆ, ಸೂರ್ಯ ಬೆಳಕು ಸಿಗುತ್ತೆ. ಬಟ್ ಒಳಗಡೆ ಹೋಗುವಾಗ ಯಾವ ಬೆಳಕಿದೆ, ಬಟ್ ಇದರಲ್ಲಿ ಹೆಚ್ಚು ಬೆಳಕು ಯಾವುದು, ತುಂಬಾ ಹೆಚ್ಚಾಗಿ ಕೊಡೋದು ಯಾವ್ದು ಬೆಳಕು, ಸೂರ್ಯ. ಹಂಗಂದ್ರೆ ನಾವಿರುವ ಕಾಲ ಬಂದು ಕೆಳಗಡೆ ಬೀಳುವ ಕಾಲ, ಈಸಿಯಾಗಿ ನಾವ್ ಏನ್ ಮಾಡ್ತೀವಿ, ವಂಚನೆ ಒಳಗಡೆ ಹೋಗ್ಬಿಡ್ತೀವಿ ಪ್ರೀತಿಯ ಸಹೋದರು. ಯಾಕಂದ್ರೆ ನಮ್ಗೆ ಏನ್ ನೋಡು, ಈ ಬೆಳಕು ಹೆಂಗಂದ್ರೆ, ನಾವು ದೇವರ ಸತ್ಯದಲ್ಲಿ ಇರುವಾಗ, ಪರಿಶುದ್ಧ ಸ್ಥಳದಲ್ಲಿ ನಾವು ಇರುವಾಗ ಆ ದೀಪ ಹೆಂಗಿರುತ್ತೆ, ಒಂಥರ ಚಿಕ್ಕದಾಗಿ ಕಾಣಿಸುತ್ತೆ, ಒಂಥರ ಮೈಲ್ಡ್ ಆಗಿರುತ್ತೆ, ಆ ಲೋಕ ಗೊತ್ತಾಗಲ್ಲ. ಬಟ್ ಆ ಸೂರ್ಯ ಹೆಂಗಿರುತ್ತೆ, ಎಲ್ಲರಿಗೂ ಬೆಳಕು ಕೊಡುತ್ತೆ ಪ್ರೀತಿಯ ಸಹೋದರ ಸಹೋದರ. ಇದನ್ನ ನಾವು ಮೈಂಡ್ ನಲ್ಲಿ, ಹಂಗಂದ್ರೆ ಏನಂದ್ರೆ, ನಮಗೆ ಕೊಟ್ಟಿರುವ ಸತ್ಯ, ಈ ಸತ್ಯ ಬಂದು ಲೋಕಕ್ಕೆ ಇನ್ನ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ಸ್ ನಲ್ಲಿ ಏನಾಗ್ತದೆ, ಸ್ಪ್ರೆಡ್ ಆಯ್ತು. ಬಟ್ ಈ ಸತ್ಯದಲ್ಲಿ ನಾವು ನೆಲೆಕೊಂಡ್ರೆ, ಏನ್ ಸತ್ಯ, ನಮ್ಗೆ ಕೊಟ್ಟಿರುವ ವಾಲ್ಯೂಮ್ಸ್,
ರೀಪ್ರಿಂಟ್ಸ್, ನಮಗೆ ಕೊಟ್ಟಿರುವ ಅನೇಕ ಟ್ಯಾಬರ್ನಾಕಲ್ ಸ್ಟಡೀಸ್, ಇದೆಲ್ಲ ನಮಗೆ ಎಷ್ಟು ಕೆಪಾಸಿಟಿ ಅಷ್ಟು ಮಾತ್ರ ನಮ್ಮದು. ಎಲ್ಲದರಲ್ಲಿ ನಾವು ಏನ್ ಮಾಡ್ಬೇಕಾಗಿಲ್ಲ. ಸೊ ಅದು ಮಾಡಿದ್ರೆ ಖಂಡಿತವಾಗಿ ನಮಗೆ ನಿಂತ್ಕೊಳ್ಳಕ್ಕೆ ಆಗಲ್ಲ. ಬಟ್ ನಮ್ಗೆ ಏನ್ ಓದ್ಬೇಕು ಆ ಪರ್ಸನಲ್ ಸ್ಟಡಿ ಮಾಡಿದ್ರೆ ನಮ್ಮ ಈ ದೇವರ ದರ್ಶನ ಸರಿ ಆತ್ಮೀಕವಾದ ಕೂಡಾರವನ್ನು ಕಟ್ಟಬೇಕಂದ್ರೆ ಆ ಪ್ರೀತಿ, ಆ ಸಹೋದರ ಐಕ್ಯತೆ, ಆ ಉನ್ನತ ಇದೇ ನಮ್ಮದು ಉನ್ನತವಾದ ಚಿಂತೆಯಾಗಿ ಇರುತ್ತೆ ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಈ ತರನೇ ಮಾಡುವಾಗನೇ ಪ್ರೀತಿಯ ಸಹೋದರೆ ನಾನು ಎಲ್ಲಿ ಇದೆ ಅಂತ, ಯಾಕಂದ್ರೆ ನಾವಿರುವ ಕಾಲ ಹೆಂಗಿದ್ರೆ ಅಂತ ನೋಡುವಾಗ ಒಂದೇ ಒಂದು ವಚನ ಅಂದ್ರೆ ಮಾತ್ರ ವಾಕ್ಯ ಓದ್ಬಿಟ್ಟು ಮುಗಿಯೋಣ. 1 ಕೊರಿಂಥ್ಯ 3 ವಚನ 12-13. ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದಕ್ಕಿಂತ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ನೋಡಿದ ಕ್ರಿಸ್ತನ ಬರೋ ಬೆಂಕಿ ಏನ್ ಮಾಡುತ್ತೆ, ಅವರ ಕೆಲಸವನ್ನು ಆ ತರ ಒಂದು ಟೈಮ್ ನಲ್ಲಿ ಇದ್ದೀವಿ ನಮ್ಮ ಒಳಗಡೆ. ಬಟ್ ನೋಡಿ ಅದೇ ಆ ಟೆಸ್ಟಿಂಗ್ ಪೀರಿಯಡ್ ನಲ್ಲ, ಪರೀಕ್ಷೆ ಪೀರಿಯಡ್ ನಲ್ಲಿ ಇರುವ 4 ಮುಖ್ಯವಾದ ನಮ್ಗೆ ಟೆಸ್ಟಿಂಗ್ ಬರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಇದರಲ್ಲಿ ನಾನು ಇದೇನೆ ಅಂತ ನಾನು ಏನ್ ಮಾಡ್ಬೇಕು, ಅದ್ರ ಕಂಡಿಡಿದೆ ಅದ್ರಲ್ಲಿ ಓದ್ಬೇಕು, ಮೀನ್ಸ್ ಅದರಲ್ಲಿ ನಾನು ನಡೆಯಬೇಕಂತ ನೋಡ್ತೀನಿ. ಯಾಕಂದ್ರೆ ಮೊದಲನೇದು ಶಿಲುಬೆ, ನನ್ನ ಜೀವನದಲ್ಲಿ ಶಿಲುಬೆ ಇದೆ, ನಾ ಲೋಕದ ಶಿಲುಬೆ ಬಾಗ್ಲಿಲ್ಲ ಸತ್ಯ ನಿಮಿತ್ತವಾಗಿ. 2ನೇದು ಕ್ರಿಸ್ತನ ಪ್ರತೀಕ್ಷೆ, ಯಾಕಂದ್ರೆ ಇದು ಮೊದಲನೇ ಬರೆಯಲ್ಲಿ ಜೀವಿಶ್ ಪೀಪಲ್ ಏನಿತ್ತು, ಇದು ತುಂಬಾ ಮುಖ್ಯವಾದ ಪರೀಕ್ಷೆ ಇತ್ತು. ಅವರು ಕ್ರೈಸ್ತನು ಬಂದಿದ್ದಾರೆ ಅಂತ ಅವ್ರು ಏನ್ ಮಾಡ್ಲಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ. 3ನೇ ಹ್ಯುಮಿಲಿಟಿ, ಏನ್ ಹೇಳ್ಬೋದು ಹ್ಯುಮಿಲಿಟಿಗೆ, ದೀನ ಸ್ವಭಾವ. 4ನೇದು ಪ್ರೀತಿ, ಇದು 4ದರಲ್ಲಿ ನಮಗೆ ಪರೀಕ್ಷೆ ಹೋಗ್ತಾ ಇದೆ ಪ್ರೀತಿಯ ಸಹೋದರ ಸರ್. ಅದರಲ್ಲಿ ನಾವು ಯಾವ್ದ ಮೇಲೆ ನಾವು ನಿಂತ್ಕೊಂಡು ಕಟ್ತಾ ಇದೀವಿ ಅದೇನೆ ತುಂಬಾ ತುಂಬಾ ಮುಖ್ಯ. ಅದು ಅದೇನೆ ನಮ್ಮ ಫೌಂಡೇಶನ್, ಇದನ್ನೇ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಪ್ರೀತಿಯ ಸಹೋದರ ಸಹೋದರಿ ಈ ಸಭೆಯನ್ನು ನಾವು ಕಟ್ಟಬಹುದು. ನಾವು ಮಾಡಿರುವ ಸೇವೆಯನ್ನು ಯಾರು ಏನ್ ಮಾಡಲ್ಲ, ಆ ಕೊರತೆವನ್ನು ಹೇಳಕ್ಕಾಗಲ್ಲ ಅಂತ ನಾವು ನೋಡ್ತೀವಿ. ಸೊ ಇದರಲ್ಲಿ ನಾವು ನೆನಪಲ್ಲಿ ಇಟ್ಕೊಂಡು ಹೆಂಗೆ ಬೆಸಲೀಲ್ ಮತ್ತು ಅಹೋಲಿಯಬನ್ನು ದೇವರು ಕರೆದಿದ್ರು, ಜಸ್ಟ್ ಸಾಮಾನ್ಯವಾಗಿ ಏನು ಜನರಲ್ ಆಗಿ ಕರೆದಿಲ್ಲ, ಒಂದು ಪಾಠವನ್ನು, ಒಂದು ಮುಖ್ಯವಾದ ಪಾಠಗಳನ್ನು ಏನ್ ಮಾಡಿದ್ದಾರೆ ಅವರು ನಮ್ಗೆ ಇಟ್ಟಿದ್ದಾರೆ. ಆ ಪಾಠವನ್ನು ನಾವು ಏನ್ ಮಾಡ್ಬೇಕು, ಸ್ವೀಕರಿಸಿ, ಅಕ್ಸೆಪ್ಟೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲ ಸ್ವೀಕರಿಸಬೇಕು. ಅದನ್ನ ಪ್ರಕಾರ ನಡೆಯುವಾಗ ದೇವರು ಏನ್ ಮಾಡ್ತಾರೆ, ಆ ತರ್ಸ್ ನಮ್ಮಲ್ಲಿ ಇರಬೇಕು. ಏನ್ ತರ್ಸ್ ನೋಡಿದ್ರೆ, ನಾನು ಅವಾಗ ಒಂದು ಉದಾಹರಣೆ ಹೇಳೋದಂದ್ರೆ, ಸಿಂಪಲ್ ಆಗಿ ಹೆಂಗೆ ಕ್ರೈಸ್ಟನ ಕ್ರಿಸ್ತ ಸಭೆಗೆ ಹೆಂಗೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಅವ್ರ ಮೊದಲಿಂಗ ನಾವು ಯಾರು ಅವ್ರಿಗೆ ಮೊದಲಿಗೆ. ಸೊ ಇದನ್ನ ಹೆಂಗೆ ಕಂಪೇರ್, ಅದೇ ನಾನು ಅವಾಗ ಒಂದು ಎಕ್ಸಾಂಪಲ್ ಹೆಂಗೆ, ಇನ್ನು ಲಾಸ್ಟ್ ಮಂತ್ ಕೂಡ ಎಂಗೇಜ್ಮೆಂಟ್ಗೆ ಒಂದು ಬೈಬಲ್ ಚೆನ್ನೈ ಬೈಬಲ್ ಸ್ಟೂಡೆಂಟ್ಸ್ ಇದರಲ್ಲಿ ಹೋಗಿ ಇದೆಲ್ಲ ಮಾತಾಡ್ಕೊಂಡು ಎಲ್ಲ ಸಕ್ಸಸ್ ಆಯಿತು. ಸರಿ ಎಂಗೇಜ್ಮೆಂಟ್ ಏನಾಗಿದೆ, ಫಿಕ್ಸ್ ಆಗಿದೆ ನೆಕ್ಸ್ಟ್ ವೀಕ್. ಬಟ್ ಆ ಒಂದು ಸಹೋದರನ ಫೋನ್ ಮಾಡಿ, ಬ್ರದರ್ ಇವಾಗ ಸಿಸ್ಟರ್ದು ನಂಬರ್ ನಾನು ಇಸ್ಕೊಳ್ಬೋದಾ, ಏನಂದ ಒಂದು ಆಸೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಆಸೆ ಇರುತ್ತೆ ಮಾತಾಡಿದ್ರೆ ಹಂಗೆ. ಈ ಎಕ್ಸ್ಪೆಕ್ಟೇಷನ್ಸ್ ನನಗೆ ಮಾತ್ರ ಕ್ರಿಸ್ತನಿಗೆ ಇರಬೇಕು, ಈ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಮಾತ್ರನೇ ಪ್ರೀತಿಯ ಸಹೋದರ ಈ ಸಭೆಯನ್ನು ಕಟ್ಟಕ್ಕೆ ಆಗತ್ತೆ. ಅದೇ ಅಪೋಸ್ತಲ್ ಪೌಲ್ ಬರೆಯುವಾಗ 2ನೇ ಕೊರಿಂಥ್ಯ 4:8. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಸೆಗಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಅದಿಲ್ಲ ಸರ್, 2ನೇ ತಿಮೋತಿ 4ನೇ ಅಧ್ಯಾಯ, ಸಾರಿ ಸಾರಿ ಸರ್, 2ನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ನೋಡ ಕೊಡುವನು. ತನ್ನ ಪ್ರತಿಕ್ಷಣವನ್ನು ಪ್ರೀತಿಸಬೇಕು. ಅವ್ರು 1874 ಬಂದಿದ್ದ ಇದು ತಿಳುವಳಿಕೆ ಇದ್ರೆ ಮಾತ್ರ ಏನು ಪ್ರಯೋಜನ ಇಲ್ಲ. ಅದನ್ನು ನಾವು ಏನ್ ಮಾಡ್ಬೇಕು, ಪ್ರೀತಿಸಬೇಕು. ಪ್ರೀತಿಸಿ ಬಾ ಎಲ್ಲರನ್ನು ನಾವು ಪ್ರೀತಿ ಅದನ್ನು ಆ ಪ್ರತಿಕ್ಷಣ ಪ್ರೀತಿಸಿ ಮಾಡುವಾಗ ಆ ದೇವರು ಎದುರು ನೋಡುವ ಕೂಡಾರವನ್ನು ನಾವು ಕಟ್ಟಬಹುದು ಪ್ರೀತಿಯ ಸಹೋದರ ಸಹೋದರೆ. ಇಲ್ಲಾಂದ್ರೆ ಅದು ಖಂಡಿತವಾಗಿ ಏನಾಗಲ್ಲ. ಜಸ್ಟ್ ಒಂದು ನಾಲೆಜ್ ಮಾತ್ರ ನಾವೇನ್ ಮಾಡ್ಬೋದು, ನಮ್ಮಲ್ಲಿ ಇರುತ್ತೆ, ಅದನ್ನ ಪ್ರಕಾರ ನಡೆಯಕ್ಕೆ ಆಗೋದಿಲ್ಲ ಅಂತೂ ನಾವು ನೋಡ್ತೀವಿ ಪ್ರೀತಿಯ. ಅದಕ್ಕೆ ನಾವು ಹೇಳಿದಾಗ ನಮಗೆ ಕೊಟ್ಟಿರುವ ಪುಸ್ತಕಗಳನ್ನು ನಾವು ಏನ್ ಮಾಡ್ಬೇಕು, ಇದನ್ನು ಯೂಸ್ ಮಾಡ್ಬೇಕು. ಈ ಚಾರ್ಟ್ ನೋಡುವಾಗ ನೋಡಿ, ನಮಗೆ 6 ವಾಲ್ಯೂಮ್ಸ್ ಕೊಟ್ಟಿದಾರಲ್ಲ, ಈ 6 ವಾಲ್ಯೂಮ್ಸ್ ನಾವು ನೋಡುವಾಗ
ಇದು ಏನ್ ಮಾಡ್ಬೋದು, ನಾವು ಕರೆಕ್ಟ್ ಆಗಿ ಡಿವೈನ್ ಪ್ಲಾನ್ ನಲ್ಲಿ ಫಿಕ್ಸ್ ಮಾಡಬಹುದು. ತುಂಬಾ ತುಂಬಾ ಇಂಪಾರ್ಟೆಂಟ್. ಅದನ್ನು ನಾವು ಆ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾರೆ ಅದನ್ನು ಓದಿ ಇನ್ನ ಹೆಚ್ಚಾಗಿ ನಮ್ಗೆ ಓದಿ ಅದನ್ನ ಆಶೀರ್ವಾದ ಪಡೆದುಕೊಳ್ಳಿ ಅನ್ಬೇಕಂದ್ರೆ ದೇವರ ಹತ್ರ ನಾವು ದೇವರ ಜೊತೆಗೆ ಪ್ರಾರ್ಥನೆ ಮಾಡೋಣ. ಈ ಅವಕಾಶ ನಮ್ಮನ್ನು ಕೊಟ್ಟ ತಂದೆಯಾದ ದೇವರಿಗೆ ಕ್ರಿಸ್ತನಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಬಟ್ ವಿಶೇಷವಾಗಿ ಸಭೆಯವರಿಗೆ ನಾನು ಏನ್ ಮಾಡ್ತೀನಿ, ವಂದನೆಗಳು ತಿಳಿಸಿರ್ತೀನಿ. ಸ್ವಲ್ಪ ಬಂದು ಬರೋದು ಲೇಟ್ ಆಯ್ತು, ನಾನು 10:30ಗೆ ಅಂತ ಅನ್ಕೊಂಡೆ, ಎರಡು ಕಡೆ ರೂಟ್ ಏನಾಯ್ತು ಮಿಸ್ ಮಾಡ್ಕೊಂಡೆ, ಬಟ್ ಸ್ವಲ್ಪ ಲೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ವಾಕ್ಯಗಳನ್ನು ನೀವು ಧ್ಯಾನ ಮಾಡಿ, ಇದ್ರ ಏನಾದರೂ ನಿಮಗೆ ಡೌಟ್ ಇದ್ರೆ ನೀವೇನ್ ಮಾಡಿ ಹೇಳ್ಬೋದು. ಪ್ರೀತಿಯ ಸರ್, ಆಮೇನ್. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.